ಹಿಂದಿನ ಸೆಷನ್ಗಳಲ್ಲಿ ನೀವು ಪಾರ್ಟ್ನರ್ಶಿಪ್ ಬಿಸ್ನೆಸ್ನ ಅಕೌಂಟ್ಸ್ನ ಬಗ್ಗೆ ಅಂದರೆ ಪಾರ್ಟ್ನರ್ಶಿಪ್ ಫಾರ್ಮ್ಗೆ ಹೊಸ ಪಾರ್ಟ್ನರ್ ಅಡ್ಮಿಷನ್ ಆದಾಗ ಅಥವಾ ಒಬ್ಬ ಪಾರ್ಟ್ನರ್ ರಿಟೈರ್ಮೆಂಟ್ ಆದಾಗ ಅಥವಾ ಒಬ್ಬ ಪಾರ್ಟ್ನರ್ನ ಡೆತ್ ಆದಾಗ ಯಾವ ರೀತಿ ಫರ್ಮ್ನ ಬುಕ್ಸ್ ಆಫ್ ಅಕೌಂಟ್ಸಲ್ಲಿ ಅಡ್ಜಸ್ಟ್ಮೆಂಟನ್ನು ಮಾಡಬೇಕು ಮತ್ತು ಕಂಟಿನ್ಯೂಯಿಂಗ್ ಪಾರ್ಟ್ನರ್ಸ್ ಅಂದರೆ ಮುಂದಕ್ಕೆ ಕೊಂಡು ಹೋಗುವಂಥ ಪಾರ್ಟ್ನರ್ಶಿಪ್ಪನ್ನು ಮುಂದಕ್ಕೆ ನಡೆಸಿಕೊಂಡು ಬಿಸ್ನೆಸ್ಸನ್ನು ನಡೆಸಿಕೊಂಡು ಹೋಗುವಂಥವರು ಯಾವ ರೀತಿ ಕಂಟಿನ್ಯೂ ಮಾಡ್ತಾರೆ ಅಂತ ಹೇಳುವಂಥದ್ದನ್ನು ನೀವು ವಿಶದವಾಗಿ ತಿಳ್ಕೊಂಡಿದ್ದೀರಿ. ನಾವು ಈ ಸೆಷನ್ನಲ್ಲಿ ಪಾರ್ಟ್ನರ್ಶಿಪ್ ಅಕೌಂಟ್ಸ್ನ ಕೊನೆಯ ಚಾಪ್ಟರ್ ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ನ ಬಗ್ಗೆ ತಿಳ್ಕೊಳ್ಳೋಣ. ಮೊದಲಿಗೆ ಏನು ಇದು ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ ಅಂತ ಹೇಳಿದರೆ ಅಂತ ಹೇಳೋದನ್ನು ನೋಡುವ. ನಾನು ಈಗ ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಅಂತ ಏನು ಅಂತ ಹೇಳೋದನ್ನು ಮೊದಲು ತಿಳ್ಕೊಳ್ಳಿ. ಮಕ್ಕಳು, ಈಗಾಗಲೇ ನಾನು ಹೇಳಿದ ಹಾಗೆ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್, ಒಬ್ಬ ಪಾರ್ಟ್ನರ್ ಆಲ್ರೆಡಿ ಇದ್ದಂಥ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಿಗೆ ಒಬ್ಬ ಹೊಸ ಪಾರ್ಟ್ನರ್ ಅಡ್ಮಿಷನ್ ಆದಾಗ ಅಥವಾ ಒಬ್ಬ ರಿಟೈರ್ಮೆಂಟ್ ಹೊಂದಿದಾಗ ಅಥವಾ ಒಬ್ಬನ ಡೆತ್ ಆದಾಗ ಅಲ್ಲಿ ಮೊದಲಿಗೆ ಇದ್ದಂಥ ಪಾರ್ಟ್ನರ್ಶಿಪ್ ಒಂದು ರೀತಿಯಲ್ಲಿ ಕೊನೆಗೊಳ್ತದೆ ಅಂತ ನಾವು ಹೇಳಬಹುದು. ಕೊನೆಗೊಂಡು ಅವರು ಮುಂದಿನ ಹಂತಕ್ಕೆ ಆ ಪಾರ್ಟ್ನರ್ಶಿಪ್ ಫರ್ಮನ್ನು ಪುನರ್ರಚಿಸಿಕೊಂಡು, ರೀಕಾನ್ಸ್ಟಿಟ್ಯೂಷನ್ ಅಂತ ಏನು ಹೇಳ್ತೇವೆ ನಾವು, ಪುನರ್ರಚಿಸಿಕೊಂಡು ಬಿಸ್ನೆಸ್ಸನ್ನು ನಡೆಸಿಕೊಂಡು ಹೋಗ್ತಾರೆ. ಯಾವಾಗ ಒಂದು ಹಂತದಲ್ಲಿ ಕೊನೆಗೊಳ್ತದೆ ನೋಡಿ, ಈ ಅಡ್ಮಿಷನ್ ಆದಾಗ ಅಥವಾ ರಿಟೈರ್ಮೆಂಟ್ ಆದಾಗ ಅಥವಾ ಡೆತ್ ಆದಾಗ ಈ ಪಾರ್ಟ್ನರ್ಶಿಪ್, ಒಂದು ಹಂತದ ಪಾರ್ಟ್ನರ್ಶಿಪ್ ಏನು ಕೊನೆಗೊಳ್ತದೆ ಅದನ್ನು ನಾವು ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಅಂತ ಹೇಳಿ ಹೇಳ್ತೇವೆ. ಡಿಸಲ್ಯೂಷನ್ ಅಂತ ಹೇಳಿದರೆ ನಾವು ನೀವು ಪಾಲುದಾರಿಕೆ ವಿಸರ್ಜನೆ ಅಂತ ಹೇಳಿ ಕೇಳಿರಬಹುದು. ಸೊ ಆ ಒಂದು ಹಂತದಲ್ಲಿ ಪಾಲುದಾರಿಕೆ ಕೊನೆಗೊಳ್ಳುವುದು ಅಂತ ಹೇಳಿಯೇ ನಾವು ಹೇಳಬಹುದು. ಸೊ ಹಾಗಿದ್ರೆ ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಅಂತ ಹೇಳಿದರೆ ಏನು ನೋಡಿ, ಸಮ್ ಆಫ್ ದ ಪಾರ್ಟ್ನರ್ಸ್ ಟರ್ಮಿನೇಟ್ ದೇಯರ್ ಕನೆಕ್ಷನ್ ವಿತ್ ದ ಫರ್ಮ್ ಆ್ಯಂಡ್ ರಿಮೇನಿಂಗ್ ಪಾರ್ಟ್ನರ್ಸ್ ವಿಲ್ ಕಂಟಿನ್ಯೂ ದ ಬಿಸ್ನೆಸ್ ಆಫ್ ದ ಫರ್ಮ್. ಅಂದರೆ ಕೆಲವೊಂದು ಪಾರ್ಟ್ನರ್ಸ್ ಫರ್ಮ್ನ ಜೊತೆಗಿನ ಸಂಬಂಧವನ್ನು ಕಳೆದುಕೊಳ್ತಾರೆ, ಕೊನೆಗೊಳಿಸ್ತಾರೆ, ಉಳಿದಿರುವಂಥವರು ಬಿಸ್ನೆಸ್ಸನ್ನು ಕಂಟಿನ್ಯೂ ಮಾಡ್ತಾರೆ. ಸೊ ಇದನ್ನು ನಾವು ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಅಂತ ಹೇಳ್ತೇವೆ. ಹಾಗಿದ್ರೆ ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ ಅಂತ ಹೇಳಿದರೆ ಏನು? ನೀವು ಈಗಾಗಲೇ ಓದಿದ್ದೀರಿ ಪಾಲುದಾರಿಕೆಯ ಬಗ್ಗೆ ತಿಳ್ಕೊಳ್ಳುವಾಗ, ನೀವು ಅದನ್ನು ಓದಿದ್ದೀರಿ ಮಕ್ಕಳೇ. ನಾವು ಒಬ್ಬನು ಸಿಂಗಲ್ ಸಿಂಗಲ್ ಆಗಿ ಪಾರ್ಟ್ನರನ್ನು ಪಾರ್ಟ್ನರ್ ಅಂತ ಹೇಳಿ ಕರಿತೇವೆ ಅವನನ್ನು, ಪಾರ್ಟ್ನರ್ಶಿಪ್ಪಲ್ಲಿ ಇರುವಂಥವರನ್ನು. ಅವರನ್ನು ಟೋಟಲ್ ಆಗಿ ನಾವು ಫರ್ಮ್ ಅಂತ ಕರೀತೇವೆ ಅಂತ ಹೇಳೋದನ್ನು ಓದಿದ್ದೇವೆ. ಹಾಗಿರುವಾಗ ಡಿಸಲ್ಯೂಷನ್ ಆಫ್ ಫರ್ಮ್, ಯಾವಾಗ ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಅಂತ ಹೇಳಿದರೆ ಕೆಲವೊಂದು ಪಾರ್ಟ್ನರ್ಸ್ ಮಾತ್ರ ಫರ್ಮ್ನ ಜೊತೆಗಿನ ಸಂಬಂಧವನ್ನು ಕಡಿದುಕೊಳ್ಳುವುದು ಅಂತ ಆದರೆ, ಡಿಸಲ್ಯೂಷನ್ ಅಂತ ಫರ್ಮ್ ಅಂತ ನಾವು ಅವರನ್ನು ಟೋಟಲಿ ಆಗಿ ಕಲೆಕ್ಟಿವ್ ಆಗಿ ನಾವು ಫರ್ಮ್ ಅಂತ ಹೇಳಿ ಕರಿತೇವೆ ಅಂತ ಹೇಳೋದನ್ನು ತಿಳ್ಕೊಂಡಿರುವಾಗ ಡಿಸಲ್ಯೂಷನ್ ಆಫ್ ಫರ್ಮ್ ಅಂತ ಹೇಳಿದರೆ ಏನು ಎಂದು ನೋಡುವ. ಸೆಕ್ಷನ್ 39 ಆಫ್ ಇಂಡಿಯನ್ ಪಾರ್ಟ್ನರ್ಶಿಪ್ ಆ್ಯಕ್ಟ್ 1932 ಏನು ಹೇಳ್ತದೆ ಅಂತ ಹೇಳಿದರೆ, ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಬಿಟ್ವೀನ್ ಆಲ್ ದ ಪಾರ್ಟ್ನರ್ಸ್ ಆಫ್ ದ ಫರ್ಮ್ ಈಸ್ ಕಾಲ್ಡ್ ಡಿಸಲ್ಯೂಷನ್ ಆಫ್ ದ ಫರ್ಮ್ ಅಂತ ಹೇಳ್ತೇವೆ. ಅಂದರೆ ಫರ್ಮ್ನಲ್ಲಿ ಇರುವಂಥ ಎಲ್ಲ ಪಾರ್ಟ್ನರ್ಸ್ನ ವಿಸರ್ಜನೆ ಆಗುವುದು ಅಂತ ಹೇಳಿದ್ರೆ, ಎಲ್ಲ ಪಾರ್ಟ್ನರ್ಸ್ ಬಿಸ್ನೆಸ್ಸಿಂದ ತಮ್ಮ ಕನೆಕ್ಷನನ್ನು ಕಟ್ ಆಫ್ ಮಾಡಿಬಿಟ್ರೆ ಅದನ್ನು ನಾವು ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ ಅಂತ ಕರೀತೇವೆ. ಇಟ್ ಮೀನ್ಸ್ ಆಲ್ ದ ಪಾರ್ಟ್ನರ್ಸ್ ಟರ್ಮಿನೇಟ್ ದೇರ್ ಕನೆಕ್ಷನ್, ಅಂದರೆ ಎಲ್ಲ ಪಾರ್ಟ್ನರ್ಸ್ ತಮ್ಮ ಕನೆಕ್ಷನನ್ನು, ಫರ್ಮ್ನ ಜೊತೆಗಿನ ಕನೆಕ್ಷನನ್ನು ತೆಗೆದು ಬಿಡ್ತಾರೆ. ಅಂದರೆ ಬಿಸ್ನೆಸ್ ಆಫ್ ದ ಫರ್ಮ್ ಈಸ್ ಕ್ಲೋಸ್ ಡೌನ್, ಬಿಸ್ನೆಸ್ ಟೋಟಲಿ ಆಗಿ ಫರ್ಮ್ನ ಬಿಸ್ನೆಸ್ ಕ್ಲೋಸ್ ಆಗುವಂಥದ್ದು, ಕೊನೆಗೊಳ್ಳುವಂಥದ್ದನ್ನು ನಾವು ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ ಅಂತ ಹೇಳಿ ಅಥವಾ ಡಿಸಲ್ಯೂಷನ್ ಆಫ್ ಫರ್ಮ್ ಅಂತ ಹೇಳಿ ತಿಳ್ಕೊಳ್ತೇವೆ. ಗೊತ್ತಾಯ್ತಲ್ಲ ಮಕ್ಕಳು, ಈಗ ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ಗೂ ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ಗೆ ಇರುವಂಥ ವ್ಯತ್ಯಾಸ ನೀವು ಈಗ ಅದರ ಅರ್ಥದಲ್ಲಿ, ಅದರ ಮೀನಿಂಗನ್ನು ತಿಳ್ಕೊಳ್ಳುವಾಗ ತಿಳ್ಕೊಂಡಿದ್ದೀರಿ. ಈಗ ನಾವು ವಿಶದವಾಗಿ ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಮತ್ತು ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ ಇರುವಂಥ ಹಲವೊಂದು ವ್ಯತ್ಯಾಸಗಳನ್ನು ಒಂದೊಂದಾಗಿ ತಿಳ್ಕೊಳ್ತಾ ಹೋಗುವ. ವಿದ್ಯಾರ್ಥಿಗಳೇ,
ಈಗ ಡಿಸೊಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಮತ್ತು ಡಿಸೊಲ್ಯೂಷನ್ ಆಫ್ ಫರ್ಮ್ ನೋಡ್ಕೊಳ್ಳಿ. ಇಲ್ಲಿ ಯಾವ ಬೇಸಿಸ್ನ ಮೇಲೆ ನಾವು ಅವುಗಳನ್ನು ಅವುಗಳ ವ್ಯತ್ಯಾಸವನ್ನು ಫೈಂಡ್ ಔಟ್ ಮಾಡಬಹುದು ಅಂತ ಹೇಳಿದರೆ, ಫಸ್ಟಿಗೆ ಟರ್ಮಿನೇಷನ್ ಆಫ್ ಬಿಸ್ನೆಸ್ ಅಂದರೆ ಕೊನೆಗೊಳ್ಳುವಂಥದ್ದು, ಬಿಸ್ನೆಸ್ ಕೊನೆಗೊಳ್ಳುವಂಥದ್ದು. ಡಿಸೊಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ ಕೊನೆಗೊಳ್ಳುವುದಿಲ್ಲ, ಬೇಕಿದ್ದರೆ ಮಾತ್ರ ಅವನ್ನು ಕೊನೆಗೊಳಿಸಬಹುದು, ಇಲ್ಲದಿದ್ದರೆ ಕಂಟಿನ್ಯೂಯಿಂಗ್ ಪಾರ್ಟ್ನರ್ಸ್ ಅದನ್ನು ಬಿಸ್ನೆಸ್ಸನ್ನು ಕಂಟಿನ್ಯೂ ಮಾಡ್ತಾ ಹೋಗ್ಬೋದು, ಸೇಮ್ ನೇಮ್ ಫರ್ಮ್ ನೇಮಲ್ಲಿ ಕಂಟಿನ್ಯೂ ಮಾಡ್ತಾ ಹೋಗ್ಬೋದು. ಬಟ್ ಅಂಡರ್ ಡಿಸೊಲ್ಯೂಷನ್ ಆಫ್ ಫರ್ಮಲ್ಲಿ ನೋಡಿ, ದ ಬಿಸ್ನೆಸ್ ಆಫ್ ದ ಫರ್ಮ್ ಈಸ್ ಕ್ಲೋಸ್ ಡೌನ್ ಅಂದರೆ ಬಿಸ್ನೆಸ್ಸನ್ನು ನಾವು ಕೊನೆಗೊಳಿಸಲೇಬೇಕು ಅಂದರೆ ಫರ್ಮಿನ ಅರ್ಥ, ಡಿಸೊಲ್ಯೂಷನ್ ಫರ್ಮ್ನ ಅರ್ಥವೇ ಬಿಸ್ನೆಸ್ ಕೊನೆಗೊಳ್ಳುವಂಥದ್ದು. ಆಲ್ ದ ಪಾರ್ಟ್ನರ್ಸ್ ಟರ್ಮಿನೇಟ್ ಅಂತ ಏನು ಹೇಳ್ತೇವೆ ನಾವು, ಎಲ್ಲ ಪಾರ್ಟ್ನರ್ಸ್ ತಮ್ಮ ಕನೆಕ್ಷನನ್ನು ಫರ್ಮಿನಿಂದ ಕಟ್ ಆಫ್ ಮಾಡಿಬಿಡ್ತಾರೆ. ಹಾಗಿದ್ದಾಗ ಬಿಸ್ನೆಸ್ ಕಮ್ಸ್ ಟು ಆನ್ ಎಂಡ್ ಅಂದರೆ ಕ್ಲೋಸ್ ಆಗ್ತದೆ ಅಂತ ಅರ್ಥ. ನೆಕ್ಸ್ಟ್ ಕ್ಲೋಸರ್ ಆಫ್ ಬುಕ್ಸ್, ಬುಕ್ಸನ್ನು ಕ್ಲೋಸ್ ಮಾಡ್ತಾರಾ ಅಂತ ಹೇಳುವಂಥದ್ದು. ಡಿಸೊಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ಪಲ್ಲಿ ಬುಕ್ಸ್ ಆಫ್ ಅಕೌಂಟ್ಸನ್ನು ಕ್ಲೋಸ್ ಮಾಡುವುದಿಲ್ಲ, ನಾವು ಮುಂದಿನ ವರ್ಷಕ್ಕೆ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೇವೆ. ಆದರೆ ಡಿಸೊಲ್ಯೂಷನ್ ಆಫ್ ಫರ್ಮಲ್ಲಿ ಬುಕ್ಸ್ ಆಫ್ ಅಕೌಂಟನ್ನು ಕ್ಲೋಸ್ ಮಾಡ್ತೇವೆ, ಕ್ಲೋಸ್ ಆಗ್ತದೆ. ಸೆಟಲ್ಮೆಂಟ್ ಆಫ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸನ್ನು, ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸನ್ನು ಯಾವ ರೀತಿ ಸೆಟಲ್ಮೆಂಟ್ ಮಾಡ್ತೇವೆ? ಡಿಸೊಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ಪಲ್ಲಿ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸನ್ನು ನೀವು ಈಗಾಗಲೇ ಕಲ್ತಿದ್ದೀರಿ ಮಕ್ಕಳೇ, ಅಡ್ಮಿಷನ್ ಆಫ್ ಎ ಪಾರ್ಟ್ನರಲ್ಲಿ, ರಿಟೈರ್ಮೆಂಟ್ ಆಫ್ ಎ ಪಾರ್ಟ್ನರಲ್ಲಿ, ಡೆತ್ ಆಫ್ ಎ ಪಾರ್ಟ್ನರಲ್ಲಿ ಈಗಾಗಲೇ ಕಲ್ತುಕೊಂಡಿದ್ದೀರಿ, ಯಾವ ರೀತಿ ಆಟ್ಸ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸನ್ನು ಆರ್ ರಿವ್ಯಾಲ್ಯೂಡ್ ರಿವ್ಯಾಲ್ಯೂ ಮಾಡ್ತೇವೆ ನಾವು. ರಿವ್ಯಾಲ್ಯೂಷನ್ ಅಕೌಂಟ್ ಪ್ರಿಪೇರ್ ಮಾಡಿದ್ದೀರಲ್ಲ ನಿಮಗೆ, ಅಲ್ಲಿ ನಾವು ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸನ್ನು ಒಬ್ಬ ಪಾರ್ಟ್ನರ್ ಅಡ್ಮಿಷನ್ ಆಗುವಾಗ ಅಥವಾ ರಿಟೈರ್ಮೆಂಟ್ ಆಗುವ ಅಥವಾ ಡೆತ್ ಆಗುವ ಆ ಸಂದರ್ಭಕ್ಕೆ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ನ ಆ ದಿನಾಂಕಕ್ಕೆ ನಾವು ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸನ್ನು ರಿವ್ಯಾಲ್ಯೂ ಮಾಡಿ ಅಲ್ಲಿ ಬಂದಂತಹ ಪ್ರಾಫಿಟ್ ಆರ್ ಲಾಸನ್ನು ಪಾರ್ಟ್ನರ್ಸ್ಗೆ ಡಿಸ್ಟ್ರಿಬ್ಯೂಟ್ ಮಾಡ್ತೇವೆ, ಅವರ ಕ್ಯಾಪಿಟಲ್ ಅಕೌಂಟಿಗೆ ನಾವು ಹಾಕ್ತೇವೆ. ಸೊ ಅಲ್ಲಿ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ರಿವ್ಯಾಲ್ಯೂ ಆಗ್ತದೆ. ಆ್ಯಂಡ್ ನೋಡಿ ಏನಾಗ್ತದೆ, ನ್ಯೂ ಬ್ಯಾಲೆನ್ಸ್ ಶೀಟ್ ಈಸ್ ಡ್ರಾನ್, ಹೊಸ ಬ್ಯಾಲೆನ್ಸ್ ಶೀಟನ್ನು ನಾವು ಮಾಡ್ತೇವೆ ಅಲ್ಲಿ, ಇಲ್ಲಿ ಡಿಸೊಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ಪಲ್ಲಿ. ಬಟ್ ಡಿಸೊಲ್ಯೂಷನ್ ಆಫ್ ಫರ್ಮಲ್ಲಿ ಅಸೆಟ್ಸ್ ಆರ್ ಸೋಲ್ಡ್, ನೋಡಿ ಅಸೆಟನ್ನೆಲ್ಲ ನಾವು ಸೇಲ್ ಮಾಡ್ತೇವೆ. ಆ್ಯಂಡ್ ಲಯಬಿಲಿಟೀಸ್ ಆರ್ ಪೇಯ್ಡ್ ಆಫ್, ಲಯಬಿಲಿಟಿಗಳನ್ನು ಕೊಡಲಿಕ್ಕೆ ಇರುವಂಥ ಎಕ್ಸ್ಟರ್ನಲ್ ಲಯಬಿಲಿಟಿಗಳನ್ನೆಲ್ಲವನ್ನು ನಾವು ಕೊಡ್ತೇವೆ. ಸೊ ನೆಕ್ಸ್ಟ್ ಬೇಸಿಸ್ ಆಫ್ ಡಿಫ್ರೆನ್ಸ್ ನೋಡಿ, ಸ್ಕೋಪ್ ಆಫ್ ಬಿಸ್ನೆಸ್, ಸ್ಕೋಪ್ ಎಲ್ಲಿವರೆಗೆ ಇರ್ತದೆ ಡಿಸೊಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ಪಲ್ಲಿ ಮತ್ತು ಡಿಸೊಲ್ಯೂಷನ್ ಫರ್ಮಲ್ಲಿ ನೋಡಿ. ಇಟ್ ಮೇ ಆರ್ ಮೇ ನಾಟ್ ಇನ್ವಾಲ್ವ್ ಡಿಸೊಲ್ಯೂಷನ್ ಆಫ್ ಫರ್ಮ್. ನೋಡಿ ಡಿಸೊಲ್ಯೂಷನ್ ಪಾರ್ಟ್ನರ್ಶಿಪ್ಪಲ್ಲಿ ಅವರು ಡಿಸೊಲ್ಯೂಷನ್ ಪಾರ್ಟ್ನರ್ಶಿಪ್ ಆಗಿಬಿಟ್ರೆ ಸಮ್ ಆಫ್ ದ ಪಾರ್ಟ್ನರ್ಸ್ ಟರ್ಮಿನೇಟ್ ದರ್ ಕನೆಕ್ಷನ್ ಅಂತ ನಾವು ಕೇಳಿದ್ದೇವಲ್ವಾ, ಕೆಲವೊಂದು ಪಾರ್ಟ್ನರ್ಸ್ ಅವರ ಕನೆಕ್ಷನನ್ನು ತೆಗೆದು ಉಳಿದವರು ಕಂಟಿನ್ಯೂ ವಿಶ್ ಮಾಡಿದರೆ ದೇಮೇ ಕಂಟಿನ್ಯೂ ಅಂತ ಹೇಳ್ತೇವೆ ನಾವು. ಅವರು ಕಂಟಿನ್ಯೂ ಮಾಡಬಹುದು ಬಿಸ್ನೆಸ್ಸನ್ನು ಅಥವಾ ಮಾಡದೇ ಇರಲೂಬಹುದು. ಅಂದರೆ ಕಂಟಿನ್ಯೂ ಮಾಡಿದರೆ ಬಿಸ್ನೆಸ್ ಮುಂದಕ್ಕೆ ಹೋಗ್ತದೆ, ಕಂಟಿನ್ಯೂ ಮಾಡದೇ ಇದ್ದರೆ ಡಿಸೊಲ್ಯೂಷನ್ ಆಫ್ ಫರ್ಮ್ ನಡೀತದೆ ಅಂತ ಹೇಳ್ಬೋದು ಅಲ್ವಾ. ಆಗ ಇಲ್ಲಿ ನೋಡಿ ಮೇ ಆರ್ ಮೆನಾಟ್ ಅಂತ ಹೇಳಿದೆ, ಮೇ ಆರ್ ಮೆನಾಟ್ ಅಂತ ಹೇಳಿದ್ರೆ ಏನು, ಡಿಸೊಲ್ಯೂಷನ್ ಆಫ್ ಫರ್ಮ್ ಆಗಲೂಬಹುದು ಆಗದಿರಲೂಬಹುದು, ಅಂದರೆ ಬಿಸ್ನೆಸ್ ಕ್ಲೋಸ್ ಆಗಲೂಬಹುದು ಆಗದಿರಲೂಬಹುದು ಎಲ್ಲಿ, ಡಿಸೊಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ಪಲ್ಲಿ. ಬಟ್ ಡಿಸೊಲ್ಯೂಷನ್ ಆಫ್ ಫರ್ಮಲ್ಲಿ ಏನಾಗ್ತದೆ ನೋಡಿ ಮಕ್ಕಳೇ, ಇಟ್ ನೆಸೆಸರಿಲಿ ಇನ್ವಾಲ್ವ್ ಡಿಸೊಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್. ಡಿಸೊಲ್ಯೂಷನ್ ಫರ್ಮ ಅಂತ ಹೇಳಿದ್ರೆ ಏನು, ಎಲ್ಲ ಪಾರ್ಟ್ನರ್ಸ್ ಟರ್ಮಿನೇಟ್ಸ್ ದೇರ್ ಕನೆಕ್ಷನ್ ಅಂದರೆ ಎಲ್ಲ ಪಾರ್ಟ್ನರ್ಸ್ ಬಿಸ್ನೆಸ್ಸಿಂದ ಹೊರ ಹೋಗ್ತಾರೆ, ಬಿಸ್ನೆಸ್ ಎಂಡ್ ಆಗ್ತದೆ. ಆಗಿರುವಾಗ ಹಾಗೆ ಇದ್ದಾಗ ಏನಾಗ್ತದೆ, ಡಿಸೊಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಆಗಿಬಿಡ್ತದೆ ಅಲ್ವಾ. ಹಾಗೆ ನೆಕ್ಸ್ಟ್ ಪ್ರಿಪರೇಷನ್ ಆಫ್ ಅಕೌಂಟ್ಸ್, ಯಾವುದೆಲ್ಲ ಅಕೌಂಟ್ಸನ್ನು ನಾವು ಇಲ್ಲಿ ಪ್ರಿಪೇರ್ ಮಾಡ್ತೇವೆ. ನೀವು ಈಗಾಗಲೇ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ ಚಾಪ್ಟರ್ ಮುಗಿಸಿದ್ದೀರಿ, ರಿಟೈರ್ಮೆಂಟ್ ಆಫ್ ಎ ಚಾಪ್ಟರನ್ನು ಕಲ್ತಿದ್ದೀರಿ, ಡೆತ್ ಆಫ್ ಎ ಪಾರ್ಟ್ನರ್ ಕಲ್ತಿದ್ದೀರಿ, ಅಲ್ಲಿ ಯಾವ ಥರದ ಅಕೌಂಟ್ಸನ್ನು ಪ್ರಿಪೇರ್ ಮಾಡಿದ್ದೀರಿ, ರಿವ್ಯಾಲ್ಯೂಯೇಷನ್ ಅಕೌಂಟ್, ಅಸೆಟ್ಸ್ನ್ನು ರಿವ್ಯಾಲ್ಯೂ, ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸನ್ನು ರಿವ್ಯಾಲ್ಯೂ ಮಾಡಿದ್ದೀರಿ ಅಲ್ವಾ, ರಿವ್ಯಾಲ್ಯೂಯೇಷನ್ ಅಕೌಂಟನ್ನು ಪ್ರಿಪೇರ್ ಮಾಡಿದ್ದೀರಿ, ನಂತರ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟನ್ನು ಪ್ರಿಪೇರ್ ಮಾಡಿದ್ದೀರಿ, ಫೈನಲಿ ಏನು ಮಾಡಿದ್ದೀರಿ, ನ್ಯೂ ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡಿದ್ದೀರಿ. ಬಟ್ ಡಿಸೊಲ್ಯೂಷನ್ ಆಫ್ ಫರ್ಮಲ್ಲಿ ಯಾವ ಅಕೌಂಟನ್ನು ಪ್ರಿಪೇರ್ ಮಾಡ್ತೇವೆ ನೋಡ್ಕೊಳ್ಳಿ ಮಕ್ಕಳೇ, ರಿಯಲೈಸೇಷನ್ ಅಕೌಂಟ್, ರಿವ್ಯಾಲ್ಯೂಯೇಷನ್. ಇಲ್ಲಿ ರಿಯಲೈಸೇಷನ್, ಇದು ರಿವ್ಯಾಲ್ಯೂ ಮಾಡುವಂಥದ್ದು ಅಲ್ಲ,
ರಿಯಲೈಸ್ ಮಾಡುವಂಥದ್ದು. ಅಂದರೆ ಏನಾಗ್ತದೆ, ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್, ಅಸೆಟ್ಸ್ ಆರ್ ಸೋಲ್ಡ್ ಆ್ಯಂಡ್ ಲಯಬಿಲಿಟೀಸ್ ಆರ್ ಪೇಯ್ಡ್ ಆಫ್ ಅಂತ ಏನು ನೀವು ಇಲ್ಲಿ ತಿಳ್ಕೊಡ್ತೀರಿ, ಅದನ್ನೇ ನಾವು ರಿಯಲೈಸೇಷನ್ ಅಕೌಂಟಲ್ಲಿ ಅಕೌಂಟಲ್ಲಿ ಪ್ರಿಪೇರ್ ಮಾಡುವಂಥದ್ದು, ಫೈಂಡ್ ಔಟ್ ಮಾಡುವಂಥದ್ದು. ಅಸೆಟನ್ನು ಸೇಲ್ ಮಾಡಿ ಲಯಬಿಲಿಟೀಸನ್ನು ಪೇ ಮಾಡಿ ಬಂದಾಗ ಅಲ್ಲಿ ನಮಗೆ ಉಳಿದಿರುವಂಥದ್ದು ಏನು, ನೆಟ್ ಇಫೆಕ್ಟ್ ಏನು, ಪ್ರಾಫಿಟ್ ಆ್ಯಂಡ್ ಲಾಸ್, ಪ್ರಾಫಿಟ್ ಉಂಟಾ ಲಾಸ್ ಉಂಟಾ ಅಂತ ಹೇಳಿ ನೋಡುವಂಥದ್ದಕ್ಕೆ ಪ್ರಿಪೇರ್ ಮಾಡುವಂಥದ್ದು ರಿಯಲೈಸೇಷನ್ ಅಕೌಂಟ್. ಒಂದು ರಿಯಲೈಸೇಷನ್ ಅಕೌಂಟ್ ಪ್ರಿಪೇರ್ ಮಾಡ್ತೇವೆ, ಮತ್ತೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಪ್ರಿಪೇರ್ ಮಾಡ್ತೇವೆ, ಆ್ಯಂಡ್ ಫೈನಲಿ ಏನು ಮಾಡ್ತೇವೆ ನೋಡಿ, ಕ್ಯಾಶ್ ಓರ್ ಬ್ಯಾಂಕ್ ಅಕೌಂಟ್ ಆರ್ ಪ್ರಿಪೇರ್ಡ್. ಕ್ಯಾಶ್ ಓರ್ ಬ್ಯಾಂಕ್ ಅಕೌಂಟ್, ಇಲ್ಲಿ ನಾವು ಏನು ಮಾಡಿದ್ದೇವೆ, ನ್ಯೂ ಬ್ಯಾಲೆನ್ಸ್ ಶೀಟನ್ನು, ಬ್ಯಾಲೆನ್ಸ್ ಶೀಟ್ ಅಂತ ಹೇಳಿದರೆ ಬ್ಯಾಲೆನ್ಸ್ ಅಂತ ಹೇಳಿದ ತಕ್ಷಣ ಉಳ್ಕೊಂಡಿದೆ ಅಂತ ಅರ್ಥ. ಅಂದರೆ ಉಳ್ಕೊಂಡದ್ದು ಮುಂದೆ ಏನಾದರೂ ಆಗಲೇಬೇಕು, ಅದು ಕೊಡುವಂಥದ್ದು ಇರಬಹುದು, ಬರುವಂಥದ್ದು ಇರಬಹುದು, ನಮ್ಮಲ್ಲಿ ನಾವು ಹೊರಗಡೆ ಬಿಸ್ನೆಸ್ಸಿಂದ ಹೊರಗೆ ಹೋಗುವಂಥದ್ದು ಇರ್ಬೋದು, ಬಿಸ್ನೆಸ್ಗೆ ಬರುವಂಥದ್ದು ಇರ್ಬೋದು. ಬ್ಯಾಲೆನ್ಸ್ ಶೀಟ್, ಬ್ಯಾಲೆನ್ಸ್ ಶೀಟ್ ಅಂತ ಹೇಳಿದ ತಕ್ಷಣ ಅದು ಮುಂದಕ್ಕೆ ಕ್ಯಾರಿ ಮಾಡುವಂಥದ್ದು, ಬ್ಯಾಲೆನ್ಸನ್ನು ಮುಂದಕ್ಕೆ ಕೊಂಡು ಹೋಗುವಂಥದ್ದು, ಅಕೌಂಟೆನ್ಸಿ ಟರ್ಮಲ್ಲಿ ನಮಗೆ ಗೊತ್ತಾಗಿಬಿಡ್ತದೆ ಮುಂದಕ್ಕೆ ಕೊಂಡು ಹೋಗುವಂಥದ್ದು. ಬಟ್ ಇಲ್ಲಿ ನೋಡಿ ಮಕ್ಕಳು, ಇಲ್ಲಿ ನಾವು ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡುವುದಿಲ್ಲ, ಕ್ಯಾಶ್ ಓರ್ ಬ್ಯಾಂಕ್ ಅಕೌಂಟನ್ನು ಪ್ರಿಪೇರ್ ಮಾಡ್ತೇವೆ. ಅಂದರೆ ಯಾಕೆ ಕ್ಯಾಶ್ ಓರ್ ಬ್ಯಾಂಕ್ ಅಕೌಂಟ್ ಪ್ರಿಪೇರ್ ಮಾಡುವುದು, ನಾವು ಫೈನಲ್ ಸೆಟಲ್ಮೆಂಟ್ ಮಾಡಬೇಕು, ಬಿಸ್ನೆಸ್ ಕ್ಲೋಸ್ ಆಗ್ತದೆ ಆಗ, ನಾವು ಫೈನಲಿ ಟೋಟಲಿ ಎಲ್ಲ ಪಾರ್ಟ್ನರ್ಸ್ ಹೊರ ಹೋಗುವಾಗ ಔಟ್ಸೈಡರ್ಸ್ಗೆ ಕೊಡುವಂಥದ್ದು ಇರಬಹುದು, ಅದನ್ನು ಮೊದಲು ಕೊಟ್ಟು ಅದರಲ್ಲಿರುವಂತಹ ಪಾರ್ಟ್ನರ್ಸ್ಗೆ ಕೊಡುವಂಥದ್ದು, ಅಥವಾ ಪಾರ್ಟ್ನರ್ಸ್ ಅದಕ್ಕೆ ಏನಾದರೂ ಬಿಸ್ನೆಸ್ಗೆ ಹಾಕಬೇಕಾದಂತ ಎಲ್ಲವನ್ನು ನಾವು ಕ್ಯಾಶ್ ಅವರ ಬ್ಯಾಂಕ್ ಅಕೌಂಟಲ್ಲಿ ಟ್ರೀಟ್ ಮಾಡ್ತೇವೆ. ಸೊ ಫೈನಲ್ ಸೆಟಲ್ಮೆಂಟ್ ಇಲ್ಲಿ ಮಾಡುವಂಥ ಅಕೌಂಟ್ ರಿಯಲೈಸೇಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಆ್ಯಂಡ್ ಕ್ಯಾಶ್ ಅವರ್ ಬ್ಯಾಂಕ್ ಅಕೌಂಟ್ ಇಲ್ಲಿ ನಾವು ಮಾಡ್ತಾ ಇದ್ದೀವಿ. ಸೊ ಇದು ಕೆಲವೊಂದು ವ್ಯತ್ಯಾಸಗಳು ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಮತ್ತು ಡಿಸಲ್ಯೂಷನ್ ಆಫ್ ಫರ್ಮ್ಗೆ ಇರುವಂಥದ್ದು. ಒನ್ಸ್ ಅಗೇನ್ ಒಂದು ಸಾರಿ ಪುನಃ ನೋಡ್ಕೊಳ್ಳಿ ಮಕ್ಕಳೇ, ಒಂದು ಟರ್ಮಿನೇಷನ್ ಆಫ್ ಬಿಸ್ನೆಸ್, ಬಿಸ್ನೆಸ್ ಕೊನೆಗೊಳ್ಳೋದು ಪಾರ್ಟ್ನರ್ಶಿಪ್ಪಲ್ಲಿ, ಬಿಸ್ನೆಸ್ ಕೊನೆಗೊಳ್ಳುವುದಿಲ್ಲ, ಕಂಟಿನ್ಯೂಯಿಂಗ್ ಪಾರ್ಟ್ನರ್ಸ್ ಬಿಸ್ನೆಸ್ಸನ್ನು ಮುಂದಕ್ಕೆ ಕೊಂಡು ಹೋಗಬಹುದು. ಡಿಸಲ್ಯೂಷನ್ ಆಫ್ ಫರ್ಮಲ್ಲಿ ಬಿಸ್ನೆಸ್ ಕ್ಲೋಸ್ ಆಗಿಬಿಡ್ತದೆ. ಮತ್ತು ಕ್ಲೋಸರ್ ಆಫ್ ಬುಕ್ಸ್, ಬುಕ್ಸನ್ನು ನಾವಿಲ್ಲಿ ಅಕೌಂಟ್, ಬುಕ್ಸ್ ಆಫ್ ಅಕೌಂಟ್ಸ್ ಏನು ಮೇಂಟೈನ್ ಮಾಡ್ತೇವೆ ನಾವು ಇಲ್ಲಿ ಪಾರ್ಟ್ನರ್ಶಿಪ್ಪಲ್ಲಿ, ಅದನ್ನು ಕ್ಲೋಸ್ ಮಾಡುವುದಿಲ್ಲ. ಇಲ್ಲಿ ಬುಕ್ಸ್ ಆಫ್ ಅಕೌಂಟನ್ನು ನಾವು ಕ್ಲೋಸ್ ಮಾಡಲೇಬೇಕು, ಬಿಸ್ನೆಸ್ ಎಂಡ್ ಆಗಿಬಿಡ್ತದೆ, ಫರ್ಮೇ ಕ್ಲೋಸ್ ಆಗಿಬಿಡ್ತದೆ, ಆಗ ನಾವು ಕ್ಲೋಸ್ ಮಾಡಬೇಕು. ನೆಕ್ಸ್ಟ್ ಸೆಟಲ್ಮೆಂಟ್ ಆಫ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್, ಡಿಸಲ್ಯೂಷನ್ ಪಾರ್ಟ್ನರ್ಶಿಪ್ಪಲ್ಲಿ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸನ್ನು ನಾವು ರೀವ್ಯಾಲ್ಯೂ ಮಾಡ್ತೇವೆ. ಆ ಸಂದರ್ಭಕ್ಕೆ ತಕ್ಕಂತೆ ಅಡ್ಮಿಷನ್, ರಿಟೈರ್ಮೆಂಟ್, ಡೆತ್ ಆದಂತಹ ದಿನಾಂಕದಕ್ಕೆ ಸಂಬಂಧಪಟ್ಟಂತೆ ನಾವು ಅಸೆಟ್ಸ್ ಮತ್ತು ಲಯಬಿಲಿಟೀಸ್ಗಳನ್ನು ರಿವ್ಯಾಲ್ಯೂ ಮಾಡಿ ಹೊಸ ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡ್ತೇವೆ. ಬಟ್ ಇಲ್ಲಿ ಡಿಸಲ್ಯೂಷನ್ ಫರ್ಮಲ್ಲಿ ಅಸೆಟ್ಸನ್ನು ಸೇಲ್ ಮಾಡ್ತೇವೆ, ಅದೇ ರೀತಿ ಲಯಬಿಲಿಟೀಸ್ಗಳನ್ನೆಲ್ಲವನ್ನು ಕೊಟ್ಟು ಬಿಡ್ತೇವೆ. ಮತ್ತು ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ಪಲ್ಲಿ ಡಿಸಲ್ಯೂಷನ್ ಆಫ್ ಫರ್ಮ್ ಆಗಲೂಬಹುದು, ಆಗದಿರಲೂಬಹುದು, ಬಟ್ ಡಿಸಲ್ಯೂಷನ್ ಆಫ್ ಫರ್ಮಲ್ಲಿ ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಆಗಿಯೇ ಆಗ್ತದೆ. ಫರ್ಮ್ ಕ್ಲೋಸ್ ಆದ ತಕ್ಷಣ ಅಲ್ಲಿ ಪಾರ್ಟ್ನರ್ಶಿಪ್ ಕೂಡ ಕ್ಲೋಸ್ ಆಯಿತು. ಹಾಗೆ ಮುಂದಿನ ವ್ಯತ್ಯಾಸ ಪ್ರಿಪರೇಷನ್ ಆಫ್ ಅಕೌಂಟ್. ನಾವು ಪ್ರಿಪೇರ್ ಮಾಡುವಂಥದ್ದು ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ಪಲ್ಲಿ ಪ್ರಿಪೇರ್ ಮಾಡುವಂಥ ಅಕೌಂಟ್ಗಳು ರಿವ್ಯಾಲ್ಯೂಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಮತ್ತು ನ್ಯೂ ಬ್ಯಾಲೆನ್ಸ್ ಶೀಟನ್ನು ಮಾಡ್ತೇವೆ. ಆದರೆ ಡಿಸಲ್ಯೂಷನ್ ಆಫ್ ಫರ್ಮಲ್ಲಿ ನಾವು ಮಾಡುವಂಥ ಅಕೌಂಟ್ಗಳು ರಿಯಲೈಸೇಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಮತ್ತು ಫೈನಲಿ ಮಾಡುವಂಥದ್ದು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್. ಇವಿಷ್ಟು ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಆ್ಯಂಡ್ ಡಿಸಲ್ಯೂಷನ್ ಆಫ್ ಫರ್ಮ್ನ ವ್ಯತ್ಯಾಸಗಳು. ವಿದ್ಯಾರ್ಥಿಗಳೇ, ಮುಂದಕ್ಕೆ ಯಾವ ಯಾವ ಸಂದರ್ಭದಲ್ಲಿ ಡಿಸಲ್ಯೂಷನ್ ಆಫ್ ಫರ್ಮ್ ಆಗ್ಬಹುದು, ಫರ್ಮ್ ಕ್ಲೋಸ್ ಆಗಬಹುದು ಅಂತ ಹೇಳುವಂಥದ್ದನ್ನು ತಿಳ್ಕೊಳ್ಳೋಣ. ಮೊದಲಿಗೆ ಡಿಸಲ್ಯೂಷನ್ ಬೈ ಎಗ್ರಿಮೆಂಟ್. ಎಗ್ರಿಮೆಂಟ್ ಅಂತ ಹೇಳಿದ್ರೆ ಏನು, ಒಪ್ಪಂದ ಏನು ನಡೆದಿರ್ತದೆ ಅಂದರೆ ವಿತ್ ದ ಕನ್ಸೆಂಟ್ ಆಫ್ ಆಲ್ ದ ಪಾರ್ಟ್ನರ್ಸ್, ಎಲ್ಲ ಪಾರ್ಟ್ನರ್ಸ್ ಒಪ್ಪಿಕೊಂಡಿದ್ರೆ, ಎಲ್ಲ ಪಾರ್ಟ್ನರ್ಸ್ನ ಒಪ್ಪಿಗೆ ಮೇರೆಗೆ ಕೂಡ ಡಿಸಲ್ಯೂಷನ್ ಆಫ್ ಫರ್ಮ್ ಆಗಬಹುದು. ಸರ್ಕಮ್ಸ್ಟೆನ್ಸಸ್ ಅಂತೇಳಿ ಸಂದರ್ಭಗಳು, ಯಾವ ಸಂದರ್ಭಗಳಲ್ಲಿ ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ ನಡೀತದೆ ಅಂತ ಹೇಳಿದ್ರೆ, ಒಂದು ಎಗ್ರಿಮೆಂಟ್ ಮೂಲಕ ಅವರ ಮಧ್ಯೆ ಒಪ್ಪಂದ ಆಗಿದ್ದರೆ, ಕನ್ಸೆಂಟ್ ವಿತ್ ದ ಕನ್ಸೆಂಟ್ ಆಫ್ ಆಲ್ ದ ಪಾರ್ಟ್ನರ್ಸ್, ಎಲ್ಲ ಪಾರ್ಟ್ನರ್ಸ್ನ ಒಪ್ಪಿಗೆಯ ಮೇರೆಗೆ ಪಾರ್ಟ್ನರ್ಶಿಪ್ ಫರ್ಮ್ ಕ್ಲೋಸ್ ಆಗಬಹುದು. ಅಥವಾ
with the contract between all the partners, ella partners na madhye contract agidre, agreement agidre, alli kuda dissolution of partnership firm aagabodu helunthadu. Mundinadu compulsory dissolution. Hege idu compulsory dissolution aagtade anta helidre, business na ella partners insolvent aadre अथवा ओब्बननु बिट्टु उळिदे एल्लरू इन्सॉल्वेंट दिवाळी आगिद्रे दिवाळी आद्रे अंद्रे अवरिंद मुंदे बिजनेस नडेसिकोंडु होगलिक्के साध्य आगुवुदिल्ल अंत संदर्भदल्लि कंपल्सरी डिसोल्यूशन डिसोल्यूशन अन्नु फर्म न डिसोल्यूशन आगलेबेकु दट अदु कंपल्सरी डिसोल्यूशन अंद्रल्लि बर्तदे अथवा बिजनेस ओंदु फर्म नडेसुवंत बिजनेस इल्लीगल कानून बाहिर अंत गुरुतिसल्पट्रे अल्ली डिसोल्यूशन ऑफ फर्म आगले बेकु फर्म अन्नु क्लोज माडबेकु सो इदु कंपल्सरी डिसोल्यूशन अंत हेळ्तेवे नावु अथवा नोडी ऑन द हैपनिंग ऑफ सर्टन कंटिंजेंसीज केलवोंदु आकस्मिकगळु नडेद हाग ओब्ब पार्टनर्स न डेथ आद हाग अथवा ओंदु पार्टनर अवरु इन्सॉल्वेंट अंत हेळि तीर्पाद हाग इरबहुदु और ಒಂದು ಪರ್ಟಿಕ್ಯುಲರ್ ಬಿಸಿನೆಸ್ ಮುಗಿದಾಗ ತಿಳ್ಕೊಳ್ಳಿ ಒಂದು ಪರ್ಟಿಕ್ಯುಲರ್ ಬಿಸಿನೆಸ್ ಗೆ ಅಂತ ಹೇಳಿ ಫರ್ಮ್ ಅನ್ನು ಸ್ಥಾಪನೆ ಮಾಡಿ ಇರ್ತಾರೆ ಆ ಬಿಸಿನೆಸ್ ವ್ಯವಹಾರ ಮುಗಿದಾಗ ಪಾರ್ಟನರ್ಶಿಪ್ ಫರ್ಮ್ ಕ್ಲೋಸ್ ಆಗಬಹುದು ಅಥವಾ ಒಂದು ಪರ್ಟಿಕ್ಯುಲರ್ ಫಿಕ್ಸ್ಡ್ ಪೀರಿಯಡ್ ಗೆ ಫರ್ಮ್ ಅನ್ನು ಫಾರ್ಮ್ ಮಾಡಿ ಇರಬಹುದು ಅವರು ರಚಿಸಿರಬಹುದು ಅದು ಮುಗಿದಾಗ ಕೂಡ ಫರ್ಮ್ ಕ್ಲೋಸ್ ಆಗಬಹುದು ಅಥವಾ पार्टनर्स डेथ कूड़ा फर्म क्लोज आगबूद अथवा पार्टनर्स इन्सॉल्वेंट अंत अथवा दिवाली अंत तीर्प बंदा कूड़ा फर्म क्लोज आगबूद नेक्स्ट नोड़ी डिसोल्यूशन बाय नोटिस डिसोल्यूशन बाय नोटिस अंत पार्टनरशिप सो इच्छेयिंद सर्टन पीरियड गिंत माडिरुवंत क्लोज आग पार्टनरशिप एट विल अंत अल्ली कूड़ा पार्टनरशिप आ टाइम पीरियड मुगिदाग ಅವರು ಪಾರ್ಟನರ್ಶಿಪ್ ಫರ್ಮ್ ಕ್ಲೋಸ್ ಆಗಬಹುದು ನೆಕ್ಸ್ಟ್ ಡಿಸೋಲ್ಯೂಷನ್ ಬೈ ಕೋರ್ಟ್ ಕೋರ್ಟ್ ಇಂದ ಆರ್ಡರ್ ಬಂದಾಗ ಡಿಸೋಲ್ಯೂಷನ್ ಆಗಬಹುದು ಯಾವ ಸಂದರ್ಭದಲ್ಲಿ ನೋಡಿ ವೆನ್ ಎ ಪಾರ್ಟನರ್ ಬಿಕಮ್ಸ್ ಇನ್ಸೇನ್ ವೆನ್ ಎ ಪಾರ್ಟನರ್ ಬಿಕಮ್ಸ್ ಇನ್ಸೇನ್ ಬುದ್ಧಿ ವೈಕಲ್ಯತೆ ಹೊಂದಿದಾಗ ಅವನು ವ್ಯವಹಾರ ನಡೆಸಲಿಕ್ಕೆ ಶಕ್ತನಲ್ಲದೆ ಅಂತ ಹೇಳಿ ತೀರ್ಪು ಬಂದಾಗ ಆಗ ಕೂಡ ಫರ್ಮ್ ಕ್ಲೋಸ್ ಆಗಬಹುದು ಅಥವಾ ಪಾರ್ಟನರ್ಸ್ ನೋಡಿ ವೆನ್ ಎ ಪಾರ್ಟನರ್ ಪರ್ಸಿಸ್ಟೆಂಟ್ಲಿ ಕಮಿಟ್ಸ್ ಬ್ರೀಚ್ ಆಫ್ ಪಾರ್ಟನರ್ಶಿಪ್ ಅಗ್ರಿಮೆಂಟ್ ನೋಡಿ ಪಾರ್ಟನರ್ಶಿಪ್ ಅಗ್ರಿಮೆಂಟ್ ಅಲ್ಲಿ ಏನನ್ನು ಮೆನ್ಷನ್ ಮಾಡಿರ್ತಾರೆ ನೋಡಿ ಅವುಗಳನ್ನು ಅಗೇನ್ ಅಂಡ್ ಅಗೇನ್ ಆಗಾಗ ಅವನು ಉಲ್ಲಂಘನೆ ಮಾಡ್ತಾ ಇದ್ದರೆ ಕೂಡ ಆಗ ಕೋರ್ಟ್ ಆರ್ಡರ್ ಮಾಡಬಹುದು ಫರ್ಮ್ ಅನ್ನು ಕ್ಲೋಸ್ ಮಾಡಬೇಕು ಅಂತ ಹೇಳುವಂತದ್ದು ಆಗ ಕೂಡ ಫರ್ಮ್ ಕ್ಲೋಸ್ ಆಗಬಹುದು ಅಥವಾ ಅಲ್ಲಿ ಪಾರ್ಟನರ್ ಗಳಲ್ಲಿ ಬಿಸಿನೆಸ್ ವ್ಯವಹಾರದ ಬಗ್ಗೆ ದುರ್ನಡತೆಗಳು ನಡೆದಾಗ ಕೂಡ ಫರ್ಮ್ ಕ್ಲೋಸ್ ಆಗಬಹುದು ಸೋ ಯಾವ ಯಾವ ಸಂದರ್ಭಗಳಲ್ಲಿ ಡಿಸೋಲ್ಯೂಷನ್ ಆಫ್ ಫರ್ಮ್ ಆಗಬಹುದು ಅಂದ್ರೆ ಫರ್ಮ್ ಕ್ಲೋಸ್ ಆಗಬಹುದು ಅಂತ ಹೇಳಿ ನೋಡಿ ಒಂದು ಅಗ್ರಿಮೆಂಟ್ ಮೂಲಕ ಅವರ ಮಧ್ಯೆ ಒಪ್ಪಂದಗಳಾಗಿದ್ರೆ ಇಂತಹ ಸಂದರ್ಭದಲ್ಲಿ ಒಪ್ಪಂದ ಮಾಡಿಕೊಂಡವರು ಬಿಸಿನೆಸ್ ಅನ್ನು ಕ್ಲೋಸ್ ಮಾಡಬಹುದು ಫರ್ಮ್ ಅನ್ನು ಕ್ಲೋಸ್ ಮಾಡಬಹುದು ಅಥವಾ ಕಂಪಲ್ಸರಿ ಡಿಸೋಲ್ಯೂಷನ್ ಮುಂದಕ್ಕೆ ಪಾರ್ಟ್ನರ್ಸ್ ಎಲ್ಲರೂ ಇನ್ಸಾಲ್ವೆಂಟ್ ಆಗಿಬಿಟ್ರೆ ದಿವಾಳಿಗಳಾಗಿಬಿಟ್ರೆ ಅಥವಾ ವ್ಯವಹಾರ ಕಾನೂನು ಬಾಹಿರ ಅಂತ ಗುರುತಿಸಲ್ಪಟ್ರೆ ಆಗ ಕೂಡ ಕಂಪಲ್ಸರಿ ಡಿಸೋಲ್ಯೂಷನ್ ಆಗಬಹುದು ಅಥವಾ ಕೆಲವೊಂದು ಆಕಸ್ಮಿಕಗಳು ನಡೆದಾಗ ಅಂದ್ರೆ ಡೆತ್ ಆಫ್ ಎ ಪಾರ್ಟ್ನರ್ ಇರಬಹುದು ಒಬ್ಬ ಪಾರ್ಟ್ನರ್ನ ಡೆತ್ ಆಗಬಹುದು ಅಥವಾ ಪಾರ್ಟ್ನರ್ ಬಿಸಿನೆಸ್ ಒಂದು ಫಿಕ್ಸ್ಡ್ ಪೀರಿಯಡ್ ಗೆ ಅಂತ ಹೇಳಿ ಮಾತ್ರ ಮಾಡಿರುವಾಗ ಆ ಫಿಕ್ಸ್ಡ್ ಪೀರಿಯಡ್ ಮುಗ್ದಾಗ ಇರಬಹುದು ಅಥವಾ ವ್ಯವಹಾರ ಒಂದು ಪರ್ಟಿಕ್ಯುಲರ್ ವೆಂಚರ್ ಅಂತ ಏನು ಹೇಳ್ತೇವೆ ಪರ್ಟಿಕ್ಯುಲರ್ ವ್ಯವಹಾರಕ್ಕೆ ಬಿಸ್ನೆಸ್ಗೆ ಮಾತ್ರ ಸೀಮಿತವಾಗಿದ್ದರೆ ಆ ವ್ಯವಹಾರ ಮುಗಿದ ತಕ್ಷಣ ಫರ್ಮ್ ಕ್ಲೋಸ್ ಆಗಬಹುದು ಸೊ ಇಂಥ ಸಂದರ್ಭಗಳಲ್ಲಿ ಕೂಡ ಫರ್ಮ್ ಅನ್ನು ಕ್ಲೋಸ್ ಮಾಡಬಹುದು ಡಿಸೋಲ್ಯೂಷನ್ ಆಫ್ ಫರ್ಮ್ ಆಗಬಹುದು ನೆಕ್ಸ್ಟ್ ಡಿಸೋಲ್ಯೂಷನ್ ಬೈ ನೋಟಿಸ್ ಆ್ಯಂಡ್ ಡಿಸೋಲ್ಯೂಷನ್ ಬೈ ಕೋರ್ಟ್ ಅಂದರೆ ಅವರು ವ್ಯವಹಾರದ ಅಗ್ರಿಮೆಂಟ್ ಬಿಸ್ನೆಸ್ನ ಅಗ್ರಿಮೆಂಟ್ ಏನಿರ್ತದೆ ಪಾರ್ಟ್ನರ್ಶಿಪ್ನ ಅಗ್ರಿಮೆಂಟ್ ಏನಿರ್ತದೆ ಅವುಗಳನ್ನು ಆಗಾಗ ಉಲ್ಲಂಘಿಸ್ತಾ ಇದ್ದರೆ ಕ್ಲೋಸ್ ಆಗಬಹುದು ಅಥವಾ ಎಲ್ಲರೂ ಇನ್ಸಾಲ್ವೆಂಟ್ ಅಂತ ಹೇಳಿ ಘೋಷಣೆ ಆದರೆ ಅವರನ್ನು ಮುಂದೆ ಕೊಂಡೋಗ್ಲಿಕ್ಕೆ ಆಗುವುದಿಲ್ಲ ಅಥವಾ ವ್ಯವಹಾರವನ್ನು ಯಾವಾಗಲೂ ಅವರು ಲಾಸಲ್ಲೇ ಕೊಂಡೋಗ್ತಾರಂತಿದ್ರೆ ಕೂಡ ಅಲ್ಲಿ ಕೂಡ ಡಿಸೋಲ್ಯೂಷನ್ ಆಫ್ ಫರ್ಮ್
ಆಗಬಹುದು. ಇವಿಷ್ಟು ಮಕ್ಕಳೇ ಡಿಸೊಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಮತ್ತು ಡಿಸೊಲ್ಯೂಷನ್ ಆಫ್ ಫರ್ಮಿನ ಬಗ್ಗೆ ನೀವು ತಿಳ್ಕೊಂಡಿ ಈಗ ತಿಳ್ಕೊಂಡ್ರಿ. ಅಂದರೆ ಡಿಸೊಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಅಂತ ಹೇಳಿದ್ರೆ ಕೆಲವೊಂದು ಪಾರ್ಟ್ನರ್ಸ್ ತಮ್ಮ ವ್ಯವಹಾರದಿಂದ ತಮ್ಮ ಕನೆಕ್ಷನನ್ನು ಹೊರಗೆ ತೆಗೆದುಕೊಳ್ಳುವಂಥದ್ದು. ಅಂದರೆ ಕೆಲವೊಂದು ಪಾರ್ಟ್ನರ್ಸ್, ಅದು ಅಡ್ಮಿಷನ್ ಇರ್ಬೋದು, ರಿಟೈರ್ಮೆಂಟ್ ಇರ್ಬೋದು, ಡೆತ್ ಇರ್ಬೋದು. ಅಂಥ ಸಂದರ್ಭದಲ್ಲಿ ಪಾರ್ಟ್ನರ್ಶಿಪ್ ಕೊನೆಗೊಳ್ಳಬೇಕು ಅಂತ ಏನು, ಫರ್ಮ್ ಕೊನೆಗೊಳ್ಳಬೇಕು ಅಂತ ಏನೂ ಇಲ್ಲ. ಮುಂದಕ್ಕೆ ಉಳಿದ ಪಾರ್ಟ್ನರ್ಸ್ ಅದನ್ನು ಕಂಟಿನ್ಯೂ ಮಾಡಬಹುದು. ಆದರೆ ಡಿಸೊಲ್ಯೂಷನ್ ಆಫ್ ಫರ್ಮ್ ಅಂತ ಹೇಳಿದರೆ ಎಲ್ಲ ಪಾರ್ಟ್ನರ್ಸ್ ತಮ್ಮ ಕನೆಕ್ಷನನ್ನು ಫರ್ಮಿನಿಂದ ಹೊರತೆಗೆದುಕೊಳ್ಳುವಂತಂದರೆ ಕಟ್ ಆಫ್ ಮಾಡಿಬಿಡುವುದು. ಆಗ ಬಿಸ್ನೆಸ್ ಕ್ಲೋಸ್ ಆಗ್ತದೆ. ಅವುಗಳ ವ್ಯತ್ಯಾಸಗಳನ್ನು ಯಾವ್ಯಾವ ಸಂದರ್ಭದಲ್ಲಿ ಏನೆಲ್ಲ ವ್ಯತ್ಯಾಸಗಳು ಬರ್ತವೆ ಅಂತ ಹೇಳೋದನ್ನು ಕೂಡ ತಿಳ್ಕೊಂಡ್ರೆ ಈಗ ಮತ್ತೆ ಯಾವ ಸಂದರ್ಭಗಳಲ್ಲಿ ಡಿಸೊಲ್ಯೂಷನ್ ಆಫ್ ಫರ್ಮ್ ಆಗ್ಬೋದು ಅಂತ ಹೇಳುವಂಥದ್ದನ್ನು ಕೂಡ ನೀವು ನೋಡಿದ್ದೀರಿ. ಮುಂದಕ್ಕೆ ನಾವು ಟ್ರೀಟ್ಮೆಂಟ್ ಆಫ್ ಅಕೌಂಟ್ಸ್, ಇಲ್ಲಿ ಯಾವ ರೀತಿಯಲ್ಲಿ ನಾವು ಅಕೌಂಟ್ಸನ್ನು ಮೇಂಟೈನ್ ಮಾಡಬೇಕು ಅಂತ ಹೇಳುವಂಥದ್ದನ್ನು ತಿಳ್ಕೊಳ್ಳುವ. ಟ್ರೀಟ್ಮೆಂಟ್ ಆಫ್ ಅಕೌಂಟ್ಸ್ ಯಾವ ರೀತಿ ನಾವು ಇಲ್ಲಿ ಅಕೌಂಟ್ಸ್ ಟ್ರೀಟ್ ಮಾಡ್ತೇವೆ ಅಂತ ಹೇಳಿದರೆ ನೋಡಿ ಮಕ್ಕಳೇ, ನಾನು ಈಗಾಗಲೇ ಹೇಳಿದ್ದೇನೆ, ನಾವು ಬಿಸ್ನೆಸ್ಸನ್ನು ಕ್ಲೋಸ್ ಮಾಡಿದಾಗ ರಿಯಲೈಸೇಷನ್ ಆಫ್ ಅಸೆಟ್ಸ್ ಆ್ಯಂಡ್ ಪೇಮೆಂಟ್ ಆಫ್ ಲಯಬಿಲಿಟೀಸ್ ಅಂದರೆ ಏನು ಮಾಡ್ತೇವೆ, ಅಸೆಟನ್ನು ರಿಯಲೈಸ್ ಮಾಡೋದು ಅಂತ ಹೇಳಿದರೆ ಸೇಲ್ ಮಾಡೋದು. ಅಸೆಟ್ಸನ್ನು ಸೇಲ್ ಮಾಡಿ ಲಯಬಿಲಿಟೀಸನ್ನು ಪೇಮೆಂಟ್ ಮಾಡುವಂಥ ಕೊಟ್ಟು ಬಿಡುವಂತಹ ಕೆಲಸವನ್ನು ನಾವು ಇಲ್ಲಿ ಮಾಡ್ತೇವೆ. ಮತ್ತು ಸೆಟಲ್ಮೆಂಟ್ ಆಫ್ ಪಾರ್ಟ್ನರ್ಸ್ ಅಕೌಂಟ್ಸ್, ಎಕ್ಸ್ಟರ್ನಲ್ ಲಯಬಿಲಿಟೀಸನ್ನು ಕೊಟ್ಟ ನಂತರ, ಹೊರಗಿನಿಂದ ನಾವು ಏನು ಕೊಡಲಿಕ್ಕೆ, ಹೊರಗಿನವರಿಗೆ ಏನು ಕೊಡಲಿಕ್ಕೆ ಉಂಟದನ್ನು ಕೊಟ್ಟ ನಂತರ ಪಾರ್ಟ್ನರ್ಸ್ ಅಕೌಂಟನ್ನು ಸೆಟ್ ಮಾಡುವಂಥ ಕೆಲಸವನ್ನು ನಾವು ಇಲ್ಲಿ ಮಾಡುವಂಥದ್ದು. ಅದಕ್ಕೆ ನಾವು ಪ್ರಿಪೇರ್ ಮಾಡುವಂತಹ ಅಕೌಂಟ್ಸ್ಗಳು ಯಾವುವೆಲ್ಲ ನೋಡಿ. ಒಂದು ರಿಯಲೈಸೇಷನ್ ಅಕೌಂಟ್, ನೆಕ್ಸ್ಟ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಮತ್ತು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್. ಈ ಮೂರು ಅಕೌಂಟ್ಗಳು ನಾವು ಇಲ್ಲಿ ಡಿಸೊಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫಾರ್ಮಲ್ಲಿ ಪ್ರಿಪೇರ್ ಮಾಡಲಿಕ್ಕೆ ಇರುವಂಥದ್ದು. ಯಾವುದೆಲ್ಲ, ರಿಯಲೈಸೇಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಮತ್ತು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಅಂತ ಹೇಳಿ. ಈಗ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಹೇಗಿರ್ತದೆ, ಯಾವ ರೀತಿ ಪ್ರಿಪೇರ್ ಮಾಡೋದು ಇವೆಲ್ಲ ನಿಮಗೆ ಗೊತ್ತಿದೆ. ಅದೇ ರೀತಿ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟನ್ನು ನೀವು ಈಗಾಗಲೇ ಪ್ರಿಪೇರ್ ಮಾಡಿದ್ದೀರಿ, ಇದು ನಿಮಗೆ ಗೊತ್ತಿದೆ. ಹಾಗಿದ್ದರೆ ರಿಯಲೈಸೇಷನ್ ಅಕೌಂಟ್ ಅಂತ ಹೇಳಿದರೆ ಏನು ಅಂತ ಹೇಳುವಂಥದ್ದು, ಯಾವ ರೀತಿ ಪ್ರಿಪೇರ್ ಮಾಡಬೇಕು ಅಂತ ಹೇಳೋದನ್ನು ನಾವು ನೋಡಬೇಕು. ಈಗ ಮಕ್ಕಳೇ ನೋಡಿ, ರಿಯಲೈಸೇಷನ್ ಅಕೌಂಟ್ ಅಂತ ಹೇಳಿದರೆ, ನಾನು ರಿಯಲೈಸೇಷನ್ ಅಂತ ಹೇಳಿದಾಗ ಆಗಲೇ ಹೇಳಿದೆ ನಿಮಗೆ, ಇಟ್ ಈಸ್ ಅ ಸೇಲ್ ಆಫ್ ಅಸೆಟ್ಸ್, ಸೇಲ್ ಮಾಡುವಂಥದ್ದು, ರಿಯಲೈಸ್ ಮಾಡುವಂಥ ಸೇಲ್ ಮಾಡುವಂಥದ್ದು ಅಂತ ನೋಡಿ. ಹೇಗೆ ನೋಡಿ, ಇಟ್ ಈಸ್ ಆನ್ ಅಕೌಂಟ್ ಪ್ರಿಪೇರ್ಡ್, ಇಟ್ ಈಸ್ ಆನ್ ಅಕೌಂಟ್ ಪ್ರಿಪೇರ್ಡ್ ಅಟ್ ದ ಟೈಮ್ ಆಫ್ ಡಿಸೊಲ್ಯೂಷನ್ ಆಫ್ ಫರ್ಮ್. ಯಾವಾಗ ಪ್ರಿಪೇರ್ ಮಾಡ್ತೇವೆ, ಫರ್ಮ್ನ ಡಿಸೊಲ್ಯೂಷನ್ ಆಗುವಾಗ, ಡಿಸೊಲ್ಯೂಷನ್ ಆಫ್ ಫರ್ಮ್ ಆಗುವಾಗ ನಾವು ಪ್ರಿಪೇರ್ ಮಾಡೋದು. ಯಾಕೆ ಪ್ರಿಪೇರ್ ಮಾಡ್ತೇವೆ, ಟು ಅಸರ್ಟೇನ್ ನೆಟ್ ಇಫೆಕ್ಟ್. ನೆಟ್ ಇಫೆಕ್ಟ್ ಅಂದರೆ ಪ್ರಾಫಿಟ್ ಆರ್ ಲಾಸ್, ಪ್ರಾಫಿಟ್ ಆರ್ ಲಾಸ್ ಅಂತ ನೋಡಬೇಕು ನಮಗೆ. ಅಲ್ಲಿ ಅದನ್ನು ರಿಯಲೈಸ್ ಮಾಡಿ ಲಯಬಿಲಿಟೀಸನ್ನು ಕೊಟ್ಟಾಗ, ಅಸೆಟ್ಸನ್ನು ಸೇಲ್ ಮಾಡಿ ಲಯಬಿಲಿಟೀಸನ್ನು ಕೊಟ್ಟಾಗ ನಮಗೆ ಪ್ರಾಫಿಟ್ ಉಂಟಾ ಅಂತ ಹೇಳಿ ನೋಡ್ಕೊಳ್ಳಿಕ್ಕೆ ನಾವು ಮಾಡುವಂಥದ್ದು. ನೆಟ್ ಇಫೆಕ್ಟ್ ಆನ್ ರಿಯಲೈಸೇಷನ್ ಆಫ್ ಅಸೆಟ್ಸ್ ಆ್ಯಂಡ್ ಪೇಮೆಂಟ್ ಆಫ್ ಲಯಬಿಲಿಟೀಸ್ ನೋಡ್ಕೊಳ್ಳಿ ಮಕ್ಕಳೇ ಸರಿಯಾಗಿ. ಇಟ್ ಈಸ್ ಆನ್ ಅಕೌಂಟ್ ಪ್ರಿಪೇರ್ಡ್, ಈ ಅಕೌಂಟನ್ನು ಪ್ರಿಪೇರ್ ಮಾಡ್ತೇವೆ ಯಾವಾಗ, ಆಟ್ ದ ಟೈಮ್ ಆಫ್ ಡಿಸೊಲ್ಯೂಷನ್ ಆಫ್ ಫರ್ಮ್. ಡಿಸೊಲ್ಯೂಷನ್ ಆಫ್ ಫರ್ಮ್ ಆಗುವಾಗ ನಾವು ಪ್ರಿಪೇರ್ ಮಾಡ್ತೇವೆ. ವೈ, ಯಾಕೆ, ಟು ಅಸರ್ಟೇನ್ ಫೈಂಡ್ ಔಟ್ ಮಾಡಲಿಕ್ಕೆ, ನಮಗೆ ಟು ಅಸರ್ಟೇನ್ ಆರ್ ಟು ಫೈಂಡ್ ಔಟ್ ಅಂತ ಹೇಳ್ತೇವೆ ನಾವು ಇದನ್ನು ಹೇಳ್ಬೋದು. ಟು ಅಸರ್ಟೇನ್ ಏನನ್ನು, ನೆಟ್ ಇಫೆಕ್ಟ್ ಆಫ್ ಆನ್ ರಿಯಲೈಸೇಷನ್ ಆಫ್ ಅಸೆಟ್ಸ್. ನೋಡಿ, ಅಸೆಟ್ಸನ್ನು ಸೇಲ್ ಮಾಡಿದಾಗ ಆ್ಯಂಡ್ ಪೇಮೆಂಟ್ ಆಫ್ ಲಯಬಿಲಿಟೀಸ್, ಲಯಬಿಲಿಟೀಸನ್ನು ಅಸೆಟ್ಸನ್ನು ಸೇಲ್ ಮಾಡಿ ಲಯಬಿಲಿಟೀಸನ್ನು ಕೊಟ್ಟಾಗ ನಮಗೆ ಏನು ನೆಟ್ ಇಫೆಕ್ಟ್ ಬಂದಿದೆ, ಅಂದರೆ ಪ್ರಾಫಿಟ್ ಆರ್ ಲಾಸ್ ಅದರಿಂದ ಅಂತ ಹೇಳೋದನ್ನು ತಿಳ್ಕೊಳ್ಳಿಕ್ಕೆ ನಾವು ಪ್ರಿಪೇರ್ ಮಾಡುವಂಥ ಅಕೌಂಟೇ ರಿಯಲೈಸೇಷನ್ ಅಕೌಂಟ್. ಕ್ಲಿಯರ್ ಆಯ್ತಲ್ಲ ಈಗ ಅದರ ಮೀನಿಂಗ್ ನೋಡಿ. ಒನ್ಸ್ ಅಗೇನ್ ನೋಡಿ, ರಿಯಲೈಸೇಷನ್ ಅಕೌಂಟ್ ಅಂತ ಹೇಳಿ ಏನು, ಇಟ್ ಈಸ್ ಆನ್ ಅಕೌಂಟ್ ಪ್ರಿಪೇರ್ಡ್ ಯಾವಾಗ ಮಕ್ಕಳೇ, ಅಟ್ ದ ಟೈಮ್ ಆಫ್ ಡಿಸೊಲ್ಯೂಷನ್ ಆಫ್ ಫರ್ಮ್. ಡಿಸೊಲ್ಯೂಷನ್ ಆಫ್ ಫರ್ಮ್ನ ಸಂದರ್ಭದಲ್ಲಿ ನಾವು ಪ್ರಿಪೇರ್ ಮಾಡುವಂಥ ಅಕೌಂಟ್. ಯಾಕೆ, ಟು ಅಸರ್ಟೇನ್ ನೆಟ್ ಇಫೆಕ್ಟ್ ಆಫ್ ವಾಟ್, ಏನಂದ್ರೆ ಏನು ನೆಟ್ ಇಫೆಕ್ಟ್, ಆನ್ ರಿಯಲೈಸೇಷನ್ ಆಫ್ ಅಸೆಟ್ಸ್ ಆ್ಯಂಡ್ ಪೇಮೆಂಟ್ ಆಫ್ ಲಯಬಿಲಿಟೀಸ್.
ಇದು ರಿಯಲೈಸೇಷನ್ ಅಕೌಂಟ್ನ ಅರ್ಥ. ಈಗ ನಾವು ಇದರಲ್ಲಿ ಏನೆಲ್ಲ ರಿಯಲೈಸೇಷನ್ ಅಕೌಂಟ್ ಹೇಗೆ ಪ್ರಿಪೇರ್ ಮಾಡ್ತೇವೆ, ಯಾವ ಎಂಟ್ರೀಸ್ನಲ್ಲಿ ನಾವು ಸೇರಿಸ್ಕೊಳ್ಬೇಕು ಅಂತ ಹೇಳುವಂಥದ್ದನ್ನು ನೋಡಬೇಕಲ್ಲ. ಮುಂದಕ್ಕೆ ನಾವು ರಿಯಲೈಸೇಷನ್ ಅಕೌಂಟನ್ನು ಯಾವ ರೀತಿ ಪ್ರಿಪೇರ್ ಮಾಡೋದು ಅಂತ ಹೇಳೋದನ್ನು ನೋಡಿಕೊಳ್ಳುವ. ನೋಡಿ ಮಕ್ಕಳೇ, ಇದು ರಿಯಲೈಸೇಷನ್ ಅಕೌಂಟ್ನ ಫಾರ್ಮೆಟ್, ಮಾದರಿಯನ್ನು ಸ್ಪೆಸಿಮೆನ್ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಈಗ ನಾನು ಇದರಲ್ಲಿ ಯಾವ ರೀತಿ ಜರ್ನಲ್ ಎಂಟ್ರೀಸ್ ಬರ್ತದೆ ಅಂತ ಹೇಳೋದನ್ನು ನೋಡಿಕೊಳ್ಳುವ. ಫಸ್ಟ್, ಮೊದಲಿಗೆ ನಿಮಗೆ ಕೊಟ್ಟಿರುವಂತಹ ಪ್ರಾಬ್ಲಮ್ಗಳಲ್ಲಿ ಅಸೆಟ್ಸ್ ಮತ್ತು ಲಯಬಿಲಿಟೀಸ್ ಬ್ಯಾಲೆನ್ಸ್ ಶೀಟನ್ನು ನಿಮ್ಮ ಮುಂದೆ ಇಟ್ಟಿರ್ತೇವೆ. ನಾವು ನಿಮ್ಮ ಮುಂದೆ ಇಟ್ಟಾಗ ನೀವು ಯಾವ ರೀತಿ ಅದನ್ನು ಸಾಲ್ವ್ ಮಾಡಬೇಕು, ನಾವು ಯಾವ ರೀತಿ ರಿಯಲೈಸೇಷನ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕು ಅಂತ ಹೇಳುವಂಥದ್ದನ್ನು ಈಗ ತಿಳ್ಕೊಳ್ಳುವ. ನಾವು ನೋಡಿ, ರಿಯಲೈಸೇಷನ್ ಅಕೌಂಟಲ್ಲಿ ಮೊದಲಿಗೆ ಅಸೆಟ್ಸನ್ನು ಟ್ರಾನ್ಸ್ಫರ್ ಮಾಡಬೇಕು ಅಂದರೆ ಯಾವುದನ್ನು ಬಿಟ್ಟು ಟ್ರಾನ್ಸ್ಫರ್ ಮಾಡಬೇಕು ನೋಡಿ, ಕ್ಯಾಶ್ ಇನ್ ಹ್ಯಾಂಡ್ ಅಥವಾ ಕ್ಯಾಶ್ ಅಟ್ ಬ್ಯಾಂಕ್, ಕ್ಯಾಶ್ ಆ್ಯಂಡ್ ಬ್ಯಾಂಕ್ ಬ್ಯಾಲೆನ್ಸಸ್ಸನ್ನು ಬಿಟ್ಟು ಉಳಿದ ಎಲ್ಲ ಅಸೆಟ್ಗಳನ್ನು, ಕ್ಯಾಶ್ ಆ್ಯಂಡ್ ಬ್ಯಾಂಕ್ ಬ್ಯಾಲೆನ್ಸಸ್ ಮತ್ತು ಫಿಕ್ಟೀಷಿಯಸ್ ಅಸೆಟ್ಸ್ ಅದನ್ನು ಬಿಟ್ಟು ಉಳಿದ ಎಲ್ಲ ಅಸೆಟನ್ನು ನಾವು ರಿಯಲೈಸೇಷನ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಜರ್ನಲ್ ಎಂಟ್ರಿ ಯಾವ ರೀತಿ ಬರ್ತದೆ ಅಂತ ಹೇಳೋದನ್ನು ನೋಡಿಕೊಳ್ಳಿ ಮಕ್ಕಳೇ. ಟ್ರಾನ್ಸ್ಫರ್ ಆಫ್ ಅಸೆಟ್ಸ್ಗೆ, ಈ ಅಸೆಟ್ಸನ್ನು ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ ನೀವು, ಟ್ರಾನ್ಸ್ಫರ್ ಆಫ್ ಅಸೆಟ್ಸ್ ಇಲ್ಲಿ ನೋಡಿಕೊಳ್ಳಿ, ಇದು ರಿಯಲೈಸೇಷನ್ ಅಕೌಂಟ್. ಈಗ ನೀವು ಅಸೆಟನ್ನು ಟ್ರಾನ್ಸ್ಫರ್ ಮಾಡಿದ್ದೀರಿ, ಟು ಈಚ್ ಅಸೆಟ್ ಅಂತ ಬರೆದಿದ್ದೀನಿ. ಜರ್ನಲ್ ಎಂಟ್ರಿ ಹೇಗೆ ಬರ್ತದೆ ಟ್ರಾನ್ಸ್ಫರ್ ಆಫ್ ಅಸೆಟ್ಗೆ, ರಿಯಲೈಸೇಷನ್ ಅಕೌಂಟ್ ಡೆಟ್ ಟು ಅಸೆಟ್ ಅಕೌಂಟ್ ಅಂತ ಬರ್ತದೆ ಅಲ್ವಾ. ಟ್ರಾನ್ಸ್ಫರ್ ಆಫ್ ಅಸೆಟ್ಗೆ ಫಸ್ಟ್ ಒನ್ ಫಾರ್ ಟ್ರಾನ್ಸ್ಫರ್ ಆಫ್ ಅಸೆಟ್. ಸೊ ಏನು ಬರೀತೀರಿ, ರಿಯಲೈಸೇಷನ್ ಅಕೌಂಟ್ ಡೆಟ್ ಟು ಈಚ್ ಅಸೆಟ್ ಅಕೌಂಟ್, ಅಂದರೆ ಪ್ರತಿಯೊಂದು ಅಸೆಟನ್ನು ನೀವು ಬರಿಬೇಕು. ಈಚ್ ಅಸೆಟ್ ಅಕೌಂಟ್ ಅಂದರೆ ಹೇಗೆ ಅಂತ ಹೇಳಿದರೆ, ಕ್ಯಾಶ್ ಆ್ಯಂಡ್ ಬ್ಯಾಂಕ್ ಬ್ಯಾಲೆನ್ಸಸ್ ಮತ್ತು ಫಿಕ್ಟೀಷಿಯಸ್ ಅಸೆಟ್ಸನ್ನು ಬಿಟ್ಟು ಉಳಿದ ಎಲ್ಲ ಅಸೆಟ್ಗಳನ್ನು ಇದ್ದ ಹಾಗೆ ಅಟ್ ಬುಕ್ ವ್ಯಾಲ್ಯೂ ಅಂತ ಏನು ಹೇಳ್ತೇವೆ ನಾವು. ಹೇಗೆ ನಿಮಗೆ ಬ್ಯಾಲೆನ್ಸ್ ಶೀಟಲ್ಲಿ ಕೊಟ್ಟಿರ್ತಾರೆ ಅದೇ ರೀತಿ ನೀವು ಟ್ರಾನ್ಸ್ಫರ್ ಮಾಡಬೇಕು. ಈಚ್ ಅಸೆಟ್ ಅಂತ ಹೇಳಿದ್ರೆ ಏನು, ಅಸೆಟ್ ಫರ್ನಿಚರ್ ಇರಬಹುದು, ಮೆಷಿನರಿ ಇರಬಹುದು, ಬಿಲ್ಡಿಂಗ್ ಇರಬಹುದು, ಗುಡ್ ವಿಲ್ ಇರಬಹುದು, ಪೇಟೆಂಟ್ಸ್ ಇರಬಹುದು, ಇವೆಲ್ಲವುಗಳನ್ನು ಹೇಗೆ ಬರೀಬೇಕು ನೀವು. ಟು ಫರ್ನಿಚರ್ ಅಕೌಂಟ್, ಟು ಬಿಲ್ಡಿಂಗ್ ಅಕೌಂಟ್, ಟು ಗುಡ್ ವಿಲ್ ಅಕೌಂಟ್, ಟು ಪೇಟೆಂಟ್ಸ್ ಅಕೌಂಟ್, ಹಾಗೆಯೇ ಬರೆದು ಅಮೌಂಟನ್ನು ಔಟರ್ ಕಾಲಮಲ್ಲಿ, ನಿಮ್ಮ ಅಮೌಂಟ್ ಕಾಲಮಲ್ಲಿ ನೀವು ಬರೀಬೇಕು. ಸೊ ಹಾಗಿದ್ದಾಗ ಫಸ್ಟ್ ಎಂಟ್ರಿ ಫಾರ್ ಟ್ರಾನ್ಸ್ಫರ್ ಆಫ್ ಅಸೆಟ್, ಅಸೆಟನ್ನು ಟ್ರಾನ್ಸ್ಫರ್ ಮಾಡಲಿಕ್ಕೆ ಏನೆಂಟ್ರಿ, ರಿಯಲೈಸೇಷನ್ ಅಕೌಂಟ್ ಡೆಟ್ ಟು ಈಚ್ ಅಸೆಟ್ ಅಕೌಂಟ್. ಗೊತ್ತಾಯ್ತಲ್ಲ, ಫಸ್ಟಿಗೆ ಅಸೆಟನ್ನು ಟ್ರಾನ್ಸ್ಫರ್. ಹಾಗೆಯೇ ಎಕ್ಸ್ಟರ್ನಲ್ ಲಯಬಿಲಿಟಿಯನ್ನು ಕೂಡ ನಾವು ಟ್ರಾನ್ಸ್ಫರ್ ಮಾಡಬೇಕು. ಎಕ್ಸ್ಟರ್ನಲ್ ಲಯಬಿಲಿಟೀಸನ್ನು ಕೂಡ ನಾವು ಟ್ರಾನ್ಸ್ಫರ್ ಮಾಡಬೇಕು. ಎಕ್ಸ್ಟರ್ನಲ್ ಲಯಬಿಲಿಟೀಸ್ ಅಂತ ಹೇಳಿದರೆ ಏನು, ಪಾರ್ಟ್ನರ್ಸ್ಗೆ ಸಂಬಂಧಪಟ್ಟಂಥ ಲಯಬಿಲಿಟೀಸನ್ನು ಬಿಟ್ಟು ಉಳಿದಂಥ ಎಲ್ಲ ಹೊರಗಡೆಯಿಂದ ಇರುವಂಥ ತಗೊಂಡಿರುವಂಥ ಅಮೌಂಟ್, ಎಕ್ಸ್ಟರ್ನಲ್ ಲಯಬಿಲಿಟೀಸನ್ನು ನಾವು ಪೇಮೆಂಟ್ ಮಾಡಬೇಕು. ಹೇಗೆ ನಾವು ಅಸೆಟನ್ನು ಟ್ರಾನ್ಸ್ಫರ್ ಮಾಡಿದ್ದೇವೋ ಹಾಗೆಯೇ ಲಯಬಿಲಿಟೀಸನ್ನು ಕೂಡ ಟ್ರಾನ್ಸ್ಫರ್ ಮಾಡಬೇಕು. ಇದು ಬಿಟ್ಕೊಳ್ಳಿ, ಫಾರ್ ಟ್ರಾನ್ಸ್ಫರ್ ಆಫ್ ಲಯಬಿಲಿಟೀಸ್, ಟ್ರಾನ್ಸ್ಫರ್ ಆಫ್ ಲಯಬಿಲಿಟೀಸ್. ಆಗ ಏನು ಜನರಲ್ ಎಂಟ್ರಿ ಬರ್ತದೆ, ದ ಅಪೋಸಿಟ್ ಪೋಲ್ಸ್ ಆಫ್ ಬಿಸ್ನೆಸ್ ಅಂತ ನಾವೇನು ಹೇಳ್ತೇವೆ. ಅಸೆಟ್ ಅಂಡ್ ಲಯಬಿಲಿಟಿ, ಹೇಗೆ ನಾವು ಅಸೆಟ್ ಅನ್ನು ಟ್ರಾನ್ಸ್ಫರ್ ಮಾಡುವ, ರಿಯಲೈಸೇಷನ್ ಅಕೌಂಟ್ ಡೇಟ್ ಟು ಈಚ್ ಅಸೆಟ್ ಅಕೌಂಟ್ ಕೊಟ್ಟಿದ್ದೇವೆ. ಹಾಗಿದ್ದಾಗ ಲಯಬಿಲಿಟೀಸ್ಗೆ ಯಾವ ರೀತಿ ಜನರಲ್ ಎಂಟ್ರೀಸ್ ಬರ್ಬೋದು, ಈಚ್ ಲಯಬಿಲಿಟೀಸ್ ಅಕೌಂಟ್ ಡೇಟ್ ಟು ರಿಯಲೈಸೇಷನ್ ಅಕೌಂಟ್, ಈಚ್ ಲಯಬಿಲಿಟೀಸ್ ಅಕೌಂಟ್ ಡೇಟ್ ಟು ರಿಯಲೈಸೇಷನ್ ಅಕೌಂಟ್. ಹೀಗೆ ಈಚ್ ಲಯಬಿಲಿಟೀಸ್ ಅಕೌಂಟ್, ಈಚ್ ಲಯಬಿಲಿಟೀಸ್ ಅಕೌಂಟ್ ಡೆಟ್ ಟು ರಿಯಲೈಸೇಷನ್ ಅಕೌಂಟ್, ಟು ರಿಯಲೈಸೇಷನ್ ಅಕೌಂಟ್. ಇಲ್ಲಿ ಎಕ್ಸ್ಟರ್ನಲ್ ಲಯಬಿಲಿಟಿ ಯಾವುದನ್ನು ನಾವು ಟ್ರಾನ್ಸ್ಫರ್ ಮಾಡೋದಿಲ್ಲ ತಿಳ್ಕೊಳ್ಳಿ ಮಕ್ಕಳೇ, ಯಾವುದನ್ನು ಅಂತೇಳಿ, ಪಾರ್ಟ್ನರ್ಸ್ಗೆ ಸಂಬಂಧಪಟ್ಟಂಥ ಲೋನ್ ಇದ್ದಂಥ ಪಕ್ಷದಲ್ಲಿ ಅಥವಾ ಪಾರ್ಟ್ನರ್ಸ್ನ
ಅನ್ಡಿಸ್ಟ್ರಿಬ್ಯೂಟೆಡ್ ರಿಸರ್ವ್ಸ್ ನಮ್ಮ ರಿಸರ್ವ್ ಅಲ್ಲಿ ಇಟ್ಟಿರುವಂಥದ್ದು ಜನರಲ್ ರಿಸರ್ವ್ ಆಗಲಿ ರಿಸರ್ವ್ ಫಂಡ್ ಆಗಲಿ ಅಂಥವುಗಳನ್ನು ಟ್ರಾನ್ಸ್ಫರ್ ಮಾಡುವುದಿಲ್ಲ. ಉಳಿದ ಎಲ್ಲವನ್ನು ನಾವು ಇಲ್ಲಿ ಟ್ರಾನ್ಸ್ಫರ್ ಮಾಡ್ತೇವೆ. ಅದು ಹಾಗೆ ಅಸೆಟನ್ನು ಹೇಗೆ ನೀವು ಇಂಡಿವಿಜುವಲ್ ಆಗಿ ಟ್ರಾನ್ಸ್ಫರ್ ಮಾಡಿರ್ತೀರೋ ಹಾಗೆಯೇ ಇಲ್ಲಿ ಬೈ ಕ್ರೆಡಿಟರ್ಸ್ ಇರಬಹುದು, ಬೈ ಬಿಲ್ಸ್ ಪೇಯೇಬಲ್ ಇರಬಹುದು, ಬೈ ಅ ಲೋನ್ ಇರಬಹುದು, ಇವೆಲ್ಲವನ್ನು ನೀವು ಬ್ಯಾಂಕ್ ಲೋನ್ ಇರ್ಬೋದು, ಇವೆಲ್ಲವನ್ನು ನೀವು ಇಂಡಿವಿಜುವಲ್ ಆಗಿ ಟ್ರಾನ್ಸ್ಫರ್ ಮಾಡಿ ಅಮೌಂಟನ್ನು ಆಟ್ ಬುಕ್ ವ್ಯಾಲ್ಯೂ ಇದ್ದಂಥ ವ್ಯಾಲ್ಯೂವಲ್ಲೇ ನೀವು ಹಾಕಬೇಕು. ಇಲ್ಲಿ ಇನ್ನೊಂದು ಗಮನವಿಟ್ಟು ನೋಡ್ಕೊಳ್ಳಿ ಮಕ್ಕಳೇ, ಅಸೆಟನ್ನು ನೀವು ಟ್ರಾನ್ಸ್ಫರ್ ಮಾಡುವಾಗ ಫಾರ್ ಎಕ್ಸಾಂಪಲ್ ಡೆಟರ್ಸ್ ಅನ್ನು ತಿಳ್ಕೊಳ್ಳಿ. ಡೆಟರ್ಸಲ್ಲಿ ಡೆಟರ್ಸ್ ಲೆಸ್ ಡೌಟ್ಫುಲ್ ಡೆಟ್ಸ್ ಪಿ ಡಿ ಡಿ ಇರಬಹುದು, ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಇರಬಹುದು. ಆಗ ನೀವು ಯಾವ ರೀತಿ ಟ್ರಾನ್ಸ್ಫರ್ ಮಾಡಬೇಕು ಅಂತ ಹೇಳಿದರೆ, ಡೆಟರ್ಸನ್ನು ಫುಲ್ ವ್ಯಾಲ್ಯೂವನ್ನು ನೀವು ಇಲ್ಲಿ ಟ್ರಾನ್ಸ್ಫರ್ ಮಾಡಬೇಕು. ಅದರಲ್ಲಿ ಕೆಳಗಿರುವಂತಹ ನೀವು ರಿಸರ್ವ್ ಫಾರ್ ಡೌಟ್ಫುಲ್ ಡೆಟ್ಸ್ನ ಅಮೌಂಟನ್ನು ಲಯಬಿಲಿಟೀಸ್ ಜೊತೆಗೆ ಟ್ರಾನ್ಸ್ಫರ್ ಮಾಡಬೇಕು. ನೆನ್ಪಿಟ್ಕೊಳ್ಳಿ, ಗಮನವಿಟ್ಟು ನೋಡಿಕೊಳ್ಳಿ, ಹೇಗೆ ಡೆಟರ್ಸನ್ನು ಫುಲ್ ವ್ಯಾಲ್ಯೂವಲ್ಲಿ ಬುಕ್ ವ್ಯಾಲ್ಯೂ ಮೇನ್ ವ್ಯಾಲ್ಯೂವಲ್ಲಿ ಟ್ರಾನ್ಸ್ಫರ್ ಮಾಡಿ ಅದರೊಟ್ಟಿಗೆ ಇರುವಂತಹ ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್ಸನ್ನು ಲಯಬಿಲಿಟೀಸನ್ನು ಟ್ರಾನ್ಸ್ಫರ್ ಮಾಡುವಲ್ಲಿ ಟ್ರಾನ್ಸ್ಫರ್ ಮಾಡಬೇಕು. ಮುಂದಕ್ಕೆ ಇದು ಒಂದು ಹಂತದಲ್ಲಿ ನಿಮಗೆ ಈಗ ಅಸೆಟ್ ಅಂಡ್ ಲಯಬಿಲಿಟಿ ಕೊಟ್ಟಾಗ ನೀವು ಅವುಗಳನ್ನು ಇದ್ದ ಹಾಗೆ ಟ್ರಾನ್ಸ್ಫರ್ ಮಾಡು. ಯಾವುದನ್ನು ಟ್ರಾನ್ಸ್ಫರ್ ಮಾಡಬಾರ್ದು ಅಂತ ಹೇಳಿದ್ದೇನೆ ನಾನು. ಅಸೆಟ್ ಅಂಡ್ ಟ್ರಾನ್ಸ್ಫರ್ ಫಿಕ್ಟೀಷಿಯಸ್ ಅಸೆಟ್ಸ್ ಮತ್ತು ಕ್ಯಾಶ್ ಆ್ಯಂಡ್ ಬ್ಯಾಂಕ್ ಬ್ಯಾಲೆನ್ಸನ್ನು ಟ್ರಾನ್ಸ್ಫರ್ ಮಾಡಲಿಕ್ಕೆ ಇಲ್ಲ, ಉಳಿದೆಲ್ಲವನ್ನು ನೀವು ಟ್ರಾನ್ಸ್ಫರ್ ಮಾಡ್ತೀರಿ. ಅದೇ ರೀತಿ ಲಯಬಿಲಿಟೀಸನ್ನು ಎಕ್ಸ್ಟರ್ನಲ್ ಲಯಬಿಲಿಟೀಸನ್ನು ಮಾತ್ರ ನೀವು ಟ್ರಾನ್ಸ್ಫರ್ ಮಾಡ್ತೀರಿ ಅಲ್ವಾ. ಟ್ರಾನ್ಸ್ಫರ್ ಮಾಡಿ ಮುಗಿದ ನಂತರ ಈಗ ನಾವು ರಿಯಲೈಸ್ ಮಾಡ್ತಾ ಇದ್ದೇವೆ, ಅಸೆಟನ್ನು ರಿಯಲೈಸ್ ಸೇಲ್ ಮಾಡ್ತಾ ಇದ್ದೇವೆ, ಲಯಬಿಲಿಟೀಸನ್ನು ಕೊಡ್ತಾ ಇದ್ದೇವೆ. ಇವುಗಳನ್ನು ನಿಮಗೆ ಪ್ರಾಬ್ಲಮ್ಸನ್ನು ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿರ್ತಾರೆ, ಅದಕ್ಕೆ ಎಂಟ್ರಿ ಮಾಡಲಿಕ್ಕೆ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿರ್ತಾರೆ. ಅಸೆಟ್ಸ್ ಯಾವ ರೀತಿ ರಿಯಲೈಸ್ ಆಗಿದೆ, ಲಯಬಿಲಿಟೀಸ್ ಯಾವ ರೀತಿಯಲ್ಲಿ ಪೇಮೆಂಟ್ ಆಗಿದೆ ಅಂತ ಹೇಳುವಂಥದ್ದನ್ನು ನೋಡಿ ಕನೆಕ್ಟ್ ಮಾಡ್ತಾ ಇದ್ದೇನೆ ಮಕ್ಕಳೇ. ಈಗ ನೀವು ಅಸೆಟ್ ಸೇಲ್ ಆಗುವಂಥದ್ರ ಬಗ್ಗೆ ಈಗ ನೀವು ಬರೀಬೇಕು. ಈಗ ಅದಕ್ಕೆ ಜರ್ನಲ್ ಎಂಟ್ರಿ ಈಸ್ ಫಾರ್ ದ ಸೇಲ್ ಆಫ್ ಅಸೆಟ್. ಸೇಲ್ ಆಫ್ ಅಸೆಟ್ಗೆ ಏನು ಜರ್ನಲ್ ಎಂಟ್ರಿ ನೋಡಿ, ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಡೆಟರ್ ಟು ರಿಯಲೈಸೇಷನ್ ಅಕೌಂಟ್. ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಡೆಟರ್ ಟು ರಿಯಲೈಸೇಷನ್ ಅಕೌಂಟ್. ರಿಯಲೈಸೇಷನ್ ಅಕೌಂಟ್ ಕ್ಯಾಶ್ ಓವರ್ ಬ್ಯಾಂಕ್ ಅಕೌಂಟ್ ಡೇಟ್ ಟು ರಿಯಲೈಸೇಷನ್ ಅಕೌಂಟ್. ಇದನ್ನು ನಿಮಗೆ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿರ್ತಾರೆ. ಆಗ ನೀವು ಎಷ್ಟಕ್ಕೆ ಸೇಲ್ ಆಗಿದೆ, ಎಷ್ಟು ಅಮೌಂಟಿಗೆ, ಯಾವ ಅಸೆಟ್ ಯಾವ ಅಮೌಂಟಿಗೆ ಸೇಲ್ ಆಗಿದೆ ಅಂತ ಹೇಳಿದ್ ಕೊಟ್ಟಿರ್ತಾರೆ. ಅದನ್ನು ನೀವು ಇಂಡಿವಿಜುವಲಿ ಕ್ಯಾಶ್ ಓವರ್ ಬ್ಯಾಂಕ್ ಅಕೌಂಟ್ ಕ್ಯಾಶ್ ಓವರ್ ಬ್ಯಾಂಕ್ ಅಕೌಂಟ್ ಯಾವುದನ್ನು ತೆಗೆದುಕೊಳ್ಬೋದು ಅಂತ ಹೇಳಿದರೆ ನಿಮಗೆ ಪ್ರಾಬ್ಲಮ್ಸ್ ನಿಮ್ಮ ಬ್ಯಾಲೆನ್ಸ್ ಶೀಟಲ್ಲಿ ಕ್ಯಾಶ್ ಇನ್ ಹ್ಯಾಂಡೋ ಕ್ಯಾಶ್ ಇಟ್ ಬ್ಯಾಂಕ್ ಅಥವಾ ಕ್ಯಾಶ್ ಬ್ಯಾಲೆನ್ಸ್ ಉಂಟು ಬ್ಯಾಂಕ್ ಬ್ಯಾಲೆನ್ಸ್ ಅದನ್ನು ಹೊಂದಿಕೊಂಡು ನೀವು ಇಲ್ಲಿ ಒಂದು ಕ್ಯಾಶ್ ಅಕೌಂಟ್ ಬರೀಬೋದು, ಅವರ ಬ್ಯಾಂಕ್ ಅಕೌಂಟನ್ನು ಬರೀಬೋದು. ಅದರ ಕೆಳಗೆ ನೀವು ಇಂಡಿವಿಜುವಲ್ ಅಸೆಟನ್ನು ಎಲ್ಲವನ್ನು ಮೆನ್ಷನ್ ಮಾಡಬೇಕು. ಮೆನ್ಷನ್ ಮಾಡಿ ಇನ್ನರ್ ಕಾಲಮಲ್ಲಿ ಪರ್ಟಿಕ್ಯುಲರ್ ಅಮೌಂಟನ್ನು ಬರೆದು ಟೋಟಲನ್ನು ಔಟರ್ ಕಾಲಮ್ಗೆ ಕೊಂಡು ಹೋಗಬೇಕು. ಇನ್ನರ್ ಕಾಲಮಲ್ಲಿ ಇಲ್ಲಿ ನೀವು ಔಟರ್ ಕಾಲಮ್ಗೆ ಕೊಂಡು ಹೋಗ್ತಾ ಇದ್ರಲ್ವಾ, ಇಲ್ಲಿ ಇನ್ನರ್ ಕಾಲಮಲ್ಲಿ ಅಮೌಂಟನ್ನು ಬರೆದು ಔಟರ್ ಕಾಲಮ್ಗೆ ಅಮೌಂಟನ್ನು ಟೋಟಲ್ ಮಾಡಿಕೊಂಡು ಹೋಗಬೇಕು. ಇಲ್ಲಿ ನೀವು ಒಂದು ಮಾತು ಗಮನದಲ್ಲಿ ಇಟ್ಕೊಳ್ಬೇಕು ಮಕ್ಕಳ, ಏನು ಅಂತ ಹೇಳಿದರೆ ಇಂಟ್ಯಾಂಜಿಬಲ್ ಅಸೆಟ್ಸ್ ಬಗ್ಗೆ ಹೇಳಿದಿರಲ್ಲ, ಗುಡ್ ವಿಲ್, ಪೇಟೆಂಟ್ಸ್ ಇಂಥವುಗಳ ಬಗ್ಗೆ ನೋಡಿ. ಇಲ್ಲಿ ನೀವು ಎಲ್ಲ ಅಸೆಟ್ಗಳಲ್ಲಿ ಟ್ರಾನ್ಸ್ಫರ್ ಮಾಡ್ತೀರಿ, ಟ್ಯಾಂಜಿಬಲ್ ಆ್ಯಂಡ್ ಇಂಟ್ಯಾಂಜಿಬಲ್ ಅಸೆಟನ್ನು ಇಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತೀರಲ್ವಾ. ಆಗ ಟ್ರಾನ್ಸ್ಫರ್ ಮಾಡಿದಾಗ ಇಲ್ಲಿ ನಿಮಗೆ ಅಡ್ಜಸ್ಟ್ಮೆಂಟಲ್ಲಿ ಇಂಟ್ಯಾಂಜಿಬಲ್ ಅಸೆಟ್ಸ್ನ ಬಗ್ಗೆ ಏನೂ ಮೆನ್ಷನ್ ಮಾಡದೇ ಇದ್ದಂಥ ಸಂದರ್ಭದಲ್ಲಿ, ಟ್ಯಾಂಜಿಬಲ್ ಅಸೆಟ್ನ ಬಗ್ಗೆ ಮೆನ್ಷನ್ ಮಾಡದಿದ್ರೆ ಏನು ಮಾಡಬೇಕು ಅಂತ ಹೇಳ್ತೇನೆ. ಇಂಟ್ಯಾಂಜಿಬಲ್ ಅಸೆಟ್ಸ್ನ ಬಗ್ಗೆ ಏನೂ ಮೆನ್ಷನ್ ಮಾಡದಿದ್ದರೆ, ಏನೂ ಅಲ್ಲಿ ಕೊಡದೇ ಇದ್ದಾಗ ಅವುಗಳನ್ನು ಯಾವ ರೀತಿ ನೀವು ಇಲ್ಲಿ ಟ್ರೀಟ್ ಮಾಡಬೇಕು ಅಂತ ಹೇಳಿದರೆ, ಏನು ಅಡ್ಜಸ್ಟ್ಮೆಂಟಲ್ಲಿ ಅವುಗಳ ಬಗ್ಗೆ ಏನನ್ನೂ ಮೆನ್ಷನ್ ಮಾಡಿದ ಹಾಗೆ ನೀವು ಅದನ್ನು ಇಲ್ಲಿ ಬರೆದು ಅವುಗಳ ಅಮೌಂಟನ್ನು ಇಲ್ಲಿ ಬರೆದು ಹೊರ ಕಾಲಮಲ್ಲಿ ಬರೀಬೇಕು.
ಒಂದು ವೇಳೆ ನಿಮಗೆ ಇಂಟ್ಯಾಂಜಿಬಲ್ ಅಸೆಟ್ಸ್ನ ಬಗ್ಗೆ ಏನು ಗುಡ್ವಿಲ್ ಇಲ್ಲಿ ಕೊಟ್ಟಿದ್ದಾರೆ, ನೀವಿಲ್ಲಿ ಟ್ರಾನ್ಸ್ಫರ್ ಮಾಡಿದ್ದೀರಿ, ಆದರೆ ನಿಮಗೆ ರಿಯಲೈಸ್ ಮಾಡುವಲ್ಲಿ ಗುಡ್ವಿಲ್ನ ಬಗ್ಗೆ ಏನೂ ಮೆನ್ಷನ್ ಮಾಡಲಿಲ್ಲ, ಅಂಥ ಸಂದರ್ಭದಲ್ಲಿ ನೀವು ಏನು ಅಂದ್ಕೊಳ್ಬೇಕು ಅಂತ ಹೇಳಿದರೆ, ಗುಡ್ವಿಲ್ ಈಸ್ ವ್ಯಾಲ್ಯೂಲೆಸ್ ಅಂತ, ಅವುಗಳಿಗೆ ವ್ಯಾಲ್ಯೂ ಇಲ್ಲ, ಪೇಟೆಂಟ್ ಈಸ್ ವ್ಯಾಲ್ಯೂಲೆಸ್ ಅಂತ ಹೇಳಿ ಅಂದ್ಕೊಂಡು ಅವನ್ನು ನೀವು ಇಲ್ಲಿ ಎಂಟರ್ ಮಾಡಲಿಕ್ಕೆ ಇಲ್ಲ. ಗೊತ್ತಾಯ್ತಲ್ಲ, ಗುಡ್ವಿಲನ್ನು ಅಥವಾ ಪೇಟೆಂಟ್ ಇಂಟ್ಯಾಂಜಿಬಲ್ ಅಸೆಟ್ನ ಬಗ್ಗೆ ಏನೂ ಮೆನ್ಷನ್ ಮಾಡದೇ ಇದ್ದಂಥ ಸಂದರ್ಭದಲ್ಲಿ ನೀವು ಅವುಗಳನ್ನು ಇಲ್ಲಿ ಎಂಟರ್ ಮಾಡಲಿಕ್ಕೆ ಇಲ್ಲ, ಅವುಗಳು ವ್ಯಾಲ್ಯೂಲೆಸ್ ಅಂತ ಹೇಳಿ ತಿಳ್ಕೊಳ್ಬೇಕು. ಆದರೆ ಟ್ಯಾಂಜಿಬಲ್ ಅಸೆಟ್ಸ್, ಅದು ಬಿಲ್ಡಿಂಗ್ ಇರ್ಬೋದು ಅಥವಾ ಫರ್ನಿಚರ್ ಇರ್ಬೋದು ಮೆಷಿನರಿ ಇರ್ಬೋದು, ಇವುಗಳ ಬಗ್ಗೆ ಅಡ್ಜಸ್ಟ್ಮೆಂಟಲ್ಲಿ ಏನೂ ಮೆನ್ಷನ್ ಮಾಡದೇ ಇದ್ದಂಥ ಪಕ್ಷದಲ್ಲಿಯೂ ಕೂಡ ನೀವು ಅವುಗಳನ್ನು ಅವುಗಳ ಬುಕ್ ವ್ಯಾಲ್ಯೂನಲ್ಲಿ ಎಂಟರ್ ಮಾಡಬೇಕು. ಮೆನ್ಷನ್ ಮಾಡಿದರೆ ನೀವು ಖಂಡಿತವಾಗಲೂ ಅವುಗಳನ್ನು ಇದ್ದ ಹೇಗೆ ಮೆನ್ಷನ್ ಮಾಡಿರ್ತಾರೆ ಹಾಗೆ ಬರೀತೀರಿ. ಒಂದು ವೇಳೆ ಮೆನ್ಷನ್ ಮಾಡದೇ ಇದ್ದಂಥ ಪಕ್ಷದಲ್ಲಿ ನೀವು ಬುಕ್ ವ್ಯಾಲ್ಯೂವಲ್ಲೇ ಅದು ಸೇಲ್ ಆಗಿದೆ ಅಂತ ಹೇಳಿ ಇಲ್ಲಿ ಎಂಟರ್ ಮಾಡಿಕೊಳ್ಬೇಕು. ಗಮನದಲ್ಲಿಟ್ಕೊಳ್ಳಿ ಮಕ್ಕಳೇ, ಯಾವುದನ್ನು ಮೆನ್ಷನ್ ಮಾಡದಿದ್ದಾಗ ಎಂಟರ್ ಮಾಡಲಿಕ್ಕಿಲ್ಲ ಅಂತ ಹೇಳಿದರೆ, ಇಂಟ್ಯಾಂಜಿಬಲ್ ಅಸೆಟ್ಸ್, ಗುಡ್ವಿಲ್ ಇರ್ಬೋದು, ಪೇಟೆಂಟ್ ಇರ್ಬೋದು, ಇಂಥ ಇಂಟ್ಯಾಂಜಿಬಲ್ ಅಸೆಟ್ಸ್ಗಳನ್ನು ಫಸ್ಟಿಗೆ ನೀವು ಟ್ರಾನ್ಸ್ಫರ್ ಮಾಡಲೇಬೇಕು. ಆ ನಂತರ ಸೇಲ್ ಮಾಡುವಾಗ ಅವುಗಳ ಬಗ್ಗೆ ಏನೂ ಅಡ್ಜಸ್ಟ್ಮೆಂಟಲ್ಲಿ ಮೆನ್ಷನ್ ಮಾಡದಿದ್ದರೆ ಅವುಗಳು ವ್ಯಾಲ್ಯೂಲೆಸ್ ಅಂತ ಹೇಳಿ ಟ್ರೀಟ್ ಮಾಡಿಕೊಂಡು ಇಲ್ಲಿ ಎಂಟರ್ ಮಾಡಲಿಕ್ಕಿಲ್ಲ. ಆದರೆ ಟ್ಯಾಂಜಿಬಲ್ ಅಸೆಟ್ಸನ್ನು ಮೆನ್ಷನ್ ಮಾಡಿರಲಿ ಮಾಡದೇ ಇರಲಿ, ನೀವು ಮಾಡದೇ ಇದ್ದಂಥ ಸಂದರ್ಭದಲ್ಲಿ ಬುಕ್ ವ್ಯಾಲ್ಯೂವಲ್ಲಿಯೂ ಅಲ್ಲಿ ಮಾಡಿದ್ದಾಗ ಅಲ್ಲಿ ಯಾವ ರೀತಿ ಅಮೌಂಟ್ ಕೊಟ್ಟಿದ್ದಾರೆ ಅವುಗಳನ್ನು ತಗೊಂಡು ಇಲ್ಲಿ ತೆಗೆದುಕೊಳ್ಬೇಕಾಗ್ತದೆ, ಎಂಟರ್ ಮಾಡಬೇಕು. ಮುಂದಕ್ಕೆ ಕೆಲವೊಂದು ಅಸೆಟ್ಸನ್ನು ಪಾರ್ಟ್ನರ್ಸೇ ತೆಗೆದುಕೊಳ್ತಾರೆ, ಈಗ ಇನ್ವೆಸ್ಟ್ಮೆಂಟ್ ಇರಬಹುದು ಅಥವಾ ಫರ್ನಿಚರ್ ಇರಬಹುದು ಅಥವಾ ಬಿಲ್ಡಿಂಗ್ ಇರಬಹುದು, ಒಬ್ಬ ಪಾರ್ಟ್ನರೇ ತೆಗೆದುಕೊಳ್ತಾನೆ ಅಂತ ಹೇಳಿ ಅಂದ್ಕೊಳ್ಳಿ. ಆಗ ಏನು ಮಾಡೋದು ಅಂತ ಹೇಳಿ, ಇಲ್ಲಿ ನೀವು ಎಲ್ಲವನ್ನೂ ಟ್ರಾನ್ಸ್ಫರ್ ಮಾಡಿದ್ದೀರಿ, ನಂತರ ಸೇಲ್ ಆಗಿರುವಂಥದ್ದನ್ನು ಸೇಲ್ ಆಗಿದೆ ಅಂತ ಹೇಳಿ ತೆಗೆದುಕೊಂಡಿದ್ದೀರಿ, ಅಥವಾ ಏನೋ ಅದರ ಬಗ್ಗೆ ಅಡ್ಜಸ್ಟ್ಮೆಂಟಲ್ಲಿ ಇಲ್ಲದನ್ನು ನೀವು ಟ್ಯಾಂಜಿಬಲ್ ಇಂಟ್ಯಾಂಜಿಬಲ್ ಯಾವ ರೀತಿ ತಗೊಳ್ಬೇಕು ಅಂತ ಹೇಳಿದ್ದೇನೆ, ಅವುಗಳನ್ನು ನೀವು ತಗೊಂಡಿದ್ದೀರಿ. ಆದರೆ ಕೆಲವೊಂದು ಅಸೆಟ್ನ ಬಗ್ಗೆ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ, ಟೇಕನ್ ಓವರ್ ಬೈ ಎ ಪಾರ್ಟ್ನರ್, ಫಾರ್ ಎಕ್ಸಾಂಪಲ್ ಎ ಆ್ಯಂಡ್ ಬಿ ಪಾರ್ಟ್ನರ್ಸ್ ಇದ್ದಾರೆ ಅಂತ ಅಂದ್ಕೊಳ್ಳಿ. ಬಿಲ್ಡಿಂಗ್ ಈಸ್ ಟೇಕನ್ ಓವರ್ ಬೈ ಎ ಫಾರ್ ಸೋ ಆ್ಯಂಡ್ ಸೋ ಅಂತ ಹೇಳಿ ರುಪೀಸ್ಗೆ ಅಂತೇಳಿ ಹಾಕಿರ್ತಾರೆ, ನಿಮಗೆ ಎಷ್ಟು ಅಮೌಂಟಿಗೆ ಅಂತ ಹಾಕಿರ್ತಾರೆ. ಆಗ ನೀವು ಅವನ್ನು ಅವನ ಕ್ಯಾಪಿಟಲ್ ಅಕೌಂಟಿಗೆ ಹಾಕಬೇಕು. ಜರ್ನಲ್ ಎಂಟ್ರಿ ಹೇಗೆ ಬರ್ತದೆ ಅಂತ ಹೇಳಿದರೆ, ಬೈ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರ್ತಿದ್ದೇವಲ್ಲ, ಇಲ್ಲಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಇಟ್ ಟು ರಿಯಲೈಸೇಷನ್ ಅಂದರೆ ಏನಾಗ್ತದೆ, ಇಲ್ಲಿ ಎ ತಗೊಂಡಿದ್ರೆ ಏಸ್ ಕ್ಯಾಪಿಟಲ್ ಅಕೌಂಟ್ ಡೆಟ್ ಟು ರಿಯಲೈಸೇಷನ್ ಅಕೌಂಟ್ ಅಂತ ಬರ್ತದೆ. ವೆನ್ ದ ಅಸೆಟ್ ಈಸ್ ಟೇಕನ್ ಓವರ್ ಬೈ ಎ ಪಾರ್ಟ್ನರ್, ಒಬ್ಬ ಪಾರ್ಟ್ನರ್ ಅಸೆಟನ್ನು ತೆಗೆದುಕೊಂಡಿದ್ರೆ ಯಾವ ರೀತಿ ಎಂಟ್ರಿ ಬರ್ತದೆ ಅಂತ ಹೇಳಿದರೆ, ಅವನ ಕ್ಯಾಪಿಟಲ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡೆಟ್ ಟು ರಿಯಲೈಸೇಷನ್ ಅಕೌಂಟ್ ಅಂತ ಹೇಳಿ ಬರ್ತದೆ. ಸೊ ಗೊತ್ತಾಯ್ತಲ್ಲ ಮಕ್ಕಳೇ. ನೆಕ್ಸ್ಟ್, ಅದೇ ರೀತಿ ಈಗ ನಾವು ಅಸೆಟನ್ನು ಯಾವ ರೀತಿ ಟ್ರೀಟ್ ಮಾಡಿದ್ದೇವೆ, ಅದೇ ರೀತಿ ಲಯಬಿಲಿಟೀಸನ್ನು ಕೂಡ ನಾವು ಪೇ ಆಫ್ ಮಾಡಲಿಕ್ಕುಂಟು, ಕೊಡಲಿಕ್ಕುಂಟು. ಸೊ ಆಗ ಯಾವ ಜರ್ನಲ್ ಎಂಟ್ರಿ ಬರ್ತದೆ ನೋಡಿ ಮಕ್ಕಳೇ, ಆಪೋಸಿಟ್ ಸೈಡಲ್ಲಿ ಇಲ್ಲಿದೆ. ಲಯಬಿಲಿಟೀಸನ್ನು ಟ್ರಾನ್ಸ್ಫರ್ ನಾವು ಹೇಗೆ ಈಚ್ ಲಯಬಿಲಿಟೀಸ್ ಅಕೌಂಟ್ ಇಟ್ ಟು ರಿಯಲೈಸೇಷನ್ ಅಕೌಂಟ್ ಅಂತ ಕೊಟ್ಟಿದ್ದೇವೆ ಅಲ್ವಾ, ಹಾಗೆಯೇ ಲಯಬಿಲಿಟೀಸನ್ನು ಪೇ ಮಾಡುವಾಗ, ಅವರಿಗೆ ಎಕ್ಸ್ಟರ್ನಲ್ ಲಯಬಿಲಿಟೀಸನ್ನು ಪೇ ಮಾಡುವಾಗ ಕೂಡ ನಾವು ಜರ್ನಲ್ ಎಂಟ್ರೀಸ್ ಕೊಡಬೇಕಾದ ಜರ್ನಲ್ ಎಂಟ್ರಿ ಈಸ್ ಯಾಕೆ ಹೇಗೆ ಇರ್ತದೆ ಅಂತ ಹೇಳಿದರೆ, ರಿಯಲೈಸೇಷನ್ ಅಕೌಂಟ್ ಡೆಟ್ ಟೂ ಕ್ಯಾಶ್ ಅವರ್ ಬ್ಯಾಂಕ್ ಅಕೌಂಟ್. ಹೀಗೆ ನೋಡಿ, ಕ್ಯಾಶ್ ಅವರ್ ಬ್ಯಾಂಕ್, ಕ್ಯಾಶ್ ಅವರ್ ಬ್ಯಾಂಕ್, ಟೂ ಕ್ಯಾಶ್ ಅವರ್ ಬ್ಯಾಂಕ್ ಬಂದ ತಕ್ಷಣ ಕ್ಯಾಶ್ ನಮ್ಮ ಕೈಯಿಂದ ಹೊರಗೆ ಹೋಗ್ತದೆ ಅಂತ ಹೇಳಿ ಅರ್ಥ ಅಲ್ವಾ. ಸೊ ರಿಯಲೈಸೇಷನ್ ಅಕೌಂಟ್ ಡೇಟ್ ಟೂ ಕ್ಯಾಶ್ ಅವರ್ ಬ್ಯಾಂಕ್ ಅಕೌಂಟ್ ಅಂತ ಹೇಳಿ ಬರೆದು ಅದರ ಅಂಡ್ರಲ್ಲಿ ಯಾವುದೆಲ್ಲ ಲಯಬಿಲಿಟೀಸ್ ಉಂಟು, ಎಕ್ಸ್ಟರ್ನಲ್ ಲಯಬಿಲಿಟೀಸ್ ಯಾವುದೆಲ್ಲ ಇರೋದು, ಕ್ರೆಡಿಟರ್ಸ್ ಇರಬಹುದು, ಬಿಲ್ಸ್ ಪೇಯೇಬಲ್ ಇರಬಹುದು, ಇವುಗಳನ್ನು ನೀವು ಕೊಟ್ಟಾಗ ಹೇಗೆ ನೀವು ಅಸೆಟನ್ನು ಸೇಲ್ ಮಾಡುವಾಗ ಎಲ್ಲ ಅಸೆಟ್ಗಳನ್ನು ಇಂಡಿವಿಜುವಲ್ ಆಗಿ ಬರೆದು ಇನ್ನರ್ ಕಾಲಮಲ್ಲಿ ಅಮೌಂಟ್ ಬರೆದು ಔಟರ್ ಕಾಲಮ್ಗೆ ಕೊಂಡು ಹೋಗಿದ್ದೀರಾ, ಹಾಗೆ ಮಕ್ಕಳೇ ಇಲ್ಲಿ ಲಯಬಿಲಿಟೀಸನ್ನು ಕೂಡ ಪೇ ಆಫ್ ಮಾಡುವಾಗ ನೀವು ಇಂಡಿವಿಜುವಲ್ ಎಕ್ಸ್ಟರ್ನಲ್ ಲಯಬಿಲಿಟಿ ಏನೆಲ್ಲ ಉಂಟು ಅವುಗಳನ್ನು ಸಪ್ರೇಟ್ ಸಪ್ರೇಟ್ ಆಗಿ ಬರೆದು ಅಮೌಂಟನ್ನು ಇಲ್ಲಿ ಇನ್ನರ್ ಕಾಲಮಲ್ಲಿ ಬರೆದು ಔಟರ್ ಕಾಲಮ್ಗೆ ಕ್ಯಾರಿ ಫಾರ್ವರ್ಡ್ ಮಾಡಬೇಕು. ನೋಡಿ, ಈಗ ಇಲ್ಲಿ ಲಯಬಿಲಿಟೀಸ್ನ ಬಗ್ಗೆ ಇನ್ನೊಂದು ಮಾತು, ಕೆಲವೊಂದು ಸರಿ ಹೆಚ್ಚಿನ ಪ್ರಾಬ್ಲಮ್ಸ್ಗಳು ನಿಮಗೆ ಲಯಬಿಲಿಟೀಸ್ ಬಗ್ಗೆ ಏನೂ ಅಡ್ಜಸ್ಟ್ಮೆಂಟಲ್ಲಿ ಮೆನ್ಷನ್ ಮಾಡಿರೋದಿಲ್ಲ.
ಹೇಗೆ ನಾನು ಅಸೆಟ್ಗೆ ಹೇಳಿದ್ದೇನೆ ಟ್ಯಾಂಜಿಬಲ್ ಮತ್ತು ಇಂಟ್ಯಾಂಜಿಬಲ್ ಅಸೆಟ್ಗಳಿದ್ದ ಹಾಗ ರಿಯಲೈಸೇಷನ್ ವ್ಯಾಲ್ಯೂ ಕೊಡದಿದ್ದ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ದೇನೆ. ಹಾಗೆಯೇ ಲಯಬಿಲಿಟೀಸಲ್ಲಿ ನಿಮಗೆ ಅಡ್ಜಸ್ಟ್ಮೆಂಟಲ್ಲಿ ಅವುಗಳ ವ್ಯಾಲ್ಯೂ ಕೊಡದೇ ಇದ್ದಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತ ಹೇಳಿದರೆ, ನೀವು ಅವುಗಳು ಬುಕ್ ವ್ಯಾಲ್ಯೂಗೇನೆ ಬುಕ್ ವ್ಯಾಲ್ಯೂವಲ್ಲೇ ಅವುಗಳನ್ನ ಡಿಸ್ಚಾರ್ಜ್ ಮಾಡಿಬಿಟ್ಟಿದ್ದಾರೆ, ಪೇ ಆಫ್ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿ ಅಂದುಕೊಂಡು ಆ ಬುಕ್ ವ್ಯಾಲ್ಯೂವನ್ನು ನೀವು ತೆಗೆದುಕೊಳ್ಬೇಕು ಅಂತ ಹೇಳುವಂಥದ್ದು. ಹೇಗೆ ಅದೇ ರೀತಿ ಮುಂದಿನ ಇದು ಹಂತ ಏನು ಅಂತ ಹೇಳಿದರೆ, ಹೇಗೆ ನಿಮಗೆ ಪಾರ್ಟ್ನರ್ಸ್ ಒಬ್ಬ ಪಾರ್ಟ್ನರ್ ಅಸೆಟನ್ನು ಅವನೇ ತೆಗೆದುಕೊಳ್ತಾನೆ, ಪರ್ಚೇಸ್ ಮಾಡ್ತಾನೆ, ಅಸೆಟನ್ನು ಪರ್ಚೇಸ್ ಮಾಡ್ತಾನೆ ಅವನು. ಅಸೆಟ್ ಇಸ್ ಟೇಕನ್ ಓವರ್ ಬೈ ಎ ಪಾರ್ಟ್ನರ್ ಅಂತ ಹೇಳುವಾಗ ನೀವು ಏನು ಜರ್ನಲ್ ಎಂಟ್ರಿ ಕೊಟ್ಟಿದ್ದೀರಿ? ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಲೆಟರ್ ಟು ರಿಯಲೈಸೇಷನ್ ಅಕೌಂಟ್ ಅಂತ ಕೊಟ್ಟಿದ್ದೀರಲ್ವ? ಅದೇ ರೀತಿ ಲಯಬಿಲಿಟೀಸನ್ನು ಪೇ ಮಾಡುವಂತಹ ರೆಸ್ಪಾನ್ಸಿಬಿಲಿಟಿಯನ್ನು ಒಬ್ಬ ಪಾರ್ಟ್ನರ್ ತೆಗೆದುಕೊಂಡಾಗ, ನಾನು ಕೊಡ್ತೇನೆ ಅದನ್ನು, ನಾನು ಅದರ ಇದನ್ನು ಪೇಮೆಂಟ್ ಮಾಡಿಬಿಡ್ತೇನೆ ಅಂತ ಹೇಳಿ ಒಬ್ಬರ ಪಾರ್ಟ್ನರ್ ರೆಸ್ಪಾನ್ಸಿಬಿಲಿಟಿ ತೆಗೆದುಕೊಂಡಾಗ ಜರ್ನಲ್ ಎಂಟ್ರಿ ಯಾವ ರೀತಿ ಬರ್ತದೆ? ಫಾರ್ ದ ಪೇಮೆಂಟ್ ಆಫ್ ಇಫ್ ದ ಲಯಬಿಲಿಟಿ ಇಸ್ ಟೇಕನ್ ಓವರ್ ಬೈ ಎ ಪಾರ್ಟ್ನರ್. ನೋಡಿ ಮಕ್ಕಳೇ, ಲಯಬಿಲಿಟಿ ಇಸ್ ಟೇಕನ್ ಓವರ್ ಬೈ ಎ ಪಾರ್ಟ್ನರ್, ಒಬ್ಬ ಪಾರ್ಟ್ನರ್ ಲಯಬಿಲಿಟಿ ಡಿಸ್ಚಾರ್ಜ್ ಮಾಡಿಕೊಳ್ಳಿಕ್ಕೆ ಒಪ್ಪಿಕೊಂಡ್ರೆ ಆಗ ಜರ್ನಲ್ ಎಂಟ್ರಿ ಈಸ್ ರಿಯಲೈಸೇಷನ್ ಅಕೌಂಟ್ ಡೆಟ್ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಯಾವ ಪಾರ್ಟ್ನರ್ ಬಿ, ಫಾರ್ ಎಕ್ಸಾಂಪಲ್ ಬಿ ಎಗ್ರೀಡ್ ಟು ಡಿಸ್ಚಾರ್ಜ್ ಹಿಸ್ ವೈಫ್ಸ್ ಲೋನ್, ಹಿಸ್ ವೈಫ್ ಇಸ್ ನಾಟ್ ಎ ಪಾರ್ಟ್ನರ್, ಅವನ ವೈಫ್ ಪಾರ್ಟ್ನರ್ ಅಲ್ಲ ಅಲ್ಲಿ, ಆದರೆ ವೈಫ್ನಿಂದ ತೆಗೆದುಕೊಂಡಂತಹ ಲೋನ್ ಉಂಟು, ಬಿಸ್ನೆಸ್ಗೆ ತೆಗೆದುಕೊಂಡಂತಹ ಲೋನ್ ಉಂಟು, ಅದನ್ನು ಬಿ ನಾನು ಕೊಡ್ತೇನೆ ಅಂತ ಹೇಳಿ ಒಪ್ಪಿಕೊಂಡಿದ್ದಾರೆ. ಹಾಗೆ ಒಪ್ಪಿಕೊಂಡ್ರೆ ಜರ್ನಲ್ ಎಂಟ್ರಿ ಹೇಗೆ ಬರ್ತದೆ ಅಂತ ಹೇಳಿದ್ರೆ, ರಿಯಲೈಸೇಷನ್ ಅಕೌಂಟ್ ಇಟ್ ಟು ಬೀಸ್ ಕ್ಯಾಪಿಟಲ್ ಅಕೌಂಟ್ ಬೀಸ್ ವೈಫ್ಸ್ ಲೋನ್ ಡಿಸ್ಚಾರ್ಜ್ ಅಂತ ಹೇಳಿ ಬರೀತೇವೆ ನಾವಿಲ್ಲಿ ಅಲ್ವಾ, ಅವನು ಕೊಡಲಿಕ್ಕೆ ಒಪ್ಪಿಕೊಂಡಾಗ. ಸೊ ಇವಿಷ್ಟು ಅಸೆಟ್ ಮತ್ತು ಲಯಬಿಲಿಟೀಸ್ಗಳು ಟ್ರಾನ್ಸ್ಫರ್ ಮಾಡಿ ತದನಂತರ ಅವುಗಳು ಸೇಲ್ ಆಗುವಾಗ, ಪೇ ಆಫ್ ಆಗುವಾಗ ಯಾವ ರೀತಿ ನಾವು ಜರ್ನಲ್ ಎಂಟ್ರೀಸನ್ನು ಕೊಡ್ತೇವೆ ಅಂತ ಹೇಳುವಂಥದ್ದನ್ನು ಇಷ್ಟರವರೆಗೆ ತಿಳ್ಕೊಂಡೆವು. ಈಗ ಆ ರಿಯಲೈಸೇಷನ್ ಪ್ರೋಸೆಸ್, ರಿಯಲೈಸೇಷನ್ ಪ್ರಕ್ರಿಯೆ, ಅವುಗಳನ್ನು ಸೇಲ್ ಮಾಡುವಂಥದ್ದು, ಪೇ ಆಫ್ ಮಾಡುವಂಥದ್ದು, ಈ ಪ್ರಕ್ರಿಯೆಗಳಿಗೆ ಸರ್ಟನ್ ಎಕ್ಸ್ಪೆನ್ಸ್ ಇರ್ತದೆ, ಸ್ವಲ್ಪ ಎಕ್ಸ್ಪೆನ್ಸ್ ಬೇಕಾಗ್ತದೆ ಅಲ್ವಾ ಮಕ್ಕಳೇ. ಆ ಎಕ್ಸ್ಪೆನ್ಸನ್ನು ಫರ್ಮಿನಿಂದ ಕೊಟ್ಟಿದ್ದರೆ ಯಾವ ರೀತಿ ಜರ್ನಲ್ ಎಂಟ್ರಿ? ನೋಡಿ, ಯಾವುದೇ ಕ್ಯಾಶ್ ಹೊರ ಹೋದ ತಕ್ಷಣ ನಾವು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಅಂತ ಹೇಳಿ ಬರೀತೇವಲ್ವಾ, ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಅಂತ ಹೇಳಿ ಬರೀತೇವೆ. ಹಾಗೆಯೇ ರಿಯಲೈಸೇಷನ್ ಎಕ್ಸ್ಪೆನ್ಸಸ್ಸನ್ನು ಕೊಟ್ಟಿದ್ದೇವೆ. ನೀವು ನಾರ್ಮಲಿ ನಿಮಗೆ ಗೊತ್ತುಂಟು, ಎಕ್ಸ್ಪೆನ್ಸಸ್ ಕೊಟ್ಟಾಗ ಕ್ಯಾಶ್ ಗೋಸ್ ಔಟ್ ಅಲ್ಲ, ಕ್ಯಾಶನ್ನು ನಾವು ಹೊರಗೆ ಕೊಟ್ಟು ಬಿಡ್ತೇವೆ ಅಲ್ವಾ. ಯಾವಾಗ ನಾವು ನೋಡಿ ರಿಯಲ್ ಏನು ಜರ್ನಲ್ ಎಂಟ್ರಿ ಅಂತ ಹೇಳಿದರೆ, ರಿಯಲೈಸೇಷನ್ ಅಕೌಂಟ್ ಡೆಟ್ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್, ರಿಯಲೈಸೇಷನ್ ಅಕೌಂಟ್ ಡೆಟ್ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್. ಇಲ್ಲಿ ಮಕ್ಕಳೇ, ಆನ್ ಬಿಹಾಫ್ ಆಫ್ ಫರ್ಮ್, ಫರ್ಮ್ನ ಪರವಾಗಿ ಒಂದು ವೇಳೆ ಒಬ್ಬ ಪಾರ್ಟ್ನರ್ ರಿಯಲೈಸೇಷನ್ ಎಕ್ಸ್ಪೆನ್ಸಸ್ಸನ್ನು ಕೊಡ್ತೇನೆ ಅಂತ ಒಪ್ಪಿಕೊಂಡ್ರೆ, ಫರ್ಮಿನ ಪರವಾಗಿ ಒಬ್ಬ ಪಾರ್ಟ್ನರ್ ರಿಯಲೈಸೇಷನ್ ಎಕ್ಸ್ಪೆನ್ಸನ್ನು ಕೊಡ್ತೇನೆ ಅಂತ ಒಪ್ಪಿಕೊಂಡಾಗ ಈ ಜರ್ನಲ್ ಎಂಟ್ರಿಯಲ್ಲಿ ಬದಲಾವಣೆ ಬರ್ತದೆ. ನೆನಪಿಟ್ಕೊಳ್ಳಿ, ಏನು ಬರೀ ರಿಯಲೈಸೇಷನ್ ಎಕ್ಸ್ಪೆನ್ಸಸ್ ಪೇಯ್ಡ್ ಅಂತ ಹೇಳಿ ಬಂದರೆ ನೀವು ರಿಯಲೈಸೇಷನ್ ಅಕೌಂಟ್ ಡೇಟ್ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಅಂತ ಹೇಳಿ ಬರೀಬೇಕು. ಅಥವಾ ಇಫ್ ಎ ಪಾರ್ಟ್ನರ್ ಎಗ್ರೀಡ್ ಟು ಪೇ ದ ರಿಯಲೈಸೇಷನ್ ಎಕ್ಸ್ಪೆನ್ಸಸ್ ಆನ್ ಬಿಹಾಫ್ ಆಫ್ ಫರ್ಮ್, ಫರ್ಮ್ನ ಪರವಾಗಿ ಒಬ್ಬ ಪಾರ್ಟ್ನರ್ ರಿಯಲೈಸೇಷನ್ ಎಕ್ಸ್ಪೆನ್ಸನ್ನು ಕೊಡ್ತೇನೆ ಅಂತ ಹೇಳಿ ಒಪ್ಪಿಕೊಂಡ್ರೆ ಆಗ ಜರ್ನಲ್ ಎಂಟ್ರಿ ಹೇಗೆ ಬರ್ತದೆ ಅಂತ ಹೇಳಿದರೆ, ಈ ಬ್ಯಾಂಕ್ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ನ ಬದಲಿಗೆ ಪಾರ್ಟ್ನರ್ಸ್ ಕ್ಯಾಪ್, ಯಾವ ಪಾರ್ಟ್ನರ್ ಒಪ್ಪಿಕೊಂಡಿದ್ದಾನೆ ಅವನ ಕ್ಯಾಪಿಟಲ್ ಅಕೌಂಟನ್ನು ಬರೀಬೇಕು. ಏನು ಬರ್ತದೆ, ಪಾರ್ಟ್ನರ್ಸ್ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ನ ಬದಲಿಗೆ ಯಾರು ಒಪ್ಕೊಂಡಿದ್ದಾನೆ, ಪಾರ್ಟ್ನರ್ಸ್ ಎ ಅಥವಾ ಬಿ ಯಾರಿರ್ಬೋದು, ಎ ಕೊಟ್ಟರೆ ಒಪ್ಪಿಕೊಂಡಿದ್ದಾರೆ ಎಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರೀತೇವೆ, ಅಥವಾ ಬಿ ಒಪ್ಕೊಂಡ್ರೆ ಬಿಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರೀತೇವೆ. ನೆನಪಿಟ್ಕೊಳ್ಳಿ, ನಿಮಗೆ ಓಕೆ ರಿಯಲೈಸೇಷನ್ ಎಕ್ಸ್ಪೆನ್ಸ್ ಪೇ ಮಾಡುವಾಗ ವಾಟ್ ಈಸ್ ದ ಜರ್ನಲ್ ಎಂಟ್ರಿ ಅಂತ ಕೇಳಿದಾಗ ನೀವು ಏನು ಡೈರೆಕ್ಟ್ ಬರೀತೀರಿ, ರಿಯಲೈಸೇಷನ್ ಅಕೌಂಟ್ ಡೇಟರ್ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್. ಆದರೆ ಇಫ್ ಎ ಪಾರ್ಟ್ನರ್ ಎಗ್ರೀಡ್ ಟು ಪೇ ದ ರಿಯಲೈಸೇಷನ್ ಎಕ್ಸ್ಪೆನ್ಸಸ್ ಆನ್ ಬಿಹಾಫ್ ಆಫ್ ದ ಫರ್ಮ್ ಅಂತ ಕೇಳಿದ ತಕ್ಷಣ ಇಲ್ಲಿ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ನ ಬದಲಿಗೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಬರ್ತದೆ, ರಿಯಲೈಸೇಷನ್ ಅಕೌಂಟ್ ಡೇಟರ್ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರ್ತದೆ. ಗಮನದಲ್ಲಿ ಇಟ್ಕೊಳ್ಳಿ ಮಕ್ಕಳೇ,
ಫೈನಲಿ ಇಷ್ಟೆಲ್ಲ ನಾವು ಮಾಡಿದ ನಂತರ ಈಗ ನಮಗೆ ಅಲ್ಲಿ ನೆಟ್ ಇಫೆಕ್ಟ್ ನಾವು ರಿಯಲೈಸೇಷನ್ ಅಕೌಂಟ್ ಅನ್ನು ಯಾಕೆ ಪ್ರಿಪೇರ್ ಮಾಡ್ತೇವೆ ಅಂತ ಹೇಳಿದ್ದೇವೆ ಮಕ್ಕಳೇ. ಟು ಅಸರ್ಟೇನ್ ನೆಟ್ ಇಫೆಕ್ಟ್, ಅಲ್ಲಿ ಪ್ರಾಫಿಟ್ ಉಂಟಾ ಲಾಸ್ ಉಂಟಾ ಅಂತ ನೋಡ್ಕೊಳ್ಳಿಕ್ಕೆ ನಾವು ಇದನ್ನು ಪ್ರಿಪೇರ್ ಮಾಡಿದ್ದೇವೆ. ಈಗ ನಾವು ಫೈಂಡ್ ಔಟ್ ಮಾಡಬೇಕಲ್ವಾ ಪ್ರಾಫಿಟ್ ಆರ್ ಲಾಸ್ ಅಂತ. ಎರಡೂ ಸೈಡಲ್ಲಿ ಬರ್ದಿದ್ದೇನೆ ಮಕ್ಕಳು ನೋಡಿ, ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಬೈ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಎರಡೂ ಬರುವುದಿಲ್ಲ. ನೆನ್ಪಿಟ್ಕೊಳ್ಳಿ, ಎರಡು ಒಟ್ಟಿಗೆ ಬರುವುದಿಲ್ಲ ಆಯ್ತಾ, ಯಾವುದಾದ್ರೂ ಒಂದು. ಯಾವಾಗ ಲಾಸ್ ಬರ್ತದೆ ಒಂದು ಕಡೆಗೆ, ಪ್ರಾಫಿಟ್ ಬರ್ತದೆ ಇನ್ನೊಂದು ಕಡೆಗೆ ಅಂತ ಹೇಳೋ, ಹೇಗೆ ಲಾಸ್ ಪ್ರಾಫಿಟ್ ಬರ್ತದೆ ಮಕ್ಕಳೇ ನೋಡಿ, ಯಾವಾಗ ಇದು ಡೆಬಿಟ್ ಬ್ಯಾಲೆನ್ಸ್ ಅಲ್ಲ, ಡೆಬಿಟ್ ಸೈಡ್ ಡೆಬಿಟ್ ಬ್ಯಾಲೆನ್ಸ್ ಅಲ್ಲ. ಡೆಬಿಟ್ ಬ್ಯಾಲೆನ್ಸ್ ಅಂದರೆ ಡೆಬಿಟ್ ಸೈಡಲ್ಲಿ ಅಮೌಂಟ್ ಹೆಚ್ಚಿದ್ದಾಗ, ಡೆಬಿಟ್ ಸೈಡಲ್ಲಿ ಅಮೌಂಟ್ ಹೆಚ್ಚಿದ್ದಾಗ, ಕ್ರೆಡಿಟ್ ಸೈಡಲ್ಲಿ ಅಮೌಂಟ್ ಕಡಿಮೆ ಬಂದಾಗ. ನೆನಪಿಟ್ಕೊಳ್ಳಿ, ಡೆಬಿಟ್ ಸೈಡಲ್ಲಿ ಅಮೌಂಟ್ ಹೆಚ್ಚು ಬಂದಾಗ, ಕ್ರೆಡಿಟ್ ಸೈಡಲ್ಲಿ ಅಮೌಂಟ್ ನಿಮ್ಮ ಟೋಟಲ್ ಕಡಿಮೆ ಬಂದಾಗ, ಅಲ್ಲಿ ಸಿಗುವಂಥ ಬ್ಯಾಲೆನ್ಸ್ ನೋಡ್ಕೊಳ್ಳಿ, ಅಲ್ಲಿ ಸಿಗುವಂಥ ಬ್ಯಾಲೆನ್ಸ್ ಈಸ್ ಲಾಸ್. ಇಲ್ಲಿ ರಿಯಲೈಸೇಷನ್ ಅಕೌಂಟಲ್ಲಿ ಡೆಬಿಟ್ ಸೈಡ್ನ ಟೋಟಲ್ ಹೆಚ್ಚು ಬಂದು, ಕ್ರೆಡಿಟ್ ಸೈಡ್ನ ಟೋಟಲ್ ಕಡಿಮೆ ಬಂದಾಗ, ಅಲ್ಲಿ ಸಿಗುವಂಥ ಬ್ಯಾಲೆನ್ಸ್ ಅಮೌಂಟ್ ಏನು ನಿಮಗೆ ಸಿಗ್ತದೆ, ಬರೀಲಿಕ್ಕೆ ಬ್ಯಾಲೆನ್ಸ್ ಇರ್ತದೆ ನೋಡಿ, ದಾಟ್ ಈಸ್ ಲಾಸ್. ಅದನ್ನು ಲಾಸ್, ಆ ಲಾಸನ್ನು ಎಲ್ಲಿಗೆ ನಾವು ಟ್ರಾನ್ಸ್ಫರ್ ಮಾಡಬೇಕು, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕು. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಹೇಗೆ ಟ್ರಾನ್ಸ್ಫರ್ ಮಾಡಬೇಕು, ಅವರ ಪ್ರಾಫಿಟ್ ಶೇರಿಂಗ್ ರೇಷಿಯೋದಲ್ಲಿ ನಾವು ಟ್ರಾನ್ಸ್ಫರ್ ಮಾಡಬೇಕು. ಈಕ್ವಲ್ ಆದರೆ ಈಕ್ವಲ್, ಅಥವಾ 1:2, 2:1, 3:2, ಯಾವ ರೀತಿ ನಮಗೆ ಅಲ್ಲಿ ಕೊಟ್ಟಿರ್ತಾರೆ ಆ ರೀತಿಯಲ್ಲಿ ನಾವು ಟ್ರಾನ್ಸ್ಫರ್ ಮಾಡಬೇಕು. ಎ ಫಾರ್ ಎಕ್ಸಾಂಪಲ್, ನಾನು ಇಲ್ಲಿ ಬರ್ತಿದ್ದೀನಿ ಎ ಆ್ಯಂಡ್ ಬಿ ಅಂತ ಹೇಳಿ, ಎಗೆ ಎ ಮತ್ತು ಬಿಗೆ ಈಕ್ವಲ್ ಪಾರ್ಟ್ನರ್ಸ್ ಅಂತ ಆದರೆ ಈಕ್ವಲ್ ಆಗಿ ಟ್ರಾನ್ಸ್ಫರ್ ಮಾಡಬೇಕು ಸಿಗುವಂಥ ಬ್ಯಾಲೆನ್ಸ್ ಅಂತ. ಅದೇ ರೀತಿ ಕ್ರೆಡಿಟ್ ಸೈಡ್, ಈ ಕ್ರೆಡಿಟ್ ಸೈಡ್ನ ಟೋಟಲ್ ಹೆಚ್ಚು ಬಿದ್ದು, ಕ್ರೆಡಿಟ್ ಸೈಡ್ನ ಟೋಟಲ್ ಹೆಚ್ಚಿದ್ದು, ಡೆಬಿಟ್ ಸೈಡ್ನ ಟೋಟಲ್ ಕಡಿಮೆ ಇದ್ದಾಗ, ಅಲ್ಲಿ ಸಿಗುವಂಥ ಬ್ಯಾಲೆನ್ಸ್ ಈಸ್ ಪ್ರಾಫಿಟ್. ಈ ಪ್ರಾಫಿಟನ್ನು ಕೂಡ ನಾವು ಹೇಗೆ ಲಾಸನ್ನು ಟ್ರಾನ್ಸ್ಫರ್ ಮಾಡ್ತೇವೆ, ಅದೇ ರೀತಿ ಪ್ರಾಫಿಟನ್ನು ಕೂಡ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೇವೆ. ಹೇಗೆ ನೀವು ರಿಯಲೈಸೇಷನ್ ಅಕೌಂಟನ್ನು, ಹಾ ವಿಲ್ ಯು ಕ್ಲೋಸ್ ರಿಯಲೈಸೇಷನ್ ಅಕೌಂಟ್ ಅಂತ ಕೇಳಿದರೆ ನೀವು ಏನು ಬರೀತೀರಿ, ಬೈ ಟ್ರಾನ್ಸ್ಫರಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸ್ ಆಫ್ ರಿಯಲೈಸೇಷನ್, ಪ್ರಾಫಿಟ್ ಆರ್ ಲಾಸ್ ಆಫ್ ಆನ್ ರಿಯಲೈಸೇಷನ್ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರೀತೀರಲ್ವಾ. ಸೊ ರಿಯಲೈಸೇಷನ್ ಅಕೌಂಟ್ ಹೇಗೆ ಕ್ಲೋಸ್ ಮಾಡ್ತೀರಿ, ಅಲ್ಲಿ ಬರುವಂಥ ಪ್ರಾಫಿಟ್ ಆರ್ ಲಾಸನ್ನು ಪಾರ್ಟ್ನರ್ಸ್ನ ಕ್ಯಾಪಿಟಲ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡುವ ಮೂಲಕ ನಾವು ರಿಯಲೈಸೇಷನ್ ಅಕೌಂಟನ್ನು ಕ್ಲೋಸ್ ಮಾಡ್ತೇವೆ ಅಂತ ಹೇಳಿ ಬರಿತೇವೆ ನಾವು. ಸೊ ಹಾಗಿದ್ದಾಗ ಪ್ರಾಫಿಟ್ ಇದ್ದರೆ ಜರ್ನಲ್ ಎಂಟ್ರಿ ಯಾವ ರೀತಿ ಆಗ್ತದೆ ಹೇಳಿ, ರಿಯಲೈಸೇಷನ್ ಅಕೌಂಟ್ ಡೇಟ್ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ನೆನ್ಪಿಟ್ಕೊಳ್ಳಿ, ರಿಯಲೈಸೇಷನ್ ಅಕೌಂಟ್ ಡೇಟ್ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಅದೇ ರೀತಿ ಲಾಸ್ ಇದ್ದಂಥ ಪಕ್ಷದಲ್ಲಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡೇಟ್ ಟು ರಿಯಲೈಸೇಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡೇಟ್ ಟು ರಿಯಲೈಸೇಷನ್ ಅಕೌಂಟ್. ಇವಿಷ್ಟು ನಾವು ರಿಯಲೈಸೇಷನ್ ಅಕೌಂಟನ್ನು ಪ್ರಿಪೇರ್ ಯಾವ ರೀತಿ ಮಾಡಬೇಕು, ಏನೆಲ್ಲ ಜರ್ನಲ್ ಎಂಟ್ರೀಸ್ ಬರ್ತದೆ ಅಂತ ಹೇಳೋದನ್ನು ತಿಳ್ಕೊಳ್ಳಿ. ಒನ್ಸ್ ಅಗೇನ್ ನಾನು ಪುನಃ ಮತ್ತೊಮ್ಮೆ ಹೋಗ್ತಾ ಇದ್ದೆ ಮಕ್ಕಳೇ, ಮೊದಲಿಗೆ ಅಸೆಟನ್ನು ಅಸೆಟ್ ಮತ್ತು ಲಯಬಿಲಿಟೀಸನ್ನು ಟ್ರಾನ್ಸ್ಫರ್ ಮಾಡ್ತೇವೆ. ಅಸೆಟನ್ನು ಟ್ರಾನ್ಸ್ಫರ್ ಮಾಡಿದಾಗ ರಿಯಲೈಸೇಷನ್ ಅಕೌಂಟ್ ಡೇಟ್ ಟು ಈಚ್ ಅಸೆಟ್ ಅಕೌಂಟ್, ಇಂಡಿವಿಜುವಲ್ ಅಸೆಟ್ ಅಕೌಂಟ್ ಅನ್ನು ಬರೀಬೇಕು. ಲಯಬಿಲಿಟೀಸನ್ನು ಟ್ರಾನ್ಸ್ಫರ್ ಮಾಡಿದಾಗ ಈಚ್ ಲಯಬಿಲಿಟೀಸ್ ಅಕೌಂಟ್ ಡೇಟ್ ಟು ರಿಯಲೈಸೇಷನ್ ಅಕೌಂಟ್ ಅಂತ ಬರೀಬೇಕು. ನಂತರ ಅಸೆಟ್ ಸೇಲ್ ಆದಾಗ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಡೇಟ್ ಟು ರಿಯಲೈಸೇಷನ್ ಅಕೌಂಟ್. ಅವರ ಅಂಡರಲ್ಲಿ ಎಲ್ಲ ಅಸೆಟ್ಗಳನ್ನು ಇಂಡಿವಿಜುವಲ್ ಆಗಿ ಬರೆದು ಇನ್ನರ್ ಕಾಲಮಲ್ಲಿ ಅಮೌಂಟ್ ಬರೆದು ಟೋಟಲ್ ಔಟರ್ ಕಾಲಮ್ಗೆ ಕೊಂಡು ಹೋಗಬೇಕು. ಅದೇ ರೀತಿ ಲಯಬಿಲಿಟಿಯನ್ನು ಕೂಡ ಅಷ್ಟೇ, ಪೇಮೆಂಟ್ ಮಾಡಿದಾಗ ಅಲ್ಲಿ ಕೊಟ್ಟಂಥ ವ್ಯಾಲ್ಯೂವನ್ನು ಉಪಯೋಗಿಸಿಕೊಂಡು, ಇಲ್ಲದೇ ಇದ್ದಲ್ಲಿ ಬುಕ್ ವ್ಯಾಲ್ಯೂವಲ್ಲಿ, ಅಸೆಟ್ಗೂ ಅಷ್ಟೇ ಕೊಟ್ಟಂಥ ವ್ಯಾಲ್ಯೂವನ್ನು ಉಪಯೋಗಿಸಿಕೊಂಡು, ಇಲ್ಲದೇ ಇದ್ದಲ್ಲಿ ಬುಕ್ ವ್ಯಾಲ್ಯೂವಲ್ಲಿ. ಆದರೆ ಟ್ಯಾಂಜಿಬಲ್ ಮತ್ತು ಇಂಟ್ಯಾಂಜಿಬಲ್ ಅಸೆಟ್ಸನ್ನು ಯಾವ ರೀತಿ ಟ್ರೀಟ್ ಮಾಡಬೇಕು ಅಂತ ಹೇಳಿದರೆ ನೋಡಿ, ಟ್ಯಾಂಜಿಬಲ್ ಅಸೆಟ್ಗಳನ್ನು ಅಮೌಂಟ್ ಕೊಡಲಿ ಕೊಡದೇ ಇರಲಿ ಅಷ್ಟಕ್ಕೆ ಸೇಲ್ ಆಗಿದೆ ಅಂತ ಅಂದ್ಕೊಳ್ಬೇಕು. ಇಂಟ್ಯಾಂಜಿಬಲ್ ಅಸೆಟ್ಗಳನ್ನು ಇಲ್ಲಿ ಏನು ಅಡ್ಜಸ್ಟ್ಮೆಂಟಲ್ಲಿ ಏನು ಮೆನ್ಷನ್ ಮಾಡದಿದ್ದಂಥ ಸಂದರ್ಭದಲ್ಲಿ ನೀವು ಅವುಗಳು ವ್ಯಾಲ್ಯೂಲೆಸ್ ಅಂತ ಟ್ರೀಟ್ ಮಾಡಿ ಅಲ್ಲಿ ಅವುಗಳನ್ನು ತೆಗೆದುಕೊಳ್ಳಲಿಕ್ಕೆ ಇಲ್ಲ. ಅದೇ ರೀತಿ ಲಯಬಿಲಿಟೀಸನ್ನು ಕೂಡ ಅಷ್ಟೇ, ಮೆನ್ಷನ್ ಮಾಡಿದರೆ ಅಮೌಂಟ್ನ ಬಗ್ಗೆ ಮೆನ್ಷನ್ ಮಾಡಿದರೆ ಮಾಡಿದಂಥ ರೀತಿಯಲ್ಲಿ, ಇಲ್ಲದೇ ಇದ್ದಲ್ಲಿ ಬುಕ್ ವ್ಯಾಲ್ಯೂವಲ್ಲಿ ಪೇ ಆಫ್ ಮಾಡಬೇಕು, ಅದಕ್ಕೆ ಇಂಟ್ರೆಸ್ಟ್ ಕೊಡಬೇಕು. ನಂತರ
ಅಸೆಟ್ ಮತ್ತು ಲಯಬಿಲಿಟೀಸನ್ನು ಯಾವುದನ್ನೇ ಒಬ್ಬ ಪಾರ್ಟ್ನರ್ ತೆಗೆದುಕೊಂಡಾಗ ಅಥವಾ ಯಾವುದೇ ಎಷ್ಟೇ ಪಾರ್ಟ್ನರ್ಸ್ ತೆಗೆದುಕೊಂಡಾಗ ನೀವು ಆ ಅಮೌಂಟ್ಗಳನ್ನು ಇಲ್ಲಿ ಮೆನ್ಷನ್ ಮಾಡುವುದಲ್ಲ, ಅವನ ಕ್ಯಾಪಿಟಲ್ ಅಕೌಂಟಿಗೆ, ಇಲ್ಲಿಯೂ ಅಷ್ಟೇ ಅವನ ಕ್ಯಾಪಿಟಲ್ ಅಕೌಂಟಿಗೆ ಹಾಕುವಂಥದ್ದು. ಜರ್ನಲ್ ಎಂಟ್ರಿ ಹೇಗೆ ಬರ್ತದೆ ಅಂತ ಹೇಳಿದರೆ, ರಿಯಲೈಸೇಷನ್ ಅಕೌಂಟ್ ಲಯಬಿಲಿಟೀಸ್ಗಾದರೆ ರಿಯಲೈಸೇಷನ್ ಅಕೌಂಟ್ ಲೆಟರ್ ಟು ಪಾರ್ಟ್ನರ್ಸ್, ಕ್ಯಾಪಿಟಲ್ ಅಕೌಂಟ್ ಅಸೆಟ್ಗಾದರೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಲೆಟರ್ ಟು ರಿಯಲೈಸೇಷನ್ ಅಕೌಂಟ್. ಸೊ ಎಷ್ಟು ಮಾಡಿದ ನಂತರ ರಿಯಲೈಸೇಷನ್ ಎಕ್ಸ್ಪೆನ್ಸಸ್ ಅನ್ನು ಕೊಡುವಾಗ, ರಿಯಲೈಸೇಷನ್ ಎಕ್ಸ್ಪೆನ್ಸಸ್ ಅಥವಾ ರಿಯಲೈಸೇಷನ್ ಎಕ್ಸ್ಪೆನ್ಸಸ್ ಪೇಯ್ಡ್ ಅಂತ ಹೇಳಿಕೊಟ್ಟಾಗ ಏನು ಜರ್ನಲ್ ಎಂಟ್ರಿ? ರಿಯಲೈಸೇಷನ್ ಅಕೌಂಟ್ ಲೆಟರ್ ಟು ಕ್ಯಾಶ್ ಆನ್ ಬ್ಯಾಂಕ್ ಅಕೌಂಟ್. ಇಲ್ಲಿ ಏನು ಹೇಳಿದೆ ನಾನು, ಯಾವುದೇ ಪಾರ್ಟ್ನರ್ ಇಫ್ ಹೀ ಎಗ್ರೀಸ್ ಟು ಪೇ ದ ರಿಯಲೈಸೇಷನ್ ಎಕ್ಸ್ಪೆನ್ಸಸ್ ಆನ್ ಬಿಹಾಫ್ ಆಫ್ ಫರ್ಮ್ನ ಪರವಾಗಿ ಅವನು ಇದನ್ನು ರಿಯಲೈಸೇಷನ್ ಎಕ್ಸ್ಪೆನ್ಸನ್ನು ಕೊಡಲಿಕ್ಕೆ ಒಪ್ಪಿಕೊಂಡಿದ್ದರೆ ಜರ್ನಲ್ ಎಂಟ್ರಿ ಹೇಗೆ ಬರ್ತದೆ? ಈ ಕ್ಯಾಶ್ ಆರ್ ಬ್ಯಾಂಕಿನ ಬದಲಾಗಿ ರಿಯಲೈಸೇಷನ್ ಅಕೌಂಟ್ ಲೆಟರ್ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಯಾರು ಒಪ್ಪಿಕೊಂಡಿದ್ದಾನೆ ಅವನ ಕ್ಯಾಪಿಟಲ್ ಅಕೌಂಟಿಗೆ ಬರ್ತದೆ ಎಂಟ್ರಿ. ಗೊತ್ತಾಯ್ತಲ್ಲ. ಆ ನಂತರ ಅಲ್ಲಿ ಬರುವಂಥ ಪ್ರಾಫಿಟ್ ಆರ್ ಲಾಸನ್ನು ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಪ್ರಾಫಿಟ್ ಬಂದಿದ್ದರೆ ಜರ್ನಲ್ ಎಂಟ್ರಿ ರಿಯಲೈಸೇಷನ್ ಅಕೌಂಟ್ ಲೆಟರ್ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಲಾಸ್ ಬಂದರೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಲೆಟರ್ ಟು ರಿಯಲೈಸೇಷನ್ ಅಕೌಂಟ್. ಇನ್ನು ಒಂದು ವಿಚಾರ ಇಲ್ಲಿ ಗಮನದಲ್ಲಿ ಇಟ್ಕೊಳ್ಬೇಕು ಮಕ್ಕಳೇ. ಫಾರ್ ಎಕ್ಸಾಂಪಲ್, ಉದಾಹರಣೆಗೆ ಅನ್ರೆಕಾರ್ಡೆಡ್ ಅಸೆಟ್ಸ್, ಅನ್ರೆಕಾರ್ಡೆಡ್ ಲಯಬಿಲಿಟೀಸ್ ಅಂದರೆ ಬ್ಯಾಲೆನ್ಸ್ ಶೀಟಲ್ಲಿ ರೆಕಾರ್ಡ್ ಆಗಿರೋದಿಲ್ಲ, ಈಗ ಅವುಗಳನ್ನು ನಿಮಗೆ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿರ್ತಾರೆ. ಅನ್ರೆಕಾರ್ಡೆಡ್ ಅಸೆಟ್ಸ್, ಅನ್ರೆಕಾರ್ಡೆಡ್ ಲಯಬಿಲಿಟೀಸನ್ನು ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಾಗ ನೀವೇನು ಮಾಡಬೇಕು ಅಂತ ಹೇಳುವಂಥದ್ದು. ಏನು ಮಾಡಬೇಕು ಅಂತ ಹೇಳಿದರೆ ನೋಡಿ, ಅವುಗಳನ್ನು ನೀವಿಲ್ಲಿ ಟ್ರಾನ್ಸ್ಫರ್ ಮಾಡುವುದಿಲ್ಲ, ಅಸೆಟಿಗೂ ಟ್ರಾನ್ಸ್ಫರ್ ಮಾಡುವುದಿಲ್ಲ, ಲಯಬಿಲಿಟಿಗೂ ಟ್ರಾನ್ಸ್ಫರ್ ಮಾಡುವುದಿಲ್ಲ. ಹಾಗಿದ್ದಾಗ ಅವುಗಳನ್ನು ಯಾವ ರೀತಿ ನಾವು ಟ್ರೀಟ್ ಮಾಡಬೇಕು, ಯಾವ ರೀತಿ ಟ್ರೀಟ್ ಮಾಡಬೇಕು ಅಂತ ಹೇಳಿದರೆ, ಹೇಗೆ ನೀವು ಸೇಲ್ ಆಫ್ ಅಸೆಟ್ಸನ್ನು ಇಲ್ಲಿ ಟ್ರಾನ್ಸ್ಫರ್ ಮಾಡುವುದಿಲ್ಲ, ನೆನ್ಪಿಟ್ಕೊಳ್ಳಿ, ಇಲ್ಲಿ ನೀವು ಟ್ರಾನ್ಸ್ಫರ್ ಖಂಡಿತವಾಗಲೂ ಮಾಡುವುದಿಲ್ಲ. ಯಾವ ರೀತಿ ಟ್ರೀಟ್ ಮಾಡಬೇಕು ಅಂತ ಹೇಳಿದರೆ, ಸೇಲ್ ಆಗುವಂಥ ಸಂದರ್ಭದಲ್ಲಿ, ಪೇ ಆಫ್ ಆಗುವಂಥ ಸಂದರ್ಭಗಳಲ್ಲಿ ನೀವು ಅವುಗಳನ್ನು ಇವುಗಳ ಜೊತೆಗೆ ಸೇರಿಸಿಕೊಳ್ಬೇಕು. ಅನ್ರೆಕಾರ್ಡೆಡ್, ಈಗ ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಬರೀತೇನೆ, ಫರ್ನಿಚರ್ ಇದೆ, ಬಿಲ್ಡಿಂಗ್ಸ್ ಇದೆ, ಆಗ ಅಡ್ಜಸ್ಟ್ಮೆಂಟಲ್ಲಿ ಇನ್ನೊಂದು ಅನ್ರೆಕಾರ್ಡೆಡ್ ಲಯಬಿಲಿಟಿ ಅಸೆಟ್ ಅಂತ ಹೇಳಿ ಉಂಟು. ಅನ್ರೆಕಾರ್ಡೆಡ್ ಇನ್ವೆಸ್ಟ್ಮೆಂಟ್ ಇರ್ಬೋದು, ಅನ್ರೆಕಾರ್ಡೆಡ್ ಅಸೆಟ್ ಇರ್ಬೋದು, ಯಾವುದೇ ಒಂದು ಅನ್ರೆಕಾರ್ಡೆಡ್ ಅಸೆಟ್, ಅನ್ರೆಕಾರ್ಡೆಡ್ ಅಸೆಟನ್ನು ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿದ್ದಾರೆ, ಅದನ್ನು ಕೂಡ ಸೇಲ್ ಮಾಡಿದ್ದಾರೆ ಅಂತ ಹೇಳಿ ಕೊಟ್ಟಿದ್ದಾರೆ. ಆಗ ನೀವು ಅವುಗಳನ್ನು ಕೂಡ ಇದರ ಜೊತೆಗೆ ತೆಗೆದುಕೊಳ್ಬೇಕು. ಯಾವ ಹೆಡ್ಡಿಂಗಲ್ಲಿ ಸೇಲ್ ಆಗುವಂಥ ಇದರಲ್ಲಿ ಬೈ ಕ್ಯಾಶ್ ಅವರ್ ಬ್ಯಾಂಕ್ ಅಕೌಂಟ್ ಏನು ಬರ್ದಿರ ಅಲ್ಲಿ ನೀವು ತೆಗೆದುಕೊಳ್ಬೇಕು. ಅದೇ ರೀತಿ ಲಯಬಿಲಿಟಿ ಕೂಡ ಅನ್ರೆಕಾರ್ಡೆಡ್ ಲಯಬಿಲಿಟಿ ಇದ್ದಂಥ ಪಕ್ಷದಲ್ಲಿ ಟು ಕ್ಯಾಶ್ ಅವರ್ ಬ್ಯಾಂಕ್ ಅಕೌಂಟಲ್ಲಿ ಬರೀತೀರಿ, ನೀವು ಲಯಬಿಲಿಟಿಯನ್ನು ಪೇ ಆಫ್ ಮಾಡ್ತೀರಿ, ಅಲ್ಲಿ ನೀವು ಅವುಗಳನ್ನು ಎಂಟರ್ ಮಾಡಬೇಕಾಗ್ತದೆ. ಸೊ ಇವಿಷ್ಟು ರಿಯಲೈಸೇಷನ್ ಅಕೌಂಟಲ್ಲಿ ಬರುವಂಥ ಎಂಟ್ರೀಸ್, ಜರ್ನಲ್ ಎಂಟ್ರೀಸ್. ಮುಂದಕ್ಕೆ ನಾವು ಪ್ರಿಪೇರ್ ಮಾಡುವಂಥ ಅಕೌಂಟು ಯಾವುದು ಹೇಳಿ ಮಕ್ಕಳೇ? ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಮುಂದಕ್ಕೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟನ್ನು ಯಾವ ರೀತಿ, ನಿಮಗೆ ಈಗಾಗಲೇ ಗೊತ್ತಿದೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟನ್ನು ನೀವು ಯಾವ ರೀತಿ ಪ್ರಿಪೇರ್ ಮಾಡ್ತೀರಿ ಅಂತ ಹೇಳುವಂಥದ್ದನ್ನು ನೋಡಿ ಮಕ್ಕಳೇ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಇಬ್ಬರು ಪಾರ್ಟ್ನರ್ಸ್ ಇದ್ದಾರೆ ಅಂತ ಹೇಳಿ ಅಂದ್ಕೊಳ್ಳಿ, ಎ ಆ್ಯಂಡ್ ಬಿ. ಇದೇ ರೀತಿ ನೀವು ಅಡ್ಮಿಷನ್ ಆಫ್ ಎ ಪಾರ್ಟ್ನರಲ್ಲಿ ಪ್ರಿಪೇರ್ ಮಾಡಿದ್ದೀರಿ, ರಿಟೈರ್ಮೆಂಟಲ್ಲಿ ಪ್ರಿಪೇರ್ ಮಾಡಿದ್ದೀರಿ, ನಿಮ್ಮ ಡೆತ್ ಆಫ್ ಎ ಪಾರ್ಟ್ನರಲ್ಲಿ ಕೂಡ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಪ್ರಿಪೇರ್ ಮಾಡಿದ್ದೀರಿ. ಸೊ ಈಗ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಪ್ರಿಪೇರ್ ಇಲ್ಲಿ ಯಾವ ರೀತಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಪ್ರಿಪೇರ್ ಮಾಡೋದು ನೋಡ್ಕೊಳ್ಳುವ. ಮೊದಲಿಗೆ ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಪ್ರಿಪೇರ್ ಮಾಡಿದಾಗ ಏನನ್ನು ಫಸ್ಟ್ ಮೊದಲು ತರುವಂಥ ಜರ್ನಲ್ ಯಾವುದು ಹೇಳಿ? ಕ್ಯಾಪಿಟಲ್ ಬ್ಯಾಲೆನ್ಸ್. ಲಯಬಿಲಿಟಿ ಸೈಡಲ್ಲಿ ಕ್ಯಾಪಿಟಲ್ ಅಕೌಂಟನ್ನು ಅಂಡ್ರಲ್ಲಿ ಇರುವಂತಹ ಅವರ ಬ್ಯಾಲೆನ್ಸನ್ನು ನಾವು ಇಲ್ಲಿ ಬ್ರೌಟ್ ಡೌನ್ ಮಾಡ್ತೇವೆ, ಬೈ ಬ್ಯಾಲೆನ್ಸ್ ಬ್ರೌಟ್ ಫಾರ್ವರ್ಡ್ ಅಥವಾ ಬ್ರೌಟ್ ಡೌನ್ ಮಾಡಿಬಿಡ್ತೇವೆ, ಅಮೌಂಟನ್ನು ಇಲ್ಲಿ ಎಂಟರ್ ಮಾಡ್ತೇವೆ. ಆ ನಂತರ ನಮಗಿರುವಂತಹ ಕೆಲಸ ನಾವು ಎಕ್ಸ್ಟರ್ನಲ್ ಲಯಬಿಲಿಟೀಸನ್ನು ಮಾತ್ರ ಟ್ರಾನ್ಸ್ಫರ್ ಮಾಡಿ ಎಕ್ಸ್ಟರ್ನಲ್ ಲಯಬಿಲಿಟೀಸನ್ನು ಪೇ ಆಫ್ ಮಾಡಿದ್ದೇವೆ. ಈಗ ಅಲ್ಲಿ ಇಂಟರ್ನಲ್ಲಿ ಇರುವಂತಹ ಕೆಲವೊಂದು ಲಯಬಿಲಿಟೀಸ್ ಇವೆ, ಕ್ಯಾಪಿಟಲ್ ಅಕೌಂಟ್ನ ತಂದು ಬಿಟ್ಟೆವು ಅಲ್ವಾ. ಈಗ ಅಲ್ಲಿ ಬ್ಯಾಲೆನ್ಸ್ ಶೀಟಲ್ಲಿ ಲಯಬಿಲಿಟಿ ಸೈಡಲ್ಲಿ ರಿಸರ್ವ್ ಫಂಡ್ ಅಥವಾ ಜನರಲ್ ರಿಸರ್ವ್ ಇರಬಹುದು. ಅವುಗಳನ್ನು ನೀವು ಈಗಾಗಲೇ ನಿಮಗೆ ಗೊತ್ತಿದೆ ಅಡ್ಮಿಷನ್ ಆಫ್ ಎ ಪಾರ್ಟ್ನರಲ್ಲಿ, ರಿಟೈರ್ಮೆಂಟ್ ಆಫ್ ಪಾರ್ಟ್ನರಲ್ಲಿ ಯಾವ ರೀತಿ ಟ್ರೀಟ್ ಮಾಡಿದ್ದೀರಿ ಅಲ್ವಾ. ಅವುಗಳನ್ನ ಏನು ಮಾಡಿದ್ದೀರಿ? ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ
ಟ್ರಾನ್ಸ್ಫರ್ ಮಾಡಿ ಅವರನ್ನು ಡಿಸ್ಟ್ರಿಬ್ಯೂಟ್ ಮಾಡಿ ಅವರ ರೇಷಿಯೋದಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿ ಹಾಕಿದಿರಿ. ಅದೇ ರೀತಿ ಇಲ್ಲಿ ಕೂಡ ನಾವು ಅದನ್ನೇ ಮಾಡಬೇಕು, ಅವುಗಳನ್ನು ನಾವು ರಿಯಲೈಸೇಷನ್ ಅಕೌಂಟಲ್ಲಿ ಹಾಕಲಿಕ್ಕೆ ಇಲ್ಲ. ಆಗ ಹಾಗಿದ್ರೆ ಏನು ಎಂಟ್ರಿ ಬರ್ತದೆ? ಅನ್ರೆಸ್ಟ್ರಿಬ್ಯೂಟೆಡ್ ರಿಸರ್ವ್ ಅನ್ನು ಹಾಕುವುದಕ್ಕೆ ಏನು ಎಂಟ್ರಿ? ಜರ್ನಲ್ ಎಂಟ್ರಿ ಇಸ್ ರಿಸರ್ವ್ ಫಂಡ್ ಆರ್ ಜನರಲ್ ರಿಸರ್ವ್ ಇರಬಹುದು, ರಿಸರ್ವ್ ಫಂಡ್ ಇರಬಹುದು. ಅಕೌಂಟ್ ಡೆಟರ್ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಏನು ಬರೀತೇವೆ? ಫಾರ್ ಟ್ರಾನ್ಸ್ಫರ್ ಆಫ್ ರಿಸರ್ವ್ ಫಂಡ್ ಆರ್ ಜನರಲ್ ರಿಸರ್ವ್. ರಿಸರ್ವ್ ಫಂಡ್ ಆರ್ ಜನರಲ್ ರಿಸರ್ವ್ ಟ್ರಾನ್ಸ್ಫರ್ ಮಾಡಲಿಕ್ಕೆ ಏನು ಜನರಲ್ ಎಂಟ್ರಿ ಕೊಡ್ತೇವೆ? ರಿಸರ್ವ್ ಫಂಡ್ ಅಕೌಂಟ್ ಡೆಟರ್ ಟೂ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಇದು ರಿಯಲೈಸೇಷನ್ ಅಕೌಂಟಿಗೆ ಹೋಗುವುದಿಲ್ಲ, ಇದು ಡೈರೆಕ್ಟ್ ಆಗಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಬರುವಂಥದ್ದು. ಅವರ ರೇಷಿಯೋದಲ್ಲಿ ಅಮೌಂಟನ್ನು ಹಾಕಬೇಕು. ಸೊ ವಾಟ್ ಈಸ್ ದ ಜರ್ನಲ್ ಎಂಟ್ರಿ? ಏನು ಜರ್ನಲ್ ಎಂಟ್ರಿ? ರಿಸರ್ವ್ ಫಂಡ್ ಎಂಟ್ರಿ. ಟ್ರಾನ್ಸ್ಫರ್ ದ ರಿಸರ್ವ್ ಫಂಡ್ ಅವ್ರ ಜನರಲ್ ರಿಸರ್ವ್ ಇರಬಹುದು ಅಥವಾ ಜನರಲ್ ರಿಸರ್ವ್ ಇರಬಹುದು. ಡೆಟ್ ಟೂ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಹೇಳಿ ಬರೀತೀವಿ. ಅದೇ ರೀತಿ ಮಕ್ಕಳೇ, ಅನ್ಡಿಸ್ಟ್ರಿಬ್ಯೂಟೆಡ್ ಪ್ರಾಫಿಟ್ ಆರ್ ಲಾಸ್ ಇರಬಹುದು. ಟ್ರಾನ್ಸ್ಫರ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನ ಬ್ಯಾಲೆನ್ಸ್ ಇದ್ದಿರ್ಬೋದು. ಅಸೆಟ್ ಆರ್ ಲಯಬಿಲಿಟೀಸಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನ ಬ್ಯಾಲೆನ್ಸ್ ಇರ್ತದಲ್ಲ, ಅವನ್ನು ಕೂಡ ನೀವು ಹೇಗೆ ಟ್ರಾನ್ಸ್ಫರ್ ಮಾಡಬೇಕು ಅಂತ ಹೇಳಿದ್ರೆ ಈಗಾಗಲೇ ಹಿಂದಿನ ಚಾಪ್ಟರ್ಗಳಲ್ಲಿ ಓದಿದ್ದೀರಿ. ಹಾಗೆಯೇ ಇಲ್ಲಿ ನೋಡುವ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನ ಬ್ಯಾಲೆನ್ಸ್ ಇದ್ದದನ್ನು ಯಾವ ರೀತಿ ಟ್ರಾನ್ಸ್ಫರ್ ಮಾಡಬೇಕು ಅಂತ ಹೇಳುವಂಥದ್ದು. ಈಗ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಬರೀತೇನೆ, ಇಲ್ಲೂ ಬರೀತೇನೆ ನಾನು, ಇಲ್ಲೂ ಬರೀತೇನೆ. ಎರಡೂ ಸೈಡಲ್ಲಿ ನಾನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟನ್ನು ಬರ್ದೇನೆ ನಾನು. ಸೊ ಹಾಗಿದ್ರೆ ಏನಿದು ಎರಡೂ ಸೈಡಲ್ಲಿ ಬರೆದಾಗ? ಅಂದರೆ ಲಯಬಿಲಿಟಿ ಸೈಡಲ್ಲಿ ಕ್ರೆಡಿಟ್ ಬ್ಯಾಲೆನ್ಸ್ ಅಂತ ಹೇಳ್ತೇವೆ ನಾವು. ಲಯಬಿಲಿಟಿ ಸೈಡಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್, ನಿಮ್ಮ ಬ್ಯಾಲೆನ್ಸ್ ಶೀಟಲ್ಲಿ ಲಯಬಿಲಿಟಿ ಸೈಡಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇದ್ದಾಗ, ನಿಮ್ಮ ಬ್ಯಾಲೆನ್ಸ್ ಶೀಟಲ್ಲಿ ಲಯಬಿಲಿಟಿ ಸೈಡಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇದ್ದಾಗ ಕ್ರೆಡಿಟ್ ಬ್ಯಾಲೆನ್ಸ್ ಅದು, ಅವನ್ನು ನಾವು ಟ್ರಾನ್ಸ್ಫರ್ ಹೇಗೆ ನೀವು ಜನರಲ್ ರಿಸರ್ವನ್ನು ಟ್ರಾನ್ಸ್ಫರ್ ಮಾಡಿದ್ದೀರಿ? ಲಯಬಿಲಿಟಿ ಸೈಡಲ್ಲಿ ಇರೋದಲ್ವಾ ಜನರಲ್ ರಿಸರ್ವ್, ಅದನ್ನು ಹೇಗೆ ನೀವು ಟ್ರಾನ್ಸ್ಫರ್ ಮಾಡಿದ್ದೀರಿ? ಅದೇ ರೀತಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಲಯಬಿಲಿಟಿ ಸೈಡಲ್ಲಿ ಇದ್ದಾಗ, ಕ್ರೆಡಿಟ್ ಬ್ಯಾಲೆನ್ಸ್ ಇದು ಇದ್ದಾಗ ಹೇಗೆ ಜನರಲ್ ರಿಸರ್ವನ್ನು ಟ್ರಾನ್ಸ್ಫರ್ ಮಾಡ್ತೀರೋ ಅದೇ ರೀತಿ ನೀವು ಟ್ರಾನ್ಸ್ಫರ್ ಮಾಡಬೇಕು. ವಾಟ್ ಈಸ್ ದ ಜರ್ನಲ್ ಎಂಟ್ರಿ ಟು ಟ್ರಾನ್ಸ್ಫರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಕ್ರೆಡಿಟ್ ಬ್ಯಾಲೆನ್ಸ್ ಅಂತ ಕೊಟ್ಟರೆ ಏನು ಬರೀಬೇಕು ನೀವು? ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೇಟ್ ಟೂ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಸೊ ಇವುಗಳನ್ನು ಹಾಕುವುದು ಬರೀಬೇಕು. ಸೊ ಹೀಗೆಯೇ ಅಸೆಟ್ ಸೈಡಲ್ಲಿ ಇದ್ದಾಗ, ಅಸೆಟ್ ಸೈಡಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಕೊಟ್ಟಿದ್ದಾಗ ಏನು ಮಾಡಬೇಕು ನೀವು? ಅವನ್ನು ಕೂಡ ರಿಯಲೈಸೇಷನ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಲಿಕ್ಕಿಲ್ಲ, ನೆನಪಿಟ್ಕೊಳ್ಳಿ ಮಕ್ಕಳೇ, ಅದನ್ನು ರಿಯಲೈಸೇಷನ್ ಅಕೌಂಟ್ ಟ್ರಾನ್ಸ್ಫರ್ ಮಾಡಲಿಕ್ಕಿಲ್ಲ. ಲಯಬಿಲಿಟಿ ಸೈಡಲ್ಲಿ ಇದ್ದಾಗ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೇಟ್ ಟೂ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಕೊಟ್ಟಿದ್ದೀರಿ, ಹಾಗಾದರೆ ಅಸೆಟ್ ಸೈಡಲ್ಲಿ ಇದ್ದಾಗ ಏನು ಕೊಡಬೇಕು? ಅದು ಡೆಬಿಟ್ ಬ್ಯಾಲೆನ್ಸ್ ಅಲ್ವಾ, ಆಪೋಸಿಟ್ ಬ್ಯಾಲೆನ್ಸ್ ಇರುವಂಥದ್ದು. ಹಾಗೆ ಏನು ಜನರಲ್ ಎಂಟ್ರಿ ಬರ್ತದೆ ಹೇಳಿ? ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡೇಟ್ ಟೂ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡೇಟ್ ಟೂ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಗಮನವಿಟ್ಟು ನೋಡ್ಕೊಳ್ಳಿ ಮಕ್ಕಳೇ, ವೆರಿ ಸಿಂಪಲ್ ಮೆಥಡ್ ದಿಸ್ ಇಸ್. ಸೊ ಲಯಬಿಲಿಟಿ ಸೈಡಲ್ಲಿ ಇದ್ದಾಗ ಕ್ರೆಡಿಟ್ ಬ್ಯಾಲೆನ್ಸ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇಟ್ ಟೂ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರೀತೇವೆ. ಹಾಗೆಯೇ ಅಸೆಟ್ ಸೈಡಲ್ಲಿ ಇದ್ದಾಗ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಇಟ್ ಟೂ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಬರೀಬೇಕು. ಗೊತ್ತಾಯ್ತಲ್ಲ? ಸೊ ಇಷ್ಟಾದ ನಂತರ ನೀವು ಮುಂದಕ್ಕೆ ಯಾವ ರೀತಿ ಎಂಟ್ರೀಸ್ ಮಾಡಬೇಕು ಅಂತ ಹೇಳಿದರೆ, ಈಗಾಗಲೇ ರಿಯಲೈಸೇಷನ್ ಅಕೌಂಟ್ ನಾವು ಫಾರ್ಮೆಟ್ ನೋಡಿದ್ದೇವೆ, ಅಲ್ಲಿ ಕೆಲವೊಂದು ಅಸೆಟನ್ನು ಪಾರ್ಟ್ನರ್ಸ್ ತೆಗೆದುಕೊಳ್ತಾರೆ. ಹಾಗೆ ಏನು ಎಂಟ್ರಿ ಕೊಟ್ಟಿದ್ದೀರಿ? ಪಾರ್ಟ್ನರ್ಸ್ ಕ್ಯಾಪಿಟಲ್ ಬೈ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ವಾ? ಹಾಗಿದ್ರೆ ಇಟ್ ಕನೆಕ್ಟೆಡ್ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಗೆ ಕನೆಕ್ಟ್ ಉಂಟು ಅಂತ ಆಯ್ತಲ್ಲ, ಕನೆಕ್ಷನ್ ಉಂಟು ಅಂತ ಆಯ್ತಲ್ಲ, ಅಲ್ಲಿ ನೀವು ಅಸೆಟನ್ನು ತೆಗೆದುಕೊಂಡಾಗ ಏನು ಬರೆದಿದ್ದೀರಿ? ಬೈ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ವಾ? ಬೈ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಹೇಳಿದರೆ ಟೂ ಏನು ಬರ್ತದೆ ಮಕ್ಕಳೇ? ಟೂ ರಿಯಲೈಸೇಷನ್ ಅಕೌಂಟ್. ಸೊ ಟೂ ರಿಯಲೈಸೇಷನ್ ಅಕೌಂಟ್ ಅಂತ ಹೇಳಿ ನೀವು ಬರೀಬೇಕು. ಅಂಥ ಎಂಟ್ರಿ ಇದ್ದಾಗ ಟೂ ರಿಯಲೈಸೇಷನ್ ಅಕೌಂಟ್ ಅಂತ ಬರೀತೀರಿ. ಸೊ ಟೂ ರಿಯಲೈಸೇಷನ್ ಅಕೌಂಟ್ ಬರ್ಕೊಂಡು ಏನು ಮಾಡ್ತೀರಿ? ಅಮೌಂಟನ್ನು ಹಾಕಿಬಿಡ್ತೀರಿ. ಅದೇ ರೀತಿ ಲಯಬಿಲಿಟೀಸನ್ನು ಒಬ್ಬ ಪಾರ್ಟ್ನರ್ ಡಿಸ್ಚಾರ್ಜ್ ಮಾಡಿದರೆ, ಕೊಟ್ಟಿದ್ರೆ ನೀವೇನು ಮಾಡ್ತೀರಿ? ಏನು ಬರೆದಿರ್ತೀರಿ ರಿಯಲೈಸೇಷನ್ ಅಕೌಂಟಲ್ಲಿ? ಟೂ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರೆದಿರ್ತೀರಾ.
ಹಾಗಿದ್ರೆ ಅಲ್ಲಿ ಟೂ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಬರಿಬೇಕು ಅಂತ ಆದ್ರೆ ಬೈ ಯಾವುದು ಇರ್ತದೆ ಬೈ ರಿಯಲೈಸೇಷನ್ ಇಲ್ಲಿ ನೀವು ಬೈ ರಿಯಲೈಸೇಷನ್ ಅಕೌಂಟ್ಸ್ ಯಾವಾಗಲೂ ಒಂದಕ್ಕೊಂದು ಕನೆಕ್ಷನ್ ಹೊಂದಿರ್ತವೆ ಬೈ ರಿಯಲೈಸೇಷನ್ ಹಾಕಿ ಆ ಅಮೌಂಟ್ ಅನ್ನು ನೀವು ಇಲ್ಲಿ ಯಾರು ಕನ್ಸರ್ನ್ಡ್ ಪಾರ್ಟ್ನರ್ ಡಿಸ್ಚಾರ್ಜ್ ಮಾಡಿರ್ತಾನೆ ಅವನಿಗೆ ಹಾಕಬೇಕು ಇಲ್ಲಿಯೂ ಅಷ್ಟೇ ಯಾರು ಕನ್ಸರ್ನ್ಡ್ ಪಾರ್ಟ್ನರ್ ಅಸೆಟ್ ಅನ್ನು ತೆಗೆದುಕೊಂಡಿರ್ತಾನೆ ಅವನಿಗೆ ಹಾಕಬೇಕು ಉಳಿದವರಿಗೆ ಏನು ಇರೋದಿಲ್ಲ ಹಾಗೆಯೇ ಇನ್ನು ಮುಂದಕ್ಕೆ ರಿಯಲೈಸೇಷನ್ ಅಲ್ಲಿ ಪ್ರಾಫಿಟ್ ಆರ್ ಲಾಸ್ ಬಂದಿದೆ ನೋಡಿ ಮಕ್ಕಳು ಪ್ರಾಫಿಟ್ ಆರ್ ಲಾಸ್ ಪ್ರಾಫಿಟ್ ಬಂದದ್ದನ್ನು ಯಾವ ರೀತಿ ಟ್ರಾನ್ಸ್ಫರ್ ಮಾಡಿದಿರಿ ನೀವು ಅಲ್ಲಿ ಅವರ ಕ್ಯಾಪಿಟಲ್ ಅಕೌಂಟಿಗೆ ಪ್ರಾಫಿಟ್ ಬಂದಾಗ ರಿಯಲೈಸೇಷನ್ ಅಕೌಂಟ್ ಡೆಟರ್ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಮಾಡಿದ್ದೀರಿ ರಿಯಲೈಸೇಷನ್ ಅಕೌಂಟ್ ಡೆಟರ್ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಹಾಗಾದ್ರೆ ರಿಯಲೈಸೇಷನ್ ಅಕೌಂಟ್ ಎಲ್ಲಿ ಬರಬೇಕು ಬೈ ರಿಯಲೈಸೇಷನ್ ಅಕೌಂಟ್ ರೈಟ್ ಬೈ ರಿಯಲೈಸೇಷನ್ ಅಕೌಂಟ್ ಅಂತ ಬರೆದು ಪಾರ್ಟ್ನರ್ಸ್ಗೆ ಏನು ಪ್ರಾಫಿಟನ್ನು ನೀವು ಟ್ರಾನ್ಸ್ಫರ್ ಮಾಡಿದ್ದೀರಿ ಎ ಆ್ಯಂಡ್ ಬಿ ಪಾರ್ಟ್ನರ್ ಇದ್ದಾಗ ನೀವು ಅವರಿಗೆ ಹೇಗೆ ಡಿವೈಡ್ ಮಾಡಿದ್ದೀರಿ ಅವರ ರೇಷಿಯೋದಲ್ಲಿ ಹಾಗೆ ನೀವು ಆ ಅಮೌಂಟ್ಗಳನ್ನು ಇಲ್ಲಿ ಮೆನ್ಷನ್ ಮಾಡಬೇಕು ಅದೇ ರೀತಿ ಲಾಸ್ ಬಂದಾಗಲೂ ಅಷ್ಟೇ ಲಾಸ್ ಬಂದಾಗ ಬೈ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಹಾಕಿದ್ದೀರಿ ಹಾಗಿದ್ದಾಗ ಟೂ ಏನಾಗಿರ್ತದೆ ಟೂ ರಿಯಲೈಸೇಷನ್ ಅಕೌಂಟ್ ಟೂ ರಿಯಲೈಸೇಷನ್ ಅಕೌಂಟ್ ಅಲ್ವಾ ಸೊ ಹೇಗೆ ನೀವು ಪ್ರಾಫಿಟ್ ಆ್ಯಂಡ್ ಲಾಸ್ ಬಂದಾಗ ಎಂಟ್ರ್ ಮಾಡ್ತಾ ಅದನ್ನೆಲ್ಲ ಎಂಟ್ರ್ ಮಾಡಬೇಕು ಇನ್ನು ಒಂದು ನಾವು ರಿಯಲೈಸೇಷನ್ ಅಕೌಂಟಲ್ಲಿ ಇನ್ನೊಂದು ಮಾತು ಹೇಳಿದ್ದೆ ನಾನು ನಿಮಗೆ ರಿಯಲೈಸೇಷನ್ ಎಕ್ಸ್ಪೆನ್ಸಸ್ಸನ್ನು ಒಂದು ವೇಳೆ ಪಾರ್ಟ್ನರ್ ಕೊಡಲಿಕ್ಕೆ ಎಗ್ರಿ ಆಗಿದ್ದರೆ ಫರ್ಮ್ನ ಪರವಾಗಿ ಪಾರ್ಟ್ನರ್ ಕೊಡ್ತೇನೆ ಅಂತ ಎಗ್ರಿ ಆಗಿದ್ದರೆ ಆಗ ಏನು ಜರ್ನಲ್ ಎಂಟ್ರಿ ಕೊಡಬೇಕು ಅಂತ ಹೇಳಿದೆ ನಾನು ರಿಯಲೈಸೇಷನ್ ಅಕೌಂಟ್ ಡೆಟರ್ ಟೂ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ನೆನಪಿಟ್ಕೊಳ್ಳಿ ಕನೆಕ್ಷನ್ ವೆನ್ ಅದು ಯಾವಾಗ ಟೂ ಪಾರ್ಟ್ನರ್ಸ್ ಕ್ಯಾಪಿಟಲ್ ಆಗ್ತದೆ ಬೈ ಏನಿರ್ತದೆ ಬೈ ರಿಯಲೈಸೇಷನ್ ಟೂ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಆಗಿದಾಗ ಬೈ ರಿಯಲೈಸೇಷನ್ ಅಂತ ಹೇಳಿ ಬರ್ತದೆ ಅಲ್ವಾ ಬೈ ರಿಯಲೈಸೇಷನ್ ಅಕೌಂಟ್ ಅಂತ ಹೇಳಿ ಈಗ ನೋಡಿ ಮಕ್ಕಳೇ ಇಲ್ಲಿ ಇದು ನಾವು ಈಗ ಕೊನೆಯ ಹಂತಕ್ಕೆ ಕ್ಯಾಪಿಟಲ್ ಅಕೌಂಟ್ನ ಕೊನೆ ಹಂತಕ್ಕೆ ಬಂದಿದ್ದೇವೆ ಈಗ ನಮಗೆ ಕ್ಯಾಪಿಟಲ್ ಅಕೌಂಟನ್ನು ಕ್ಲೋಸ್ ಮಾಡಬೇಕು ನೀವು ಅಡ್ಮಿಷನ್ ಆಫ್ ಎ ಪಾರ್ಟ್ನರಲ್ಲಿ ರಿಟೈರ್ಮೆಂಟ್ ಆಫ್ ಎ ಪಾರ್ಟ್ನರಲ್ಲಿ ಕ್ಯಾಪಿಟಲ್ ಅಕೌಂಟನ್ನು ಯಾವ ರೀತಿ ಕೊನೆಗೊಳಿಸ್ತಾ ಇದ್ದೀರಿ ಬ್ಯಾಲೆನ್ಸನ್ನು ಬ್ಯಾಲೆನ್ಸ್ ಶೀಟಿಗೆ ಕ್ಯಾರಿ ಫಾರ್ವರ್ಡ್ ಮಾಡುವ ಮೂಲಕ ಕ್ಲೋಸ್ ಮಾಡಿದ್ದೀರಿ ಹೌದಲ್ವಾ ಬ್ಯಾಲೆನ್ಸನ್ನು ಬ್ಯಾಲೆನ್ಸ್ ಶೀಟಿಗೆ ಕ್ಯಾರಿ ಫಾರ್ವರ್ಡ್ ಮಾಡುವ ಮೂಲಕ ಕ್ಲೋಸ್ ಮಾಡಿದ್ದೀರಿ ಆದರೆ ಇಲ್ಲಿ ಹಾಗಲ್ಲ ನಾವು ಬುಕ್ಸ್ ಆಫ್ ಅಕೌಂಟ್ಸ್ ಕ್ಲೋಸ್ ಮಾಡ್ತಾ ಇದ್ದೇವೆ ಆದ ಕಾರಣ ಇಲ್ಲಿ ನಾವು ಕೊನೆಗೊಳಿಸುವ ರೀತಿಯೇ ಬೇರೆ ಹೇಗೆ ಅಂತ ನೋಡಿಕೊಳ್ಳಿ ಇಲ್ಲದ್ರೆ ಏನು ಬರೀತಾ ಇದ್ರಿ ನೀವು ಅಲ್ಲಿ ಟೂ ಬ್ಯಾಲೆನ್ಸ್ ಕ್ಯಾರಿ ಫಾರ್ವರ್ಡ್ ಅಥವಾ ಕ್ಯಾರಿ ಡೌನ್ ಅಂತ ಹೇಳಿ ಬರೀತೀರಲ್ವಾ ಹೀಗೆ ಬರಿತಾ ಇದ್ರಿ ಬಟ್ ಇಲ್ಲಿ ನಾವು ಬರಿತಾ ಇರುವಂಥದ್ದು ಹೀಗೆ ಅಲ್ಲ ಏನು ಮಾಡ್ತೇವೆ ಟೂ ಬ್ಯಾಂಕ್ ಆರ್ ಕ್ಯಾಶ್ ಅಕೌಂಟ್ ಯಾಕೆ ಬರಿತಾ ಇದ್ದೇವೆ ನಾವು ನಾನು ಏನು ಹೇಳಿದ್ದೇನೆ ಬ್ಯಾಲೆನ್ಸ್ ಅಂತ ಹೇಳಿದ್ರೆ ಒಳ್ಕೊಂಡಿರುವಂಥದ್ದು ಮುಂದೆಯೂ ಅದರಲ್ಲಿ ಪ್ರೋಸೆಸ್ ಇದೆ ಅಂತ ಹೇಳಿ ಅರ್ಥ ಬಟ್ ಕ್ಯಾಶ್ ಓವರ್ ಬ್ಯಾಂಕ್ ಅಕೌಂಟ್ ಅಂದರೆ ನಾವು ಸೆಟಲ್ಮೆಂಟ್ ಮಾಡ್ತಾ ಇದ್ದೇವೆ ಅಕೌಂಟನ್ನು ಕ್ಲೋಸ್ ಮಾಡ್ತಾ ಇದ್ದೇವೆ ನಮ್ಮ ಫರ್ಮ್ ಕ್ಲೋಸ್ ಆಗ್ತಾ ಇದೆ ಮುಂದಕ್ಕೆ ಕ್ಯಾರಿ ಆನ್ ಆಗುವುದಿಲ್ಲ ಆದ ಕಾರಣ ನಾವು ಅದನ್ನು ಕ್ಲೋಸ್ ಮಾಡ್ತಾ ಇದ್ದೇವೆ ಅದಕ್ಕೆ ನಾವು ಫೈನಲ್ ಪ್ರಿಪೇರ್ ಮಾಡುವಂಥ ಅಕೌಂಟ್ ಯಾವುದು ಕ್ಯಾಶ್ ಓವರ್ ಬ್ಯಾಂಕ್ ಅಕೌಂಟ್ ಆದ ಕಾರಣ ನಾವು ಇದನ್ನು ಬ್ಯಾಂಕ್ ಅಥವಾ ಕ್ಯಾಶ್ ಅಕೌಂಟ್ ಸೆಟಲ್ಮೆಂಟ್ ಮಾಡಿ ಪಾರ್ಟ್ನರ್ಸ್ಗೆ ಪೇಮೆಂಟನ್ನು ಸೆಟಲ್ಮೆಂಟ್ ಮಾಡಿ ಕ್ಲೋಸ್ ಮಾಡ್ತೇವೆ ಒಂದು ವೇಳೆ ಅಂದ್ಕೊಳ್ಳಿ ಈಗ ಇಬ್ಬರಿಗೂ ಇಲ್ಲೇ ಕ್ಯಾಶ್ ಓವರ್ ಬ್ಯಾಂಕ್ ಬ್ಯಾಲೆನ್ಸ್ ಬರಬೇಕು ಅಂತ ಏನೂ ಇಲ್ಲ ಕೆಲವೊಂದು ಸಂದರ್ಭದಲ್ಲಿ ಅವರ ಕ್ಯಾಪಿಟಲ್ ಉಳಿದ ಅವರ ಬ್ಯಾಲೆನ್ಸ್ ಅವರಲ್ಲಿ ಇರುವಂಥ ಎಲ್ಲ ಅವರಿಗೆ ಕೊಡುವಂಥ ಎಲ್ಲ ವಿಷಯ ಅಮೌಂಟ್ಗಳನ್ನು ಕೊಟ್ಟಾಗಲೂ ಇವುಗಳನ್ನು ಸೆಟಲ್ ಮಾಡಲಿಕ್ಕೆ ಸಾಧ್ಯ ಇಲ್ಲದಿದ್ದರೆ ಅವರು ಕೆಲವೊಂದು ಬಾರಿ ಅಮೌಂಟನ್ನು ತರಲೂ ಬೇಕಾಗ್ಬೋದು ಬಿಸ್ನೆಸ್ಗೆ ಅಮೌಂಟನ್ನು ಕೈಯಿಂದ ಇನ್ನೂ ಅವರ ಪರ್ಸನಲ್ ಅಸೆಟನ್ನು ಕೂಡ ಹಾಕಬೇಕಾಗಬಹುದು ಅಂಥ ಸಂದರ್ಭದಲ್ಲಿ ಬೈ ಬ್ಯಾಂಕ್ ಆರ್ ಕ್ಯಾಶ್ ಅಕೌಂಟ್ ಬರಬಹುದು ಬ್ಯಾಂಕ್ ಆರ್ ಕ್ಯಾಶ್ ಅಕೌಂಟ್ ಬರಬಹುದು ಮಕ್ಕಳೇ ಅದು ಎಲ್ಲರಿಗೂ ಬರಬೇಕು ಅಂತ ಏನಿಲ್ಲ ಅಕಾರ್ಡಿಂಗ್ ಟು ದೇರ್ ರೇಷಿಯೋ ಅವರ ರೇಷಿಯೋ ಪ್ರಕಾರ ಒಬ್ಬನಿಗೆ ಡೆಫಿಸಿಟ್ ಕೊರತೆ ಬಂದರೆ ಅವನು ಕೊಡಬೇಕಾಗ್ಬೋದು ಅಥವಾ ಒಬ್ಬನ ಇದರಲ್ಲಿ ಅಮೌಂಟ್ ಹೆಚ್ಚಿದ್ರೆ ಅವನಿಗೆ ಅದನ್ನು ನಾವು ಇಲ್ಲಿಂದ ಕೊಡ್ತೇವೆ ಆ ರೀತಿ ಬರಲೂಬಹುದು ಇದು ಕ್ಯಾಪಿಟಲ್ ಅಕೌಂಟ್ ಹೇಗೆ ಪ್ರಿಪೇರ್ ಮಾಡಬೇಕು ಅಂತ ಹೇಳುವಂಥದ್ದನ್ನು ನೀವು ಇಷ್ಟನ್ನು ಕಲ್ತಿದ್ರಿ ಈಗ ನಾವು ಫೈನಲ್ ಮಾಡುವಂಥ ಅಕೌಂಟ್ ಏನು ಅಂತ ಹೇಳಿದೆ ಮಕ್ಕಳೇ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಮಾತ್ರ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಮಾಡಿದ ನಂತರ
ರಿಸೊಲ್ಯೂಷನ್ ಆಫ್ ಫರ್ಮ್ನ ಎಲ್ಲ ಅಕೌಂಟ್ಸ್ ಕ್ಲೋಸ್ ಆಗಿಬಿಡ್ತವೆ. ಕ್ಯಾಶ್ ಓವರ್ ಬ್ಯಾಂಕ್ ಅಕೌಂಟಲ್ಲಿ ಏನು ಮಾಡೋದು ಅಂತ ಹೇಳೋದನ್ನು ಈಗ ನಾವು ತಿಳ್ಕೊಳ್ಳೋಣ. ಕ್ಯಾಶ್ ಓವರ್ ಬ್ಯಾಂಕ್ ಅಕೌಂಟ್ ನೋಡಿ, ಈಗ ಫೈನಲ್ ಅಕೌಂಟ್ ದ ಲಾಸ್ಟ್ ಅಕೌಂಟ್ ಇಲ್ಲಿ ನೀವು ಮಾಡಲಿಕ್ಕೆ ಇರುವಂಥದ್ದು ಕ್ಯಾಶ್ ಓವರ್ ಬ್ಯಾಂಕ್ ಅಕೌಂಟ್. ಈಗ ನಿಮಗೆ ಗೊಂದಲ ಇರಬಹುದು, ಕ್ಯಾಶ್ ಅಕೌಂಟ್ ತಗೊಳ್ಳೋದು ಬ್ಯಾಂಕ್ ಅಕೌಂಟ್ ತಗೊಳ್ಳೋದು ಅಂತ ಹೇಳುವಂಥದ್ದು. ನಿಮ್ಮ ಪ್ರಾಬ್ಲಮಲ್ಲಿ ಕ್ಯಾಶ್ ಇನ್ ಹ್ಯಾಂಡ್ ಇದ್ದಾಗ ಕ್ಯಾಶ್ ಅಕೌಂಟ್ ಅಂತ ತೆಗೆದುಕೊಳ್ಬೇಕು, ಕ್ಯಾಶ್ ಅಟ್ ಬ್ಯಾಂಕ್ ಅಂತ ಇದ್ದಾಗ ಬ್ಯಾಂಕ್ ಅಕೌಂಟ್ ತೆಗೆದುಕೊಳ್ಬೇಕು, ಅಥವಾ ಎರಡೂ ಇದೆ ಅಂತ ಅಂದ್ಕೊಳ್ಳಿ. ಕ್ಯಾಶ್ ಇನ್ ಹ್ಯಾಂಡ್ ಅಥವಾ ಕ್ಯಾಶ್ ಅಟ್ ಬ್ಯಾಂಕ್ ಎರಡೂ ಇದೆ ಅಂತ ಇದ್ದಂಥ ಸಂದರ್ಭದಲ್ಲಿ ಒಂದು ಅಕೌಂಟನ್ನು ತೆಗೆದುಕೊಂಡು ಕ್ಯಾಶ್ ಅಕೌಂಟ್ ಅಂತ ತೆಗೆದುಕೊಂಡ್ರೆ ಅಲ್ಲಿರುವಂತಹ ಕ್ಯಾಶ್ ಬ್ಯಾಲೆನ್ಸನ್ನು ಟೂ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತ ಹೇಳಿ ತೆಗೆದುಕೊಳ್ಬೇಕು. ಟೂ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತ ತೆಗೆದುಕೊಳ್ಳಿ. ಅಲ್ಲಿರುವಂತಹ ಬ್ಯಾಂಕ್ ಬ್ಯಾಲೆನ್ಸನ್ನು ಅಲ್ಲಿರುವಂಥ ನೀವು ಈಗ ಇಲ್ಲಿ ನಾವು ಇದನ್ನು ಬ್ಯಾಂಕ್ ಅಕೌಂಟ್ ತೆಗೆದುಕೊಂಡಿದ್ದೇವೆ ಅಂತ ಅಂದ್ಕೊಳ್ಳಿ. ಬ್ಯಾಂಕ್ ಕ್ಯಾಶ್ ಇನ್ ಹ್ಯಾಂಡ್ ಆ್ಯಂಡ್ ಕ್ಯಾಶ್ ಅಟ್ ಬ್ಯಾಂಕ್ ಎರಡೂ ಇದೆ. ನಾವೀಗ ಬ್ಯಾಂಕ್ ಅಕೌಂಟ್ ಪ್ರಿಪೇರ್ ಮಾಡಿದ್ದೇವೆ. ಬ್ಯಾಂಕ್ ಅಕೌಂಟ್ ಪ್ರಿಪೇರ್ ಮಾಡುವಾಗ ಅಲ್ಲಿರುವಂಥ ಬ್ಯಾಂಕ್ ಬ್ಯಾಲೆನ್ಸನ್ನು ಕ್ಯಾಶ್ ಅಟ್ ಬ್ಯಾಂಕ್ ಅನ್ನು ಟೂ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತ ಹೇಳಿ ತೆಗೆದುಕೊಳ್ಬೇಕು. ಅಲ್ಲಿರುವಂತಹ ಕ್ಯಾಶ್ ಬ್ಯಾಲೆನ್ಸನ್ನು ಟೂ ಕ್ಯಾಶ್ ಅಂತ ಹೇಳಿ ತೆಗೆದುಕೊಳ್ಳಬಹುದು. ಗೊತ್ತಾಯ್ತಲ್ಲ, ಈ ರೀತಿ ಇದ್ದಾಗ ಸಂದರ್ಭದಲ್ಲಿ, ಇಲ್ಲದ್ರೆ ಒಂದೇ ಇದ್ರೆ ಯಾವುದನ್ನಾದ್ರೂ ಒಂದನ್ನು ನೀವು ತೆಗೆದುಕೊಳ್ಳಬಹುದು. ಈಗ ನೀವು ಇಲ್ಲಿ ನಿಮಗೆ ಇರುವಂತಹ ಕೆಲಸ ಒಂದೇ ಮಕ್ಕಳೇ, ಮೊದಲಿಗೆ ನೀವು ನೋಡಿಕೊಳ್ಳಿ ನಿಮ್ಮ ಬ್ಯಾಲೆನ್ಸ್ ಶೀಟಲ್ಲಿ ಪಾರ್ಟ್ನರ್ನ ಲೋನ್ ಇದೆಯಾ ಅಂತ ಹೇಳಿ. ಈಗ ಎ ಆ್ಯಂಡ್ ಬಿ ಪಾರ್ಟ್ನರ್ ಅಂತ ಹೇಳಿದ್ದೇನೆ ನಾನು. ಈಗ ಅಲ್ಲಿ ಎಸ್ ಲೋನ್ ಅಕೌಂಟ್ ಅಂತ ಹೇಳಿ ಲಯಬಿಲಿಟಿ ಸೈಡಲ್ಲಿ ಇದ್ದಾಗ ಅದನ್ನು ಕೂಡ ನಾವು ಟ್ರಾನ್ಸ್ಫರ್ ಮಾಡಿದ ರಿಯಲೈಸೇಷನ್ ಅಕೌಂಟ್ಗೆ ಯಾವುದನ್ನು ಎಕ್ಸ್ಟರ್ನಲ್ ಲಯಬಿಲಿಟಿಯನ್ನು, ಇಂಟರ್ನಲ್ ಲಯಬಿಲಿಟಿ ಅಲ್ಲ, ಎ ಇಸ್ ಎ ಪಾರ್ಟ್ನರ್ ಅಲ್ಲ, ಎ ಪಾರ್ಟ್ನರ್ ಆಗಿರುವಾಗ ಅವನ ಲೋನ್ ಎಕ್ಸ್ಟರ್ನಲ್ ಆಗುವುದಿಲ್ಲ. ಅವನ ಲೋನ್ ಪಾರ್ಟ್ನರ್ನ ಲೋನ್ ಇದ್ದರೆ ಅವನ್ನು ನೀವು ಬ್ಯಾಂಕ್ ಅಕೌಂಟ್ಗೆ ತರಬೇಕು. ಹೇಗೆ ತರಬೇಕು? ಪಾರ್ಟ್ನರ್ಸ್ ಲೋನ್ ಅಕೌಂಟ್ ಡೆಟ್ ಟೂ ಬ್ಯಾಂಕ್ ಅಕೌಂಟ್, ಪಾರ್ಟ್ನರ್ಸ್ ಲೋನ್ ಅಕೌಂಟ್ ಡೆಟ್ ಟೂ ಬ್ಯಾಂಕ್ ಅಕೌಂಟ್ ಅಂತ ಹೇಳಿ ಜರ್ನಲ್ ಎಂಟ್ರಿಗೆ ಕೇಳಿದರೆ, ಟು ಟ್ರಾನ್ಸ್ಫರ್ ಪಾರ್ಟ್ನರ್ಸ್ ಲೋನ್ ವಾಟ್ ಇಸ್ ದ ಜರ್ನಲ್ ಎಂಟ್ರಿ ಅಂತ ಕೇಳಿದ್ರೆ ಏನು ಬರಿಬೇಕು ನೀವು? ಪಾರ್ಟ್ನರ್ಸ್ ಲೋನ್ ಅಕೌಂಟ್ ಡೆಟ್ ಟೂ ಬ್ಯಾಂಕ್ ಅಕೌಂಟ್, ಕ್ಯಾಶ್ ಇದ್ರೆ ಕ್ಯಾಶ್ ಅವ್ರ ಬ್ಯಾಂಕ್ ಇದ್ರೆ ಬ್ಯಾಂಕ್ ಅಂತ ಹೇಳಿ ನೀವು ಬರಿಬೇಕು. ಸೊ ನೆನಪಿಟ್ಕೊಳ್ಳಿ, ಬ್ಯಾಲೆನ್ಸ್ ಶೀಟಲ್ಲಿ ಪಾರ್ಟ್ನರ್ಸ್ ಲೋನ್ ಇದ್ದಾಗ ಅವನು ಎಲ್ಲೂ ಎಂಟ್ರ್ ಮಾಡಲಿಕ್ಕಿಲ್ಲ. ಡೈರೆಕ್ಟಾಗಿ ನೀವು ಇಲ್ಲಿ ಕ್ಯಾಶ್ ಅವ್ರ ಬ್ಯಾಂಕ್ ಅಕೌಂಟ್ ಪ್ರಿಪೇರ್ ಮಾಡುವಾಗ ಅಲ್ಲಿಗೆ ತರಬೇಕು ಬೈ ಪಾರ್ಟ್ನರ್ಸ್ ಲೋನ್ ಅಕೌಂಟ್. ಮುಂದಕ್ಕೆ ನಿಮಗೆ ನಿಮ್ಮ ಪ್ರಾಬ್ಲಮನ್ನು ನೋಡುವಂಥ ಕೆಲಸ ಬರೋದಿಲ್ಲ. ನೀವು ಈ ಸಾಲ್ವ್ ಮಾಡಿದಿರಲ್ಲ ರಿಯಲೈಸೇಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಏನನ್ನು ಸಾಲ್ವ್ ಮಾಡಿದಿರಿ, ಅಲ್ಲಿ ಎಲ್ಲೆಲ್ಲಿ ನೀವು ಬ್ಯಾಂಕ್ ಅವರ್ ಕ್ಯಾಶ್ ಎಂಟ್ರಿ ಮಾಡಿದ್ದೀರಿ ನೆನ್ಪಿಟ್ಕೊಳ್ಳಿ ಮಕ್ಕಳೇ. ನಿಮ್ಮ ರಿಯಲೈಸೇಷನ್ ಅಕೌಂಟಲ್ಲಿ ಮತ್ತು ಕ್ಯಾಪಿಟಲ್ ಅಕೌಂಟಲ್ಲಿ ಎಲ್ಲೆಲ್ಲಿ ನೀವು ಬ್ಯಾಂಕ್ ಎಂಟ್ರಿ ಎಂಟರ್ ಮಾಡಿದ್ದೀರಿ ಅಲ್ಲಿರುವಂಥ ಎಲ್ಲ ಎಂಟ್ರೀಸನ್ನು ಇಲ್ಲಿಗೆ ಕನೆಕ್ಷನ್ ಕೊಟ್ಟುಬಿಡಿ. ಆಟೋಮೆಟಿಕ್ಕಾಗಿ ನಿಮ್ಮ ಕ್ಯಾಶ್ ಆ್ಯಂಡ್ ಬ್ಯಾಂಕ್ ಅಕೌಂಟ್, ಕ್ಯಾಶ್ ಅವರ್ ಬ್ಯಾಂಕ್ ಅಕೌಂಟ್ ಟ್ಯಾಲಿ ಆಗಿಬಿಡ್ತದೆ, ಮತ್ತು ಆಟೋಮೆಟಿಕ್ಕಾಗಿ ಅಕೌಂಟ್ ಸೆಟಲ್ಮೆಂಟ್ ಆಯಿತು ಅಂತ ಹೇಳಿ ನಾವಲ್ಲಿ ತಿಳ್ಕೊಳ್ಬೋದು. ಈಗ ಉದಾಹರಣೆಗೆ ಫಸ್ಟ್ ರಿಯಲೈಸೇಷನ್ ಅಕೌಂಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಫಸ್ಟಿಗೆ ಏನು ಮಾಡಿರ್ತೀರಿ? ಅಸೆಟನ್ನು ಟ್ರಾನ್ಸ್ಫರ್ ಮಾಡಿರ್ತೀರಿ, ಲಯಬಿಲಿಟಿಯನ್ನು ಟ್ರಾನ್ಸ್ಫರ್ ಮಾಡ್ತೀರಿ, ಅಲ್ಲಿ ಎಲ್ಲೂ ನೀವು ಬ್ಯಾಂಕ್ ಅಂತ ಮೆನ್ಷನ್ ಮಾಡಿರುವುದಿಲ್ಲ. ಆ ನಂತರ ಅಸೆಟನ್ನು ಸೇಲ್ ಮಾಡಿರ್ತೀರಲ್ಲ ಮಕ್ಕಳೇ, ಆಗ ನೀವು ಏನು ಎಂಟ್ರಿ ಕೊಟ್ಟಿರ್ತೀರಿ? ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಡೇಟ್, ಈಗ ನಾವು ಇಲ್ಲಿ ಬ್ಯಾಂಕ್ ಅಂತಲೇ ಬರೆದಿದ್ದೇವೆ, ಸೊ ಬ್ಯಾಂಕ್ ಮಾತ್ರ ತೆಗೆದುಕೊಳ್ಳುವ. ಬ್ಯಾಂಕ್ ಅಕೌಂಟ್ ಡೇಟ್ ಟು ರಿಯಲೈಸೇಷನ್ ಅಕೌಂಟ್ ಅಂತ ಬರೆದಿರಲ್ವ, ಅದನ್ನು ಬ್ಯಾಂಕ್ ಅಕೌಂಟ್ ಡೇಟ್ ಟು ರಿಯಲೈಸೇಷನ್ ಅಕೌಂಟ್ ಅಲ್ವಾ. ಸೊ ಏನು ಬರಿಬೇಕು ನಾನಿಲ್ಲಿ? ಬ್ಯಾಂಕ್ ಅಕೌಂಟ್ ಡೇಟ್ ಟು ರಿಯಲೈಸೇಷನ್ ಅಕೌಂಟ್, ಟು ರಿಯಲೈಸೇಷನ್ ಅಕೌಂಟ್. ಇಂಡಿವಿಜುವಲ್ ಆಗಿ ಅಮೌಂಟ್ ಬರಿಬೇಕಾದ ಅವಶ್ಯಕತೆ ಇಲ್ಲ. ನೀವು ಸೇಲ್ ಆಫ್ ಅಸೆಟ್ಸ್ ಆರ್ ಅಸೆಟ್ ರಿಯಲೈಸರ್ ಅಂತ ಹೇಳಿ ಬರೆದು ಅಸೆಟ್ಸ್ ರಿಯಲೈಸರ್ ಅಂತ ಹೇಳಿ ಬರೀರಿ. ಬರೆದು ಟೋಟಲ್ ಅಮೌಂಟನ್ನು ಔಟರ್ ಕಾಲಮ್ಗೆ ಹಾಕಿಬಿಡಿ. ಆಯಿತಾ? ಏನು ಇದು
ಇಮ್ಯಾಜಿನ್ ಮಾಡ್ಕೊಳ್ಳಿ, ರಿಯಲೈಸೇಷನ್ ಅಕೌಂಟ್ನ ಕ್ರೆಡಿಟ್ ಸೈಡಲ್ಲಿ ಬೈ ಬ್ಯಾಂಕ್ ಅಕೌಂಟ್ ಅಂತ ಬರೆದು ಸೇಲ್ ಆಫ್ ಅಸೆಟ್ಸ್ ಅಂತ ಹೇಳಿ ಅಮೌಂಟ್ ಎಲ್ಲ ಅಸೆಟ್ಸನ್ನು ಹಾಕಿದ್ದೀರಿ ನೀವು, ಆ ಎಂಟ್ರಿಯನ್ನು ನೀವಿಲ್ಲಿ ಕನೆಕ್ಟೆಡ್ ಟು ರಿಯಲೈಸ್ ಬ್ಯಾಂಕ್ ಅಕೌಂಟ್ಗೆ ಇರುವಂಥದ್ದು ಅಲ್ಲಿಗೆ ತಂದು ಬಿಟ್ಟಿದ್ದೀರಿ. ಅದೇ ರೀತಿ ಲಯಬಿಲಿಟೀಸ್ ಇದು ಲಯಬಿಲಿಟೀಸನ್ನು ಪೇ ಆಫ್ ಮಾಡುವಾಗ ಕೂಡ ರಿಯಲೈಸೇಷನ್ ಅಕೌಂಟ್ನ ಡೆಬಿಟ್ ಸೈಡಲ್ಲಿ ಏನು ಮಾಡಿದ್ದೀರಿ, ಟೂ ಬ್ಯಾಂಕ್ ಅಕೌಂಟ್ ಅಂತ ಬರೆದಿದ್ದೀರಿ ಅಲ್ವಾ. ಟೂ ಬ್ಯಾಂಕ್ ಅಕೌಂಟ್ ಅಂತ ಹೇಳಿದರೆ, ಟೂ ಬ್ಯಾಂಕ್ ಅಕೌಂಟ್ ಅಂತ ಹೇಳಿದರೆ ಬಾಯಿ ಏನು ಅಲ್ಲಿ ಬರ್ತದೆ, ಯಾವ ಅಕೌಂಟಲ್ಲಿ ಪ್ರಿಪೇರ್ ಮಾಡಿದ್ದು ನೀವು, ರಿಯಲೈಸೇಷನ್ ಅಕೌಂಟಲ್ಲಿ. ಸೊ ಬೈ ರಿಯಲೈಸೇಷನ್ ಅಕೌಂಟ್, ಬೈ ರಿಯಲೈಸೇಷನ್ ಅಕೌಂಟ್ ಎಂತ ಮಾಡಿದ್ದು ನೀವು, ಲಯಬಿಲಿಟೀಸ್ ಪೇಡ್, ಲಯಬಿಲಿಟೀಸ್ ಪೇಡ್ ಅಲ್ವಾ. ಟೋಟಲ್ ಅಮೌಂಟ್ ಇಲ್ಲೂ ಅಷ್ಟೇ, ಇಂಡಿವಿಜುವಲ್ ಆಗಿ ಅಮೌಂಟ್ ಬರೆಯುವ ಅವಶ್ಯಕತೆ ಇಲ್ಲ, ಟೋಟಲ್ ಆಗಿ ಅಮೌಂಟನ್ನು ನೀವು ಅದರ ಕಾಲಮ್ಗೆ ಬರೀಬೇಕು. ಇನ್ನು ಮುಂದಕ್ಕೆ ಆಲೋಚನೆ ಮಾಡಿ ಮಕ್ಕಳು, ಏನಿತ್ತು ರಿಯಲೈಸೇಷನ್ ಅಕೌಂಟಲ್ಲಿ ಬ್ಯಾಂಕ್ ಅಕೌಂಟ್ಗೆ ಸಂಬಂಧಪಟ್ಟಂಥದ್ದು ಏನು ಬರೆದಿದ್ದೀರಿ ನೀವು, ರಿಯಲೈಸೇಷನ್ ಎಕ್ಸ್ಪೆನ್ಸಸ್ಸನ್ನು ಕೊಟ್ಟಿದ್ದೀರಿ ಅಲ್ವಾ. ರಿಯಲೈಸೇಷನ್ ಎಕ್ಸ್ಪೆನ್ಸನ್ನು ಕೊಟ್ಟಾಗ ಯಾವ ರೀತಿ ಜರ್ನಲ್ ಎಂಟ್ರಿ ಇತ್ತು, ಡೆಬಿಟ್ ಸೈಡಲ್ಲಿ ಬರೆದಿದ್ದೀರಿ. ರಿಯಲೈಸೇಷನ್ ಅಕೌಂಟನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ, ಡೆಬಿಟ್ ಸೈಡಲ್ಲಿ ಏನು ಬರೆದಿದ್ದೀರಿ, ಟೂ ಬ್ಯಾಂಕ್ ಅಕೌಂಟ್ ಅಂತ ಹೇಳಿ ಅಲ್ವಾ. ರಿಯಲೈಸೇಷನ್ ಅಕೌಂಟ್ ಡೆಟರ್ ಟೂ ಬ್ಯಾಂಕ್ ಅಕೌಂಟ್, ರಿಯಲೈಸೇಷನ್ ಅಕೌಂಟ್ ಡೆಟರ್ ಟೂ ಬ್ಯಾಂಕ್ ಅಕೌಂಟ್ ಅಂದರೆ ರಿಯಲೈಸೇಷನ್ ಎಲ್ಲಿ ಬರ್ತದೆ, ಬೈ ರಿಯಲೈಸೇಷನ್ ಅಕೌಂಟ್, ಬೈ ರಿಯಲೈಸೇಷನ್ ಅಕೌಂಟ್. ಸೊ ಎಂತ ಇದು, ಎಕ್ಸ್ಪೆನ್ಸಸ್. ಏನು ಮಕ್ಕಳೇ, ಎಕ್ಸ್ಪೆನ್ಸಸ್ ಪೇಡ್ ಅಲ್ವಾ, ಎಕ್ಸ್ಪೆನ್ಸಸ್ಸನ್ನು ನೀವು ಕೊಟ್ಟಿದ್ದೀರಿ, ಆಯಿತಾ. ಆ ನಂತರ ಅಲ್ಲಿ ನಿಮಗೆ ಏನು ರಿಯಲೈಸೇಷನ್ ಅಕೌಂಟಲ್ಲಿ ಏನು ಬ್ಯಾಂಕ್ ಕನೆಕ್ಷನ್ ನಿಮಗೆ ಕಾಣದೇ ಇರಬಹುದು, ಮುಂದಕ್ಕೆ ಬನ್ನಿ. ಏನು ಪ್ರಿಪೇರ್ ಮಾಡಿದ್ದೀರಿ, ಕ್ಯಾಪಿಟಲ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಪ್ರಿಪೇರ್ ಮಾಡಿದ್ದೀರಿ ಅಲ್ವಾ. ಅಲ್ಲಿ ನಿಮಗೆ ಕ್ಯಾಶ್ ಓವರ್ ಬ್ಯಾಂಕ್ ಅಕೌಂಟ್ಗೆ ಕನೆಕ್ಟೆಡ್ ಏನು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ದೀರಿ, ನೀವು ಏನು ಎಂಟ್ರಿ ಕೊಟ್ಟಿದ್ದೀರಿ, ಫೈನಲ್ ಬ್ಯಾಲೆನ್ಸ್ ನೋಡಿ. ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ಬರೀಲಿಲ್ಲ ನೀವು, ಬ್ಯಾಲೆನ್ಸ್ ಕ್ಯಾರಿ ಫಾರ್ವರ್ಡ್ ಅಂತ ಬರೀಲಿಲ್ಲ. ನೀವೇನು ಬರೆದಿದ್ದೀರಿ, ಟೂ ಕ್ಯಾಶ್ ಓವರ್ ಬ್ಯಾಂಕ್ ಅಕೌಂಟ್, ಟೂ ಬ್ಯಾಂಕ್ ಅಕೌಂಟ್ ಅಂತ ಬರೆದಿದ್ದೀರಿ, ಅಥವಾ ಬೈ ಬ್ಯಾಂಕ್ ಅಕೌಂಟ್ ಅಂತ ಬರೆದಿರಬಹುದು. ಅವನು ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಬೇಕಾ ಅಲ್ವಾ ಮಕ್ಕಳೇ, ಅವನು ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಬೇಕು. ಈಗ ಟೂ ಬ್ಯಾಂಕ್ ಅಕೌಂಟೇ ಬರ್ತಿದ್ದೀರಿ ಅಂತ ಅಂದ್ಕೊಳ್ಳಿ ನೀವು. ಟೂ ಬ್ಯಾಂಕ್ ಅಕೌಂಟ್ ಬರೆದಾಗ ಬೈ ಏನು ಬರೆದಿದ್ದೀರಿ, ಯಾವ ಅಕೌಂಟ್ ಪ್ರಿಪೇರ್ ಮಾಡಿದ್ದು ನೀವು, ಕ್ಯಾಪಿಟಲ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್. ಫಾರ್ ಎಕ್ಸಾಂಪಲ್, ಎ ಆ್ಯಂಡ್ ಬಿ ಅನ್ನೇ ನಾನು ಇಲ್ಲಿ ಪಾರ್ಟ್ನರ್ ಆಗಿ ತೆಗೆದುಕೊಂಡಿದ್ದೇನೆ, ಆಗ ನೀವೇನು ಬರೆದಿರ್ತೀರ ಅಲ್ಲಿ, ಎ ಆ್ಯಂಡ್ ಬಿ ಯ ಕ್ಯಾಪಿಟಲ್ ಅಂಡರಲ್ಲಿ ನೀವು ಕ್ಯಾಶ್ ಬ್ಯಾಂಕ್ ಅಕೌಂಟ್ನ ಅಮೌಂಟನ್ನು ಬರೆದಿದ್ದೀರಲ್ವಾ. ಆಗ ಟೂ ಬ್ಯಾಂಕ್ ಅಕೌಂಟ್ ಅಂದರೆ ಬೈ ಯಾರಾಗ್ತಾರೆ, ಬೈ ಎಸ್ ಕ್ಯಾಪಿಟಲ್ ಅಕೌಂಟ್, ಮತ್ತು ಇನ್ನೊಬ್ಬ ಬೈ ಬೀಸ್ ಕ್ಯಾಪಿಟಲ್ ಅಕೌಂಟ್. ಅಲ್ಲಿರುವಂಥ ಅಮೌಂಟನ್ನು ಎಲ್ಲಿ ಟ್ರಾನ್ಸ್ಫರ್ ಮಾಡಬೇಕು, ಅದುವೇ ನಮ್ಮ ಕ್ಯಾಶ್ ಆ್ಯಂಡ್ ಬ್ಯಾಂಕ್ ಅಕೌಂಟ್ನ ಕೊನೆ. ಇಲ್ಲಿಗೆ ಇದು ಆಟೋಮ್ಯಾಟಿಕ್ ಆಗಿ ಟ್ಯಾಲಿ ಆಗಬೇಕು, ಅದರರ್ಥ ಅಕೌಂಟ್ನ ಸೆಟಲ್ಮೆಂಟ್ ಆಯಿತು ಅಂತ ಅರ್ಥ. ಸೊ ಇದು ಆಟೋಮ್ಯಾಟಿಕ್ ಆಗಿ ಟ್ಯಾಲಿ ಆಗಬೇಕು. ನೀವು ಎಲ್ಲವನ್ನು ಪರ್ಫೆಕ್ಟ್ ಮಾಡಿದ್ದೀರಿ ಅಂತ ಹೇಳಿದರೆ ಅದು ಆಟೋಮ್ಯಾಟಿಕ್ಕಾಗಿ ಟ್ಯಾಲಿ ಆಗಲೇಬೇಕು. ನಿಮ್ಮ ಅಕೌಂಟ್ ಇದು ಸೆಟಲ್ಮೆಂಟ್ ಆಯಿತು ಅಂತ ಹೇಳಿ ಇಲ್ಲಿ ಅರ್ಥ. ಇವಿಷ್ಟು ಮಕ್ಕಳೇ ಡಿಸೊಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ನ ಥಿಯರಿ ಪಾರ್ಟ್. ಮುಂದಕ್ಕೆ ನಾವು ಪ್ರಾಕ್ಟಿಕಲ್ ಪಾರ್ಟ್ಗೆ ಮುಂದಿನ ಸೆಷನಲ್ಲಿ ಹೋಗುವ.